ಜನನೀ ಶಾರೇವಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋಶ್ರ ಪ್ರಣಮಿ ಮುಹರ್ಮು ರತ್ನಾಕರಧೌತಪದ ಹಿಮಾಲಯ ಕಿರೀಟಿ ಬ್ರಹ್ಮರಜರ್ಷಿರತ್ನಾಟ್ಯ ವಂದೇ ಭಾರತ ಮಾತರ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಶ್ರೋತ್ರಮಿತ್ರರಿಗೂ ಇದನ್ನು ಆನ್ಲೈನಲ್ಲಿ ಕೇಳ್ತಾ ಇರುವಂಥ ನನ್ನೆಲ್ಲ ಆಧರಣೀಯ ಮಿತ್ರರಿಗೂ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಬೇಕಂತೆ ಎಲ್ರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಪ್ಪತ್ತೈದು ಆಗಿರುವಂಥ ಈ ಹೊತ್ತಲ್ಲಿ ಎಪ್ಪತ್ತೈದು ಆಗ್ತಾ ಇರುವಂಥ ಈ ಹೊತ್ತಲ್ಲಿ ನಾವು ಒಂದಷ್ಟು ವಿಚಾರಗಳ ಚರ್ಚೆಯನ್ನು ನೆಪ ಅಷ್ಟೇ ಇವನ್ನೆಲ್ಲ ನೆನಪಿಸಿಕೊಳ್ಳೋ ಸಂತೋಷವನ್ನು ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಭಾರತದ ಸ್ವಾತಂತ್ರ್ಯದ ಹೋರಾಟ ಅಂತಂದರೆ ಅದು ಒಂದೆರಡು ವರ್ಷಗಳ ಹೋರಾಟ ಅಲ್ಲ ಒಬರಿಬ್ಬರ ಹೋರಾಟ ಅಲ್ಲ ಒಂದು ನಿರಂತರವಾದ ಮತ್ತು ಲಕ್ಷಾಂತರ ಜನರು ಬಲಿದಾನಗೈದಂಥ ಹೋರಾಟ ಹೇಳಿ ಮುಗಿಸುವಂಥದ್ದಲ್ಲ ಆದರೆ ಪ್ರತಿ ಬಾರಿಯೂ ಇನ್ನೇನಾದರೂ ಹೇಳಲಿಕ್ಕೆ ಹೋಗುವಾಗ ಒಂದು ಹೆಮ್ಮೆ ಒಂದು ಆನಂದ ನಿಸ್ಸಂಶಯವಾಗಿ ತುಂಬಿಕೊಳ್ಳುತ್ತೆ ಈ ಸಂಗ್ರಾಮದ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಕೆದಕ್ಲಿಕ್ಕೆ ನಮಗೆ ಸಿಗುತ್ತೆ ಅಷ್ಟೇ ಈ ಸಂಗ್ರಾಮವನ್ನು ನೆನಪಿಸಿಕೊಳ್ಳುವ ನೆಪದಲ್ಲಿ ನಾನು ಸುಮ್ಮನೆ ಕುಳಿತಾಗ ಯಾವಾಗಲಾದರೂ ಯೋಚನೆ ಮಾಡ್ತಿರ್ತೀನಿ ಒಬ್ಬ ವ್ಯಕ್ತಿಯನ್ನು ನಾವು ಅಳಿಬೇಕಾದರೆ ಏನು ಮಾನದಂಡ ಇದೆ ಅಂತ ಇವತ್ತಂತೂ ಯಾರು ಯಾರನ್ನ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಅಳೆದು ಬಿಡ್ತಾರೆ ಏನು ಫೇಸ್ಬುಕ್ಕಲ್ಲಿ ಇಟ್ಕೊಂಡು ನೀವು ಯಾರ ಬಗ್ಗೆ ಏನು ಬೇಕಿದ್ದರೂ ಬರೀರಿ ಯಾರನ್ನು ಬೇಕಿದ್ದರೂ ಹೊಗಳ್ಬೋದು ಯಾರನ್ನು ಬೇಕಿದ್ದರೂ ತೆಗಳ್ಬೋದು ನೀವು ದುಡ್ಡು ಕೊಟ್ಟೆ ಪ್ರಮೋಟ್ ಮಾಡೋರು ಇರ್ತಾರೆ ನೀವು ದುಡ್ಡು ಕೊಟ್ಟು ಇನ್ನೊಬ್ಬರನ್ನು ಬಯಸ್ಲಿಕ್ಕೂ ಸಾಧ್ಯ ಆಗುತ್ತೆ ಅದೊಂಥರ ಭರಾಟೆ ಇದೆ ಆದರೆ ಒಬ್ಬ ವ್ಯಕ್ತಿಯನ್ನು ಅಳಿಯಬೇಕಾದರೆ ಇರಬಹುದಾಗಿರುವಂಥ ಮಾನದಂಡಗಳು ಯಾವುದು ಅಂತ ನನಗೆ ಕೇಳಿದಾಗ ಎರಡು ಮುಖ್ಯವಾದ ಮಾನದಂಡಗಳಿವೆ ಅಂತ ಮೊದಲು ಒಬ್ಬ ವ್ಯಕ್ತಿ ತನ್ನ ತಾನು ಅರಿತ್ಕೊಂಡಿದ್ದಾನೆ ಅನ್ನೋದೇ ದೊಡ್ಡ ಪ್ರಶ್ನೆ ಅದು ನಮ್ಗೆ ಗೊತ್ತಾಗಲ್ಲ ಆದರೆ ಆ ವ್ಯಕ್ತಿಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಅರಿವು ನನಗಿದೆಯಾ ಅಂತ ನನ್ನ ಸ್ಟ್ರೆಂತ್ ಏನು ನನ್ನ ವೀಕ್ನೆಸ್ ಏನು ನಾನು ಯಾರಾದರೂ ಹೊಗಳಿದ್ರೆ ಉಬ್ಬುಬಿಡ್ತೀನ ಯಾರಾದರೂ ಬೈದರೆ ನಾನು ಕುಗ್ಗಿ ಹೋಗಿಬಿಡ್ತೀನ ಏನೇನು ನನ್ನ ಸಾಮರ್ಥ್ಯ ಇದೆ ಅಂತ ನನ್ನ ನಾನು ಯಾವ ಶಕ್ತಿಯನ್ನು ಬಳಸಿಕೊಂಡು ಎಲ್ಲರನ್ನು ಗೆಲ್ಲಬಲ್ಲೆ ಯಾವ ವೀಕ್ನೆಸ್ಸು ಇತರರ ನನ್ನ ಮೇಲೆ ಗೆಲ್ಲುವಂತೆ ಮಾಡಬಲ್ಲದು ಇದು ಒಬ್ಬ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಬಹುತೇಕರ ಪ್ರಾಬ್ಲಮ್ ಇರೋದಲ್ಲೇ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮನ್ನು ನಾವು ನಮ್ಮ ವೀಕ್ನೆಸ್ಗಳನ್ನೆಲ್ಲ ಸಮಾಧಿ ಮಾಡಿ ನಮ್ಮ ಸ್ಟ್ರೆಂಥನ್ನು ಅಗತ್ಯಕ್ಕಿಂತ ಹೆಚ್ಚು ಎಕ್ಸ್ಟ್ರಾ ಪೊಲೇಟ್ ಮಾಡ್ಕೊಂಡು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತಿರ್ತೀವಲ್ಲ ದೊಡ್ಡ ಪ್ರಾಬ್ಲಮ್ ಆಗೋದಲ್ಲೇ ಆದರೆ ಸಮಾಜ ಭಾಳ ಬುದ್ಧಿವಂತ ನೋಡಿದ ತಕ್ಷಣ ಗುರುತಿಸುತ್ತೆ ಇದು ನಾಟಕ ಇದು ಸತ್ಯ ಅನ್ನೋದು ಗುರುತಿಸ್ಲಿಕ್ಕೆ ಸಮಾಜಕ್ಕೆ ಗೊತ್ತಿದೆ ಅಂತ ಆದರೆ ನಮಗೆ ಗೊತ್ತಿರಬೇಕು ಒಬ್ಬ ವ್ಯಕ್ತಿನ ಅಳಿಬೇಕಾದ್ರೆ ಮೊದಲು ಗೊತ್ತಿರಬೇಕಾಗಿರೋದು ಆತ ತನ್ನ ತಾನು ಅರ್ತುಕೊಂಡಿದ್ದಾನೆ ಅಂತ ಇದು ತನ್ನ ತಾನು ಅರ್ತಿದ್ದಾನೋ ಇಲ್ವೋ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇತರರೊಂದಿಗಿನ ಅವನ ವ್ಯವಹಾರದಲ್ಲಿ ಗೊತ್ತಾಗೋಗುತ್ತೆ ಇತರರೊಂದಿಗಿನ ಸಂಬಂಧ ಇದೆಯಲ್ಲ ಅದು ನಮ್ಮ ಯೋಗ್ಯತೆಯನ್ನು ತುಂಬ ಚೆನ್ನಾಗಿ ಅಳೆಯುತ್ತೆ ನೀವು ಬೇರೆಯವ್ರ ಜೊತೆ ಮಾತನಾಡುವಾಗ ಹೇಗೆ ಮಾತನಾಡ್ತೀರಾ ಅವ್ರ ಜೊತೆ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಬೇರೆಯವ್ರು ಬಂದಾಗ ಹೇಗೆ ನಡ್ಕೊಳ್ತೀರಾ ಇವೆಲ್ಲವೂ ಬಹಳ ಅಗತ್ಯ ನಮಗೆ ತುಮಕೂರಿನ ಸ್ವಾಮೀಜಿ ವೀರಶಾನಂದಿ ಹೇಳೋರು ಭಾಳ ಚೆನ್ನಾಗಿರೋ ಘಟನೆ ಅದು ಹೆಂಗಿರುತ್ತೆ ಅಂತ ಒಬ್ಬ ಹುಡುಗ ಸ್ವಾಮೀಜಿ ಹೋಗಿ ಕೂತಿದ್ದಿರತ್ತೆ ಪ್ರಿನ್ಸಿಪಲ್ ಚೇಂಬರಲ್ಲಿ ಇದ್ದರಂತೆ ಒಬ್ಬ ಹುಡುಗ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಬೇಕು ಅಂತ ಬಂದಿದ್ದನಂತೆ ಭಾಳ ಚೆನ್ನಾಗಿದೆ ಘಟನೆ ಇತ್ತು ಅವ್ರು ಭಾಳ ಸಲ ಹೇಳಿದ್ದಾರೆ ಸ್ವಾಮೀಜಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಅಂತ ಬಂದಿದ್ದನಂತೆ ರೂಮ್ ಹೊರಗಡೆ ನಿಂತಿದ್ದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ ಇವರು ಇನ್ನೂ ಕರೆದಿಲ್ಲ ಇವ್ರು ಕೂತ್ಕೊಂಡು ಏನೋ ವರ್ಕ್ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ಲು ಸ್ವಾಮೀಜಿನೂ ಕೂತಿದ್ದಾರೆ ಅವ್ನು ಎಷ್ಟು ಆಕ್ರೋಶ ಇದೆ ಅವನಿಗೆ ಅಂತಂದರೆ ಇನ್ನೇನು ಟೇಬಲ್ನ ಗುದ್ದು ಹೊಡೆದಾಕ್ಬಿಡ್ತಾ ನನಗೆ ಇನ್ನೂ ಕೊಡಲಿಲ್ಲ ನೀವು ಅಂತ ಮೇಸ್ಟ್ರು ನೋಡಿ ಅವನ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲ ಅದು ಒಂದು ರೆಗ್ಯುಲರ್ ಸರ್ಟಿಫಿಕೇಟ್ ಅದು ಹಿಸ್ ಕ್ಯಾರೆಕ್ಟರ್ ಇಸ್ ಗುಡ್ ಅಂತ ಬರೆದು ಕಳಿಸ್ತಾರೆ ಗುಡ್ ಅಂತ ಇನ್ನು ಎಕ್ಸ್ಟ್ರಾ ಇನ್ನೇನು ಇರಲ್ಲ ಅದರಲ್ಲಿ ಹಿಸ್ ಕ್ಯಾರೆಕ್ಟರ್ ಇಸ್ ಗುಡ್ ಅಂತ ಬರೆದಿರೋ ಒಂದು ರೆಡಿಮೇಡ್ ಅಲ್ಲಿ ಗುಡ್ ಅಂತ ಬರೆದು ಅವನಿಗೆ ಕೊಟ್ರಂತೆ ತಕ್ಷಣ ಸ್ವಾಮೀಜಿ ಕೇಳಿದ್ರಂತೆ ಅಲ್ಲ ಸ್ವಾ ಅಲ್ಲ ಸರ್ ಅವನು ಮಾಡಿದ್ದು ನೋಡಿದರೆ ಗುಡ್ ಅಂತ ಹೆಂಗೆ ಬರೆದ್ರಿ ನೀವು ಅಂತ ಆ ಥರ ಬಿಹೇವ್ ಮಾಡ್ದ ಅವನು ಇನ್ನು ಸ್ವಲ್ಪ ತಡ ಆಗಿದ್ರೆ ಭಾಳ ಕೆಟ್ಟದ್ದು ಮಾಡಿರುತ್ತಿದ್ದ ಅಂದ ತಕ್ಷಣ ಪ್ರಿನ್ಸಿಪಲ್ ಹೇಳಿದ್ರಂತೆ ನಾನು ಇನ್ನೂ ಸ್ವಲ್ಪ ತಡ ಮಾಡಿದ್ದರೆ ಗುಡ್ ಅಂತ ಕೊಡದೆ ಹೋಗಿದ್ರೆ ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬಂದ್ಬಿಡ್ತಿತ್ತಲ್ಲ ಅದಕ್ಕೆ ಕೊಟ್ಟು ಕಳಿಸ್ಬಿಟ್ಟೆ ಫಸ್ಟು ಅಂತ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ ಅಂತ ಚಿಮ್ಮತ್ತೆ ಅಂತ ವ್ಯಕ್ತಿತ್ವವನ್ನು ಅಳೆಯೋದು ಹಾಗೆ ಒಬ್ಬ ವ್ಯಕ್ತಿ ಶ್ರೇಷ್ಠ ಅಥವಾ ಕನಿಷ್ಠ ಅಂತ ಸಮಾಜ ಗುರುತಿಸೋದು ಅವನ ಈ ಆ್ಯಟಿಟ್ಯೂಡ್ನ ಮೇಲೆ ಇತರರೊಂದಿಗೆ ನಡೆಸುವಂಥ ವ್ಯವಹಾರದ ಮೇಲೆ ಅವನವನ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದು ಗೊತ್ತಾಗೋದು ಆ ದೃಷ್ಟಿಯಿಂದ ಇದು ವ್ಯಕ್ತಿಗಾದರೆ ರಾಷ್ಟ್ರಕ್ಕೂ ಹೀಗೆ ಒಂದು ರಾಷ್ಟ್ರಕ್ಕೆ ತನ್ನ ಸ್ಟ್ರೆಂತು ತನ್ನ ವೀಕ್ನೆಸ್ ಗೊತ್ತಿರಬೇಕು ಒಂದು ರಾಷ್ಟ್ರ ಇತರರೊಂದಿಗೆ ನಡ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ಅರ್ಥ ಇರಬೇಕು ಗೊತ್ತಿರಬೇಕು ಅದು ಅದರ ಆಧಾರದ ಮೇಲೆ ಒಂದು ರಾಷ್ಟ್ರ ಗ್ರೇಟ್ ಅನ್ನಿಸ್ಕೊಳ್ಳೋದು ಉದಾಹರಣೆಗೆ ಭಾರತವನ್ನು ಇಟ್ಕೊಳ್ಳಿ ಈ ಈ ಭಾರತದ ಅಂತಃಶಕ್ತಿ ಯಾವುದು ಅಂತಂದರೆ ತ್ಯಾಗವೇ ನೀವು ಭಾರತದ ಯಾವ ಶಾಸ್ತ್ರವನ್ನು ತೆಗೆದು ನೋಡಿದ್ರು ಏನು ಮಾಡಿದರು ಅಂತಿಮವಾಗಿ ತ್ಯಾಗಕ್ಕೆ ಅತ್ಯಂತ ಹೆಚ್ಚು ಮೌಲ್ಯ ಇರೋದು ಭಾರತದ ಸ್ಟ್ರೆಂತ್ ಯಾವುದು ಅಂದರೆ ತ್ಯಾಗವೇ ವೀಕ್ನೆಸ್ ಯಾವುದು ಅಂದರೆ ತ್ಯಾಗವೇ ಈ ತ್ಯಾಗದ ಕಾರಣಕ್ಕೋಸ್ಕರ ನಾವು ಎಲ್ಲವನ್ನೂ ಕಳ್ಕೊಳ್ಳಿಕ್ಕೂ ಸಿದ್ಧರಾಗಿದ್ದೀವಿ ಸಲ ವೀಕ್ನೆಸ್ ಅನಿಸುತ್ತೆ ಆದರೆ ಇದೇ ಕಾಲಕ್ರಮದಲ್ಲಿ ಅದು ಬಲ ಅಂತ ಅನ್ನಿಸ್ಕೊಳ್ಬೋದು ಅದು ಬೇರೆ ಮಾತು ಹರಿಶ್ಚಂದ್ರ ತ್ಯಾಗ ಮಾಡಿದಾಗ ವೀಕ್ನೆಸ್ ಅಂತಲೇ ಅನ್ನಿಸ್ತಿತ್ತು ಎಷ್ಟಪ್ಪ ಇವನ್ಗೆ ಹುಚ್ಚಿಡ್ತಿದ್ಯೇನಪ್ಪ ಹರಿಶ್ಚಂದ್ರನ ಕತೆ ಓದಬೇಕಾದ್ರೆ ಯಾಕೆ ಬೇಕು ಇಷ್ಟೆಲ್ಲ ಅಂತ ಆದರೆ ನಮ್ಗೆ ಗೊತ್ತಿದೆ ಕತೆ ಸುಖಾಂತ್ಯವಾಗಿ ಮುಗಿಯೋದ್ರಿಂದ ಕೊನೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹರಿಶ್ಚಂದ್ರನಿಗೆ ಬಂದಷ್ಟು ಕಷ್ಟಗಳು ತ್ಯಾಗದ ಕಾರಣಕ್ಕೋಸ್ಕರ ನಮಗೆ ಬಂದರೆ ಅದನ್ನು ತೆಗೆದು ನೀವ್ ಹೋಗಿದ್ರೆ ಇದ್ರ ಬೇಡ ಅಂತೀವಿ ನಾವು ನನಗೆ ಕೆಲವರು ಯಾವಾಗಲೂ ಕೇಳ್ತಾರೆ ಒಂಥರ ಏನು ಮಿಸ್ಟಿಕಲ್ ಪ್ರಶ್ನೆ ಇದ್ದಂತೆ ಅವರಿಗೆ ತುಂಬ ಒಳ್ಳೆಯವರಿಗೆ ತುಂಬ ಕಷ್ಟ ಬರುತ್ತಲ್ಲ ಯಾರ್ಯಾರು ಲೂಟಿ ಮಾಡ್ತಾರೋ ಆರಾಮಾಗಿ ತಿರುಗಾಡ್ತಿರ್ತಾರಲ್ಲ ಹೌದು ಅಲ್ವೋ ಕರೋನಾ ಟೈಮಲ್ಲಿ ಲೂಟಿ ಮಾಡಿದವರು ಬೆನ್ಸ್ ಕಾರಲ್ಲಿ ತಿರುಗಾಡ್ತಿರ್ತಾರೆ ಪಾಪ ಕಷ್ಟಪಟ್ಟು ದುಡ್ದವನು ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡ್ಕೊಂಡು ಈಗಲೂ ಒದ್ದಾಡ್ತಿದ್ದಾನೆ ಇದನ್ನು ತೋರಿಸಿ ಕೇಳ್ತಿರ್ತಾರೆ ಜನ ಯಾಕೆ ಹಿಂಗೆ ಅಂತ ಅಂದರೆ ನಮಗೆಲ್ಲ ಇರುವಂಥದ್ದು ಸಾಮಾನ್ಯ ಪ್ರಶ್ನೆ ಅದರ ಅರ್ಥ ಏನು ಅಂತಂದರೆ ನೀವು ತುಂಬ ಸಾಮಾನ್ಯವಾಗಿ ಚಂದದ ಬದುಕನ್ನು ಬದುಕಬೇಡಿ ನೀವು ಲೂಟಿ ಮಾಡಿ ಬೆನ್ಸ್ ಕಾರಲ್ಲಿ ತಿರುಗಿ ಅಂತ ನಾ ಫೈನಲ್ಲು ಇಲ್ಲ ಅಂತ ಭಾರತ ಹೇಳುತ್ತೆ ಅದು ಬದುಕಲ್ಲ ಅಂತ ತನ್ನ ತಾನು ಭಾರತ ಚೆನ್ನಾಗಿ ಅರ್ತಿದೆ ಇನ್ನು ಭಾರತದ ಜಗತ್ತಿನೊಂದಿಗಿನ ಬಿಹೇವಿಯರ್ ಹೇಗಿದೆ ಯಾವ ಸಂದರ್ಭದಲ್ಲಿ ಜಗತ್ತು ಕಷ್ಟ ಅಂತ ಬಂದಾಗಲೂ ಕೂಡ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಸಿದ್ಧವಾಗಿರುವುದು ಭಾರತ ಮಾತ್ರ ಅಮೆರಿಕಾದ ವೇದಿಕೆ ಮೇಲೆ ವಿವೇಕಾನಂದರು ಭಾಷಣ ಮಾಡುವಾಗ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತೇನು ನಾನು ಬಹಳ ಹೆಮ್ಮೆ ಪಡುವಂಥ ವ್ಯಕ್ತಿ ನಾನು ಬಹಳ ಹೆಮ್ಮೆ ಯಾಕೆ ನನಗೆ ಅಂತಂದರೆ ನನ್ನ ಕಾರಣಕ್ಕಲ್ಲ ನನ್ನ ಪೂರ್ವಜರ ಕಾರಣಕ್ಕಾಗಿ ಎಂಥ ಬದುಕನ್ನು ಬದುಕಿದರು ಜಗತ್ತಿನ ಜನ ಎಲ್ಲ ತಮ್ಮ ಆಶ್ರಯವನ್ನು ತಮ್ಮ ನಾಡಿನಲ್ಲೇ ಕಳಕೊಂಡು ಎಲ್ಲ ಕಡೆ ಅಲ್ದಾಡ್ತಾ ಇದ್ದಾಗ ಅಂಥವರಿಗೂ ಆಶ್ರಯ ಕೊಟ್ಟಂಥ ನಾಡು ಭಾರತ ಅಂತ ಈ ದೇಶದಲ್ಲಿ ಪಾರ್ಸಿಗಳಿದ್ದಾರೆ ಅವರದೇ ದೇವಸ್ಥಾನಗಳು ಅದನ್ನೇ ಪೂಜೆ ಮಾಡ್ತಾರೆ ಈ ದೇಶದಲ್ಲಿ ಮುಸಲ್ಮಾನರಿದ್ದಾರೆ ಪಾಕಿಸ್ತಾನದಲ್ಲಿರೋಕ್ಕಿಂತ ಹೆಚ್ಚು ಮಸೀದಿಗಳು ಇಲ್ಲಿವೆ ಈ ದೇಶದಲ್ಲಿ ಜೈನರಿದ್ದಾರೆ ನಮ್ಮವರೇ ಅವರು ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಈ ದೇಶದಲ್ಲಿ ಯಹೂದ್ಯರಿದ್ದಾರೆ ಅವ್ರಿಗೆ ಬೇಕಾದಂತೆ ಬದುಕ್ತಾರೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಹಳ್ಳಿ ಹಳ್ಳಿಯಲ್ಲೂ ಚರ್ಚ್ಗಳನ್ನು ಸ್ಥಾಪಿಸ್ಕೊಂಡು ಕೂತಿದ್ದಾರೆ ಅವ್ರಿಗೆ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೋದು ಅಂತ ಎಷ್ಟು ಸುಂದರವಾಗಿ ಜಗತ್ತಿನ ಜೊತೆ ಬದುಕುತ್ತೆ ಹಳೆದನ್ನು ಬಿಡಿ ಜಗತ್ತು ಕರೋನಾ ಕಾಲಕ್ಕೆ ತೀರಾ ಸಂಕಟದಲ್ಲಿದ್ದಾಗಲೂ ಕೂಡ ಭಾರತದ ಜನ ತಾವು ಮುಲಾಜು ನೋಡದೆ ಜಗತ್ತಿಗೆ ಅಗತ್ಯ ಅಂತಿದ್ದಾಗ ವ್ಯಾಕ್ಸಿನ್ಗಳನ್ನು ಸಪ್ಲೈ ಮಾಡಲಿಕ್ಕೆ ನಿಂತುಕೊಂಡಿದ್ದೀರಲ್ಲ ಅದು ಭಾರತದ ಶಕ್ತಿ ಅಂತ ಭಾರತ ಜಗತ್ತಿನೊಂದಿಗೆ ಬಿಹೇವ್ ಮಾಡೋದು ಹಾಗೆ ಇರುತ್ತೆ ಆದರೆ ನಮ್ಮ ಮೇಲೆ ಆಕ್ರಮಣ ಮಾಡಿದ ಬ್ರಿಟನ್ ಅನ್ನು ಸ್ವಲ್ಪ ನೋಡಿ ಅದರ ಶಕ್ತಿ ವೀಕ್ನೆಸ್ಗಳು ಹೆಂಗೆ ಗೊತ್ತಾ ಒಂದು ಕಾಲದಲ್ಲಿ ದಟ್ಟ ದಾರಿದ್ರ್ಯದಲ್ಲಿದ್ದಂಥ ನಾಡು ಬ್ರಿಟನ್ ಫ್ರಾನ್ಸಿಸ್ ಡ್ರೇಕ್ ನೀವು ಅವನನ್ನು ಓದಿದರೆ ಅವನೊಬ್ಬ ನೇವಲ್ ಆಫೀಸರ್ ಅಂತ ಅವ್ನು ಕರೀತಾರೆ ನೇವಲ್ ಆಫೀಸರು ಏನೂ ಅಲ್ಲ ಮಣ್ಣಂಗಟ್ಟಿ ಅವನು ನೇವಿಯಲ್ಲಿದ್ದುಕೊಂಡು ಅಥವಾ ಹಡಗುಗಳನ್ನು ತೆಗೆದುಕೊಂಡು ಅನ್ಯ ರಾಷ್ಟ್ರಗಳ ಹಡಗುಗಳನ್ನು ಲೂಟಿ ಮಾಡ್ತಾ ಇದ್ದವನು ಅವನನ್ನು ಅತ್ಯಂತ ಹೆಚ್ಚು ಗೌರವದಿಂದ ಅಲ್ಲಿ ಕಾಣ್ತಾರೆ ದಿ ಅನಾರ್ಕಿಯಲ್ಲಿ ವಿಲಿಯಂ ಡ್ಯಾರ್ಲಿಂಪೆಲ್ ಬರೀತಾರೆ ಅನ್ಅ ಅವನಂಥವ್ರು ಬಂದಾಗ ಅಂಥ ಲೂಟಿಕೋರರು ಬಂದಾಗ ಇಂಗ್ಲೆಂಡಿನ ಜನ ಹೆಮ್ಮೆಯಿಂದ ಗೌರವದ ಗುಣಗಾನ ಮಾಡ್ತಿದ್ರು ಅಂತ ಲೂಟಿಕೋರನಿಗೆ ನಮ್ಮಲ್ಲಿ ಮಾತು ತಪ್ಪಿದರೆ ಬೆಲೆ ಇರಲ್ಲ ಎನ್ನುವ ಕಾರಣಕ್ಕೋಸ್ಕರ ನಾಳೆ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದ ರಾಮ ಕಾಡಿಗೆ ಹೋಗ್ತಾನೆ ಅಲ್ಲಿ ಲೂಟಿ ಕೋರ್ಣೆಗೆ ಚಪ್ಪಾಳೆ ಹೊಡಿತಾರೆ ಡಿಫ್ರೆನ್ಸ್ ನೋಡಿ ಇನ್ನು ಜಗತ್ತಿನ ಜೊತೆಗೆ ಅವರ ವ್ಯವಹಾರ ಹೆಂಗಿದೆ ಬ್ರಿಟನ್ನದು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ ನಮ್ಮ ಇತಿಹಾಸದ ಪುಸ್ತಕಗಳು ಇದನ್ನು ನೆನಪಿಸ್ಕೊಳ್ಳಿಕ್ಕೆ ನಮಗೆ ಬಿಡಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಇರೋದು ನನಗೆ ಅನೇಕ ಬಾರಿ ಅನಿಸುತ್ತೆ ನಾವು ಅವ್ರಿಗೆ ಕ್ಷಮೆ ಕೇಳಬೇಕು ಇವ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತೀವಿ ವಾಸ್ತವವಾಗಿ ಬ್ರಿಟನ್ನಿನ ಪ್ರಧಾನಿ ನಿಂತುಕೊಂಡು ಬ್ರಿಟನ್ನಿನ ರಾಣಿ ನಿಂತುಕೊಂಡು ಭಾರತಕ್ಕೆ ನಾನು ಮಾಡಿದ ಎಲ್ಲ ಅನ್ಯಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಕೇಳಬೇಕು ಎಷ್ಟು ಲೂಟಿ ಮಾಡಿದರು ನಮ್ಮನ್ನು ಮಾತ್ರ ಅಲ್ಲ ಯಾವ್ಯಾವ ರಾಷ್ಟ್ರಕ್ಕೆ ಅವರು ಕಾಲಿಟ್ಟರು ಆ ರಾಷ್ಟ್ರವನ್ನು ಧ್ವಂಸಗೊಳಿಸಿದ್ದೆ ಅವರು ಲೂಟಿ ಮಾಡಿದರು ಬರೀ ಲೂಟಿ ಮಾಡಿ ದುಡ್ಡು ತಗೊಂಡೋಗಿ ಪ್ರಾಪಂಚಿಕವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಲ್ಲ ಎಷ್ಟು ಹತ್ಯೆಗಳನ್ನು ಮಾಡಿದರು ಆ ಹತ್ಯೆಯನ್ನು ಸಂಭ್ರಮಿಸ್ತಿದ್ರು ಅವರು ಫ್ಯಾಮಿಲಿಗಳನ್ನು ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಬ್ಬ ಸೈನಿಕ ಅಥವಾ ಸೇನಾ ಮುಖ್ಯಸ್ಥ ಅವನ ಹೆಂಡತಿ ಅವನ ಪರಿವಾರ ಎಲ್ಲ ಕೂತ್ಕೊಂಡು ನೇಣಿಗೆ ಹಾಕೋದನ್ನು ನೋಡಿ ಆನಂದಿಸ್ತಾ ಇದ್ರು ಸತ್ತಿರೋದನ್ನು ನೋಡಿ ಏನು ಕ್ರೌರ್ಯ ವ್ಯಕ್ತಿತ್ವವನ್ನು ಅಳೆಯೋದು ಅದರಿಂದ ವ್ಯಕ್ತಿತ್ವವನ್ನು ಅಳೆಯೋದು ಪ್ರಾಪಂಚಿಕವಾಗಿ ಕಾಣುವ ಸಿರಿವಂತಿಕೆಯಿಂದ ಅಲ್ಲ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಹೋಗಿರ್ತಾರಲ್ಲ ಭಾಷಣ ಮಾಡ್ತಾರಲ್ಲ ಮೊದಲನೇ ಭಾಷಣ ಎಲ್ರಿಗೂ ಗೊತ್ತಿದೆ ಭಾಳ ಪಾಪ್ಯುಲರ್ ಆಗಿರುವಂಥದ್ದು ಅದಾದ ಸ್ವಲ್ಪ ದಿನಗಳಲ್ಲಿ ಇನ್ನೊಂದೆರಡು ಮೂರು ಭಾಷಣ ಆ ಭಾಷಣಗಳಲ್ಲಿ ವಿವೇಕಾನಂದರಿಗೆ ಯಾರೋ ಹೇಳ್ತಾರೆ ನೋಡಿ ನೀವು ಕ್ರಿಶ್ಚಿಯಾನಿಟಿ ಬಗ್ಗೆ ಇಷ್ಟು ಮಾತನಾಡ್ತಿರಲ್ಲ ಜಗತ್ತಿನ ಅತ್ಯಂತ ಸಿರಿವಂತ ರಾಷ್ಟ್ರಗಳ ಪಟ್ಟಿ ಮಾಡಿ ನೋಡಿ ಅವೆಲ್ಲವೂ ಕ್ರಿಶ್ಚಿಯನ್ ರಾಷ್ಟ್ರಗಳೇ ಆಗಿರ್ತವೆ ಅಂತಂದರು ಸಿರಿವಂತಿಕೆ ನಮತರಣ ಇರೋದು ಅಂತ ವಿವೇಕಾನಂದ ಏನು ಉತ್ತರ ಕೊಡ್ತಾರೆ ಗೊತ್ತಾ ಜಗತ್ತಿನ ಜನರ ಕತ್ತು ಕಡಿದು ಏನು ಲೂಟಿ ಮಾಡಿಕೊಂಡು ಈ ದುಡ್ಡು ಸಂಪಾದಿಸಿದ್ದೀರಲ್ಲ ಹಿಂದುವಾದವನು ತನ್ನ ಕಡೆಗಣ್ಣಿನಿಂದಲೂ ಇಂಥ ದುಡ್ಡಿನ ಕಡೆಯನ್ನು ನೋಡಲಾರಾ ಅಂತ ವಿವೇಕಾನಂದರು ಹೇಳ್ತಾರೆ ಇದನ್ನು ನಾವು ಗಮನಿಸಲ್ಲ ಅಂತ ಇದು ಬೇಕಾಗಿಲ್ಲ ನಮಗೆ ವ್ಯಕ್ತಿತ್ವ ಅಳೆಯೋದು ಆ ಮೂಲಕ ಅಂತ ಸ್ವಾಮೀಜಿ ಹೇಳ್ತಾರೆ ಈ ದೃಷ್ಟಿಯಿಂದ ನೋಡೋದಾದರೆ ನಾವು ಆದ ಭಾರತ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವದ ರಾಷ್ಟ್ರ ಆದರೆ ಏಕಾಏಕಿ ದಾಳಿ ಮಾಡಿದಾಗ ಯಾಕೆ ನಮ್ಮ ಹತ್ರ ವಾಪಸ್ಸು ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ಯಾವಾಗಲೂ ಹಾಗೆ ನಾವು ಅತ್ಯಂತ ಒಳ್ಳೆಯ ಜನ ಶುದ್ಧ ಸಂಸ್ಕಾರದ ಹುಡುಗನೊಬ್ಬನಿಗೆ ಶುದ್ಧ ಸಂಸ್ಕಾರ ಮನೆಯಲ್ಲಿ ಕೆಟ್ಟ ಮಾತು ಆಡಿ ಗೊತ್ತಿಲ್ಲ ಕೆಟ್ಟ ಮಾತು ಕೇಳಿಯೂ ಗೊತ್ತಿಲ್ಲ ಅವನನ್ನು ಕರ್ಕೊಂಡು ಬಂದು ಯಾರಾದರೂ ಹೊಲಸು ಮಾತಾಡೋರ ಮಧ್ಯೆ ನಿಲ್ಲಿಸಿಬಿಟ್ರೆ ಹೆಂಗಾಗ್ಬೋದು ಒಂದು ಪರಿಸ್ಥಿತಿ ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥ ಶ್ರೇಷ್ಠ ಜನಾಂಗಕ್ಕೆ ಸೇರಿದ ನಮಗೆ ಏಕಾಏಕಿ ಇತರ ಹೊಲಸು ಮಾತಾಡುವ ಕ್ರೌರ್ಯದ ಜನ ಬಂದು ಬಿಟ್ಟರೆ ಇವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಂತ ಆದರೆ ಭಗವಂತ ಒಂದು ಒಳ್ಳೆ ಕೆಲಸ ಮಾಡಿದ ಡೈರೆಕ್ಟಾಗಿ ಕ್ರಿಶ್ಚಿಯನ್ರನ್ನು ಕಳಿಸಿದೆ ಮೊದಲು ಮುಸಲ್ಮಾನರನ್ನು ಕಳಿಸಿದ ಮೊದಲು ಇವ್ರ ಕ್ರೌರಿ ಕ್ರೌರ್ಯ ನೋಡಿ ಸ್ವಲ್ಪ ಸೆಟ್ಲ್ ಆದಮೇಲೆ ಕ್ರಿಶ್ಚಿಯನ್ರ ಕ್ರೌರ್ಯ ನೋಡ್ಬೋದು ನೀವು ಅಂತ ನೇರವಾಗಿ ಬಂದಿದ್ರೆ ಕಷ್ಟ ಆಗ್ಬಿಡ್ತಿತ್ತೇನೋ ನೀವು ಸ್ವಲ್ಪ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ರೆ ಅನ್ಸುತ್ತೆ ಹಂಗೆ ಅಂತ ನಾನು ಯಾಕೆಂದರೆ ಮುಸಲ್ಮಾನರ ಕ್ರೌರ್ಯ ಎಷ್ಟು ಬರ್ಬರತೆಯನ್ನು ಭಾರತ ಕಾಣ್ತು ಅಂತಂದರೆ ಅತ್ಯಂತ ಎತ್ತರದಲ್ಲಿ ಹೆಣ್ಣು ಮಕ್ಕಳನ್ನು ಕಾಣ್ತಾ ಇದ್ದ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಜನಾನದಲ್ಲಿ ಕೂಡ ಹಾಕ್ಕೊಳ್ತಿದ್ದವರು ಭೈರಪ್ಪನವರ ಆವರಣ ಓದಿದರೆ ಗೊತ್ತಾಗತ್ತೆ ಗಂಡು ಮಕ್ಕಳನ್ನು ಕರ್ಕೊಂಡು ಅವರು ಬೀಜವನ್ನು ಒಡೆದು ಜನಾನ ಕಾಯ್ಲಿಕ್ಕೆ ನಿಲ್ಲಿಸ್ತಿದ್ರು ಏನು ಕ್ರೌರ್ಯ ಕ್ರೌರ್ಯದ ಪರಮಾವಧಿ ಅದನ್ನು ಫೈಟ್ ಮಾಡಿ ಅವ್ರ ವಿರುದ್ಧ ಅವರದ್ದೇ ಮಾದರಿಯಲ್ಲಿ ಹೋರಾಟ ಮಾಡಿ ಗೆಲ್ಲುವ ಹಂತಕ್ಕೆ ಸರಿಯಾಗಿ ಇವರು ಬಂದರು ಹೀಗಾಗಿ ಅಷ್ಟು ಕ್ರೌರ್ಯಕ್ಕೆ ಸೆಟ್ ಆಗಿದ್ವಿ ನಾವು ಆದರೆ ಬ್ರಿಟಿಷರ ಕ್ರಿಶ್ಚಿಯನರ ಕುತಂತ್ರಕ್ಕಿನ್ನೂ ಸೆಟ್ ಆಗೋದು ಭಾಳ ಕಷ್ಟ ಇತ್ತು ಆ ಕುತಂತ್ರಕ್ಕೂ ಭಗವಂತ ನಮ್ಮನ್ನು ಸೆಟ್ ಮಾಡುವಂಥ ಪ್ರಯತ್ನ ಮಾಡಿದ ಆದರೆ ಇದನ್ನು ಎದುರಿಸುವ ಹೋರಾಟ ಇದೆಯಲ್ಲ ಅದು ಮಾತ್ರ ಆರಂಭದಲ್ಲಿ ಭಾಳ ಕಷ್ಟವೇ ಭಾರತ ಆ ಕಷ್ಟವನ್ನೆಲ್ಲ ಹಾದುಹೋಯಿತು ಆ ಕಷ್ಟವನ್ನು ಹಾದು ಹೋಗುವಾಗ ಭಾರತ ಹೆಂಗಾಯಿತು ಅಂತಂದರೆ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನಿರಂತರವಾದ ಹೋರಾಟ ಭಾರತ ಮಾಡಿದೆ ಇದೊಂದು ಫ್ರೀಡಮ್ ಫೈಟ್ ಏನು ನಡೆದಿದೆ ಈ ತೊಂಬತ್ತು ವರ್ಷಗಳ ಕಾಲ ಇದೊಂದು ಬಹುಶಃ ಜಗತ್ತಿನ ಅತ್ಯಂತ ದೊಡ್ಡ ಮಾಸ್ ಮೂವ್ಮೆಂಟ್ಗಳಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ನಾವು ಇದನ್ನು ಆ ಲೆಕ್ಕದಲ್ಲಿ ಗುರುತಿಸ್ಬೋದು ಅಂತ ಜಗತ್ತಿನ ಅತ್ಯಂತ ದೊಡ್ಡ ಮಾಸ್ ಮೂವ್ಮೆಂಟ್ಗಳಲ್ಲಿ ಒಂದು ಆದರೆ ಈ ಮಾಸ್ ಮೂವ್ಮೆಂಟ್ ಇಂಥದ್ದೊಂದು ಬೇಕು ಅಂತ ಬಹಳ ಬ್ರೇಗ ಗ್ರಹಿಸಿದ್ದು ಮಹಾರಾಷ್ಟ್ರ ಯಾಕೆ ಮಹಾರಾಷ್ಟ್ರ ಇದನ್ನು ಗ್ರಹಿಸ್ತು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿದ್ರೂ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಮಹಾರಾಷ್ಟ್ರ ನಿರಂತರವಾಗಿ ಮುಸಲರ ಆಕ್ರಮಣವನ್ನು ಎದುರಿಸ್ತಲ್ಲ ಅದನ್ನು ತಡಿಲಿಕ್ಕೆ ಅಂತ ಮರಾಠರ ಒಂದು ದೊಡ್ಡ ಪಡೆಯದು ನಿಂತಿತ್ತು ಅದು ಶಿವಾಜಿ ಮಹಾರಾಜರಿಂದ ಹಿಡಿದು ಬಾಜಿರಾವ್ ಪೇಶ್ ಅವರಿಗೆ ಒಬ್ಬರಾದಮೇಲೆ ಒಬ್ಬರು ಹೇಗೆ ಇವ್ರನ್ನ ಮೆಟ್ಟಿ ನಿಂತರು ಅಂತಂದರೆ ಅವರೊಳಗೆ ಸಹಜವಾಗಿ ಒಂದು ಅದ್ಭುತವಾದ ಆ ಸ್ಪಿರಿಟ್ ಹುಟ್ಟಿಕೊಂಡಿತ್ತು ಅಂತ ಮುಂದೆ ಇದೇ ಮಹಾರಾಷ್ಟ್ರದಲ್ಲಿ ಇದೇ ಮರಾಠರ ಅಥವಾ ಶಿವಾಜಿಯ ಚಿಂತನೆಯನ್ನು ಬಳಸಿಕೊಂಡು ತಿಲಕರಂಥವ್ರು ಹೇಗೆ ವಾಪಸ್ ಆ ಇತಿಹಾಸವನ್ನು ನೆನಪಿಸಿಕೊಟ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿದರು ಅಂತಂದರೆ ಭಾರತ ಹೊಸ ರೂಪದಲ್ಲಿ ನಿರ್ಮಾಣ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ಸರಕುಗಳನ್ನು ಮಹಾರಾಷ್ಟ್ರ ತನ್ನ ಒಡಲೊಳಗೆ ಇಟ್ಕೊಂಡಿತ್ತು ಆದರೆ ಶುರುವಾಗಿದ್ದು ಮಹಾರಾಷ್ಟ್ರದಲ್ಲಿ ಹೌದಾದರೂ ಈ ಇಡೀ ಕ್ರಾಂತಿಕಾರ್ಯ ನಾನೇನಿವತ್ತು ಗುಂಡಿನ ಮೊರೆತದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೀನೋ ಆ ಇಡೀ ಕ್ರಾಂತಿಕಾರಿಯ ವೇಗ ಪಡ್ಕೊಂಡಿದ್ದು ಮಾತ್ರ ಬಂಗಾಳದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಗೋದರೊಂದಿಗೆ ಏನು ಸ್ಪೀಡಪ್ ಆಗಿಬಿಡ್ತು ಅಂದರೆ ಬಂಗಾಳದಲ್ಲಿ ಮುಂದಿನ ಎರಡೆರಡೂವರೆ ದಶಕಗಳ ಕಾಲ ಬಂಗಾಳದಲ್ಲಿ ನಿರಂತರವಾಗಿ ಕ್ರಾಂತಿಕಾರ್ಯ ನಡೆದಿದೆ ಇನ್ಫ್ಯಾಕ್ಟ್ ಒಬ್ಬ ಲೇಖಕರು ಹೇಳ್ತಾರೆ ಒಂದು ರಿಸರ್ಚ್ ಪೇಪರ್ನಲ್ಲಿ ಆನಂತರ ಯುನೈಟೆಡ್ ಪ್ರಾವಿನ್ಸ್ನಲ್ಲಿ ಮತ್ತು ಬಿಹಾರದಲ್ಲಿ ಏನು ಕ್ರಾಂತಿ ನಮ್ಗೆ ಕಾಣುತ್ತೆ ಅಪ್ ಟು ನೈನ್ಟೀನ್ ಟ್ವೆಂಟಿ ಅವಷ್ಟೂ ಕೂಡ ಬಂಗಾಳದ ಕ್ರಾಂತಿ ತುಂಬಿ ತುಳುಕಿದ್ರ ಪ್ರಭಾವ ಅಂತ ಅಷ್ಟು ಬಂಗಾಳದಲ್ಲಿ ಕ್ರಾಂತಿ ನಡೆದಿದೆ ಬಂಗಾಳದ ಕ್ರಾಂತಿಯನ್ನು ಬ್ರಿಟಿಷರು ಮೆಟ್ಟಿ ನಿಲ್ಲುವಾಗ ಪಂಜಾಬ್ನಲ್ಲಿ ಕ್ರಾಂತಿ ಶುರುವಾಯಿತು ಪಂಜಾಬ್ನಲ್ಲಿ ಮೆಟ್ಟಿ ನಿಲ್ತೀವಿ ಅಂತಂದಾಗ ಉತ್ತರ ಪ್ರದೇಶದ ಆ ಪ್ರಾವಿನ್ಸಲ್ಲಿ ಯುನೈಟೆಡ್ ಪ್ರಾವಿನ್ಸ್ನ ಭಾಗಗಳಲ್ಲಿ ಕ್ರಾಂತಿ ಶುರುವಾಯಿತು ಮತ್ತೆ ಮಹಾರಾಷ್ಟ್ರ ತನ್ನ ಸ್ಪೀಡನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತು ಅಂದರೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದಮೇಲೆ ಒಂದು ರಾಜ್ಯಗಳಲ್ಲಿ ನಿರಂತರವಾಗಿ ಇದೇನು ಕದನಗಳು ನಡೀತಾ ಇದ್ವಲ್ಲ ಅದು ಭಾರತವನ್ನು ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಹೋರಾಟದ ನಿಟ್ಟಿನಲ್ಲಿ ಜೀವಂತವಾಗಿರಿಸಿತ್ತು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಲಕರು ಹೇಳುವಾಗ ಅದೊಂದು ಆರ್ಡಿನರಿ ಸ್ಟೇಟ್ಮೆಂಟ್ ಅನ್ ಅನಿಸುತ್ತೆ ಆದರೆ ಈ ಸ್ಟೇಟ್ಮೆಂಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಅದರ ಅರ್ಥ ಏನು ಅಂತಂದರೆ ಇದು ನನ್ನ ಹಕ್ಕು ನೀನು ಕೊಡಬೇಕಾಗಿಲ್ಲ ಕಸಿಯೋದು ನನಗೆ ಗೊತ್ತು ಅಂತ ಆ ವಾಕ್ಯ ಮೇಲ್ನೋಟಕ್ಕೆ ಸರಳವಾದ ವಾಕ್ಯ ಆದರೆ ಅದರ ಅರ್ಥ ಏನು ಅಂತಂದರೆ ನೀನು ಕೊಡಬೇಕಾಗಿಲ್ಲ ನಾನು ಇದನ್ನು ಶತಾಯಗತಾಯ ಕಸಿದೇ ಕಸಿದುಕೊಳ್ತೀನಿ ಇದನ್ನು ನನ್ನ ಹಕ್ಕಿದು ಅಂತ ಹೇಳುವಷ್ಟರ ಮಟ್ಟಿಗೆ ಸ್ವಾತಂತ್ರ್ಯದ ಹೋರಾಟದ ಒಂದು ರೂಪುರೇಷೆಯನ್ನು ತಿಲಕರಂಥವರು ರೂಪಿಸಿಕೊಟ್ಟಿದ್ದರು ಆದರೆ ಇದನ್ನು ಪಡ್ಕೊಳ್ಳೋದು ಹೇಗೆ ನಿರಂತರವಾದ ಹೋರಾಟಗಳಲ್ಲಿ ಮಗ್ನವಾಗಿ ರಾಜರು ಅಂತ ಅನ್ನಿಸ್ಕೊಂಡು ಯಾರು ಕ್ಷತ್ರಿಯತ್ವವನ್ನು ತಮ್ಮದಾಗಿಸಿಕೊಂಡು ಹೋರಾಟ ಮಾಡಿ ಇವರನ್ನು ಓಡಿಸಬೇಕಾಗಿತ್ತೋ ಅವರೇ ಬ್ರಿಟಿಷರ ಪದತಲದಲ್ಲಿ ಬಿದ್ದಿದ್ದಾರೆ ಇನ್ನು ಉಳಿದವ್ರು ಏನು ಮಾಡಬೇಕು ಅಂದಾಗ ಶಸ್ತ್ರ ಕೈಗೆತ್ತಿಕೊಳ್ಳಬೇಕು ಎನ್ನುವಂಥ ಸಂಕಲ್ಪ ಅಂತೂ ಇತ್ತು ಮಿತ್ರ ನನ್ನ ತಿಲಕರ ಬಗ್ಗೆ ಮಾತನಾಡ್ತಿರುವಾಗಲೇ ಹೇಳಬೇಕಾದ ಮತ್ತೊಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರೇ ಸ್ವಾಮಿ ವಿವೇಕಾನಂದರ ಕುರಿತಂತೆ ಅವರ ತಮ್ಮ ಭೂಪೇಂದ್ರನಾಥದ ತಾತ ಕೂಡ ಬಹಳ ದೊಡ್ಡ ಕ್ರಾಂತಿಕಾರಿ ಇಬ್ಬರು ಮಹಾನ್ ಕ್ರಾಂತಿಕಾರಿಗಳ ಇಬ್ಬರು ಮಹಾನ್ ವ್ಯಕ್ತಿಗಳ ಇಬ್ಬರು ತಮ್ಮಂದರೂ ಕೂಡ ಭಾಳ ದೊಡ್ಡ ಕ್ರಾಂತಿಕಾರಿಗಳೇ ಒಂದು ಅರವಿಂದರ ತಮ್ಮ ಬಾರೀಂದ್ರ ಇನ್ನೊಂದು ವಿವೇಕಾನಂದರ ತಮ್ಮ ನರೇಂದ್ರನ ತಮ್ಮ ಭೂಪೇಂದ್ರ ಇವರಿಬ್ಬರು ಭಾರಿ ದೊಡ್ಡ ಕ್ರಾಂತಿಕಾರಿಗಳಾಗಿ ಹೆಸರು ಮಾಡಿದವು ಭೂಪೇಂದ್ರ ತನ್ನ ಒಂದು ಪುಸ್ತಕ ದ ಪೇಟ್ರಿಯಟ್ ಪ್ರಾಫಿಟ್ ಅನ್ನುವಂಥ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾನೆ ವಿವೇಕಾನಂದರು ಎರಡನೇ ಬಾರಿಗೆ ವಿದೇಶ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದಾಗ ಅವರನ್ನು ಭೇಟಿ ಮಾಡಿದ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಹೆಸರನ್ನು ಭೂಪೇಂದ್ರ ಹೇಳಲ್ಲ ಆದರೆ ತಮ್ಮ ರುದಿರಾಭಿಷೇಕ ಕೃತಿಯಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸಖಾರಾಮ್ ಗಣೇಶ್ ದೇವಸ್ಕರ್ ಅಂತ ಬಾಬು ಕೃಷ್ಣಮೂರ್ತಿಯವರು ಬರೀತಾರೆ ಈ ಸಖಾರಾಮ್ ಗಣೇಶ್ ದೇವಸ್ಕರನ್ನು ಮುಂದೆ ಕೂರಿಸ್ಕೊಂಡು ವಿವೇಕಾನಂದರು ಏನು ಹೇಳ್ತಾರಂತೆ ಗೊತ್ತಾ ವಿವೇಕಾನಂದರು ಹೇಳ್ತಾರಂತೆ ವಾಟ್ ಇಂಡಿಯಾ ನೀಡ್ಸ್ ಟುಡೇ ಈಸ್ ಬಾಂಬ್ ಅಂತಂದು ಒಬ್ಬ ಕ್ರಾಂತಿಕಾರಿಯನ್ನು ಕೂರಿಸ್ಕೊಂಡು ಒಬ್ಬ ಸನ್ಯಾಸಿ ಹೇಳೋದು ಇಂಡಿಯಾ ನೀಡ್ಸ್ ಟುಡೇ ವಾಟ್ ಇಂಡಿಯಾ ನೀಡ್ಸ್ ಟುಡೇ ಈಸ್ ಬಾಂಬ್ ಬಾಂಬ್ ಬೇಕಾಗಿದೆ ಏನು ಮಾಡ್ತೀರಾ ನೀವು ಬಾಂಬ್ ತಯಾರು ಮಾಡೋದು ಶುರು ಮಾಡಿ ಅಂತ ಯಾರು ಹೇಳಿಕೊಡೋದು ಬಾಂಬ್ ತಯಾರು ಮಾಡೋದಕ್ಕೆ ರೋಮಾರೋಲಾ ಬರೆದಿರುವಂಥ ವಿವೇಕಾನಂದರ ಮೇಲಿನ ಪುಸ್ತಕವನ್ನು ನೊಬೆಲ್ ಆರೆಟ್ ರೋಮಾರೋಲಾ ಫ್ರೆಂಚ್ ನೊಬೆಲ್ ಆರೆಟ್ ಭಾರತಕ್ಕೆ ಬಂದಾಗ ಅವರು ರವೀಂದ್ರನ್ನ ಕೇಳ್ತಾರೆ ಗುರುದೇವ್ ರವೀಂದ್ರನ್ನ ನಾನು ಭಾರತವನ್ನು ಓದಬೇಕು ಅಂತಂದರೆ ಏನು ಮಾಡಬೇಕು ಗುರುದೇವ್ ರವೀಂದ್ರ ಒಂದೇ ಮಾತು ಹೇಳ್ತಾರೆ ಏನು ಮಾಡಬೇಡಿ ವಿವೇಕಾನಂದರನ್ನು ಓದಿ ಅವರೇ ಭಾರತವಾಗಿದ್ದಾರೆ ನೀವು ಓದಿದರೆ ಪೂರ್ತಿ ಭಾರತ ಅರ್ಥ ಆಗ್ಬಿಡುತ್ತೆ ಅಂತ ವಿವೇಕಾನಂದರನ್ನು ಓದಿದ ನಂತರ ಅವತ್ತಿನ ದಿನಗಳ ಆ ವಿಚಾರಗಳನ್ನು ಅರ್ಥ ಮಾಡಿಕೊಂಡ ನಂತರ ಅವ್ರು ಹೇಳೋ ಅನೇಕ ಮಾತುಗಳು ಭಾಳ ಚೆನ್ನಾಗಿವೆ ವಿವೇಕಾನಂದರು ತೀರಿಕೊಂಡ ಮೂರು ದಶಕಗಳ ನಂತರ ಓದ್ತಿರುವಾಗ ನನಗೆ ಕರೆಂಟ್ ಶಾಕ್ ಆಗ್ತಿದೆ ಇನ್ನು ವಿವೇಕಾನಂದರು ಬದುಕಿದ್ದಾಗ ಇದನ್ನು ಕೇಳಿದವ್ರ ಕತೆ ಹೆಂಗಿರ್ಬೋದು ಅಂತ ಹೇಳ್ತಾರೆ ರೋಮಾರೋಲ್ಲ ಅದೇ ರೋಮಾರೋಲ್ಲ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಚೆನ್ನಾಗಿದೆ ಆ ಮಾತು ವಿವೇಕಾನಂದರ ಉಸಿರು ಬೂದಿಯನ್ನು ಊದುವವರೆಗೂ ಭಾರತದ ರಾಷ್ಟ್ರೀಯತೆ ನಿಧಾನವಾಗಿ ಉರಿತಿತ್ತು ಒಂದು ಸಲ ಅವರು ಬೂದಿಯನ್ನು ಊದಿದ ಮೇಲೆ ಅದು ಅದು ದೇಹತ್ಯಾಗದ ಮೂರು ವರ್ಷಗಳ ನಂತರ ಅದು ಕಾಡ್ಗಿಚ್ಚಾಗಿ ಹಬ್ಬಿತು ಅಂತ ಹೇಳ್ತಾರೆ ಅಂದರೆ ಹೊಸ ರಾಷ್ಟ್ರೀಯತೆಯ ಕಲ್ಪನೆ ಏನು ಹುಟ್ಟುಕೊಳ್ತಲ್ಲ ಅದರ ಬೀಜ ಇದ್ದಿದ್ದು ವಿವೇಕಾನಂದರ ಮಾತುಗಳಲ್ಲಿ ಅಂತ ಹೇಳ್ತಾರೆ ಅವರು ರೋಮಾರೋಲಾ ಹೇಳ್ತಾರೆ ಅದೇ ರೋಮಾರಲ್ಲೋ ಹೇಳ್ತಾರೆ ವಿವೇಕಾನಂದರ ನೂತನ ವೇದಾಂತದ ಅಮಲೇರಿಸಿಕೊಂಡ ವಿವೇಕಾನಂದರ ನೂತನ ವೇದಾಂತ ಅಮಲೇರಿಸಿಕೊಂಡ ರಾಷ್ಟ್ರದ ನರನಾಡಿಗಳಲ್ಲಿ ಬೆಂಕಿ ಹಚ್ಚಿದ ಹೆಂಡ ಹರಿದಂತೆ ಹರಿತಂತೆ ಏನು ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಅಮಲೇರಿತ್ತು ಈ ರಾಷ್ಟ್ರಕ್ಕೆ ವಿವೇಕಾನಂದರ ಹೊಸ ವೇದಾಂತ ಹೆಂಡಕ್ಕೆ ಬೆಂಕಿ ಸ್ಪಿರಿಟ್ಟಿಗೆ ಬೆಂಕಿ ಹಚ್ಚಿದರೆ ಹೆಂಗೆ ಹಬ್ಬುತ್ತೋ ಹಾಗೆ ನರನಾಡಿಗಳಲ್ಲಿ ಹಬ್ಬಿತು ಅಂತ ಹೇಳ್ತಾರೆ ಹಾಗಂತ ಈ ಸುಮ್ಮನೆ ಮಾತುಗಳಾಗಿದ್ವಾ ಡೆಫಿನೆಟ್ಲಿ ಇಲ್ಲ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಇದರ ಆಕಾಂಕ್ಷೆ ವ್ಯಕ್ತಪಡಿಸ್ತಿದ್ರು ಅಂತಂದರೆ ಅವರು ವಿದೇಶಕ್ಕೆ ಹೋದಾಗ ನಿವೇದಿತೆ ಮತ್ತು ವಿವೇಕಾನಂದರು ಇಬ್ಬರೂ ಸೇರಿ ಲಂಡನ್ನಲ್ಲಿದ್ದಂಥ ಒಬ್ಬ ಕ್ರಾಂತಿಕಾರಿಯನ್ನು ಭೇಟಿ ಮಾಡಿದರು ಲಂಡನ್ನಿನ ಹ್ಯಾರೋ ಪ್ರಾಂತ್ಯದಲ್ಲಿ ಒಬ್ಬ ಕ್ರಾಂತಿಕಾರಿ ಇದ್ದ ಅವನ ಹೆಸರು ಪ್ರಿನ್ಸ್ ಕ್ರೊಪೊಟ್ಕಿನ್ ಅಂತ ಈ ಪ್ರಿನ್ಸ್ ಪೀಟರ್ ಕ್ರೊಪೊಟ್ಕಿನ್ ಇವನು ರಷ್ಯಾದ ಕ್ರಾಂತಿಕಾರಿ ಅಲ್ಲಿನ ಹಿಸ್ಟಾರಿಯನ್ನು ಅಲ್ಲಿನ ಅನಾರ್ಕಿಸ್ಟು ಆತ ರಷ್ಯಾದಿಂದ ಓಡಿ ಬಂದು ಆತ ಅಮೇರಿಕ ಇಂಗ್ಲೆಂಡ್ನಲ್ಲಿ ನೆಲೆಸಿದ್ದ ಲಂಡನ್ನಲ್ಲಿದ್ದ ಹ್ಯಾರೋ ಭಾಗದಲ್ಲಿದ್ದ ವಿವೇಕಾನಂದರು ಮತ್ತು ನಿವೇದಿತೆ ಆಕೇನು ಭೇಟಿ ಮಾಡಿದರು ಒಬ್ಬ ರಷ್ಯನ್ ಕ್ರಾಂತಿಕಾರಿಯನ್ನು ಭೇಟಿ ಮಾಡೋ ಕೆಲಸ ಭಾರತದ ಸಂತನಿಗೇನಿದ್ದಿರ್ಬೋದು ಏನು ಬೇಕಿದ್ದರೂ ಮಾತಾಡಿರ್ಬೋದು ಆದರೆ ಅನೇಕರು ಹೇಳೋ ಪ್ರಕಾರ ವಿವೇಕಾನಂದರು ರಷ್ಯನ್ ಕ್ರಾಂತಿಕಾರಿ ಜೊತೆ ಮಾತನಾಡ್ತಾ ಕ್ರಾಂತಿಕಾರಿದ ವಿವಿಧ ಮಜಲುಗಳನ್ನು ತಿಳ್ಕೊಂಡು ಕೊನೆಯಲ್ಲಿ ಹೇಳ್ತಾ ಬಂದ್ರಂತೆ ಒಂದಿನ ನಮ್ಮ ಹುಡುಗರು ಬರ್ತಾರೆ ಅವರಿಗೂ ಬಾಂಬ್ ತಯಾರು ಮಾಡೋದು ಹೇಳಿಕೊಡಿ ಅಂತ ಹೇಳಿ ಬಂದ್ರಂತೆ ಸ್ವಾಮೀಜಿ ಆ ಮನುಷ್ಯನ ಮನಸ್ಸಿನೊಳಗೆ ಥರದೊಂದು ತುಡಿತಾ ಇತ್ತು ಹೀಗಾಗಿ ವಿವೇಕಾನಂದರು ಬರೋಕ್ಕಿಂತ ಮುಂಚೆ ವಿವೇಕಾನಂದರು ಸೀನಿಗೆ ಎಂಟ್ರಾಗೋಕ್ಕಿಂತ ಆಗೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲೊಂದು ಕ್ರಾಂತಿಕಾರ್ಯ ಪಂಜಾಬ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲೊಂದು ಸ್ವಲ್ಪ ಏನೋ ಮಾತಾಡ್ತಿದ್ರು ನೀವು ಬಂಗಾಳಕ್ಕೆ ಹೋದರೆ ಅಲ್ಲೊಂದು ಸ್ವಲ್ಪ ಮಾತಾಡೋರೆಲ್ಲ ಇದ್ದರು ಆದರೆ ವಿವೇಕಾನಂದರು ಕೊಲಂಬೋದಿಂದ ಆಲ್ಮೋಡಕ್ಕೆ ಒಂದು ಒಂದು ಪ್ರವಾಸ ಮಾಡ್ತಾರಲ್ಲ ಆ ಪ್ರವಾಸದುದ್ದಕ್ಕೂ ಹೇಗೆ ಜನಜಾಗೃತಿ ಮಾಡಿದರು ಅಂತಂದರೆ ಇಡೀ ದೇಶವನ್ನು ಒಂದಾಗಿ ಕಟ್ಟಲಿಕ್ಕೆ ಹತ್ರ ಸಾಧ್ಯ ಆಯಿತು ಹೀಗಾಗಿ ಈ ಎಲ್ಲ ವಿವೇಕಾನಂದ ಭಕ್ತರನ್ನು ಪಕ್ಕಕ್ಕಿಟ್ಟು ನೋಡೋದಾದರೂ ಬಾಲಗಂಗಾಧರ ತಿಲಕರು ಹೇಳಿದರು ಭಾರತದ ಹೊಸ ರಾಷ್ಟ್ರೀಯತೆಯ ಅಂತ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರೇ ಈ ಬಾಂಬ್ ತಯಾರಿಕೆಯ ಪರಿಕಲ್ಪನೆಯವರೆಗೂ ಕೂಡ ಸಾಮಾನ್ಯವಾದ ರಾಷ್ಟ್ರೀಯತೆಯ ಚಿಂತನೆಯಿಂದ ಹಿಡ್ಕೊಂಡು ಬಾಂಬ್ ಮೇಕಿಂಗ್ನವರೆಗೂ ಕೂಡ ಅವ್ರು ಬೇಕಾದಷ್ಟು ಕೆಲಸ ಮಾಡಿದರು ವಿವೇಕಾನಂದರ ಆಗಿದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಯಿತು ಬಂಗಾಳದ ವಿಭಜನೆಗೆ ಹಿಂದೆಂದೂ ಇಲ್ಲದಂಥ ಪ್ರತಿಕ್ರಿಯೆ ಬಂತು ಬಂಗಾಳದ ವಿಭಜನೆ ಹೆಂಗಿತ್ತು ಅಂತಂದರೆ ಬಂಗಾಳದ ವಿಭಜನೆಗೆ ಭಾರತೀಯರು ಕೊಟ್ಟ ಪ್ರತಿಕ್ರಿಯೆ ಹೆಂಗಿತ್ತು ಅಂದರೆ ಮಹಾತ್ಮ ಗಾಂಧೀಜಿ ಸ್ವದೇಶಿ ಅಂತ ಹೇಳೋಕ್ಕಿಂತ ಮುಂಚೆ ಬಂಗಾಳದಲ್ಲಿ ಸ್ವದೇಶಿ ಚಳವಳಿ ಶುರುವಾಗಿತ್ತು ಮಹಾತ್ಮ ಗಾಂಧೀಜಿ ಶಾಂತಿಯುತ ಹೋರಾಟ ಅಂತ ಹೇಳೋಕ್ಕಿಂತ ಮುಂಚೆ ಬಂಗಾಳದಲ್ಲಿ ಶಾಂತಿಯುತ ಹೋರಾಟ ನಡೆದಿತ್ತು ಉದ್ದಕ್ಕೂ ನಡೆದಿರೋ ಶಾಂತಿಯುತವಾದ ಹೋರಾಟವೇ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆಯನ್ನು ಅವರು ಕ್ಯಾನ್ಸಲ್ ಮಾಡ್ತಾರಲ್ಲ ಆರು ವರ್ಷಗಳ ನಂತರ ಸುದೀರ್ಘ ಕಾಲ ಒಂದೇ ಹೋರಾಟವನ್ನು ಹಿಡ್ಕೊಂಡು ಬ್ರಿಟಿಷರನ್ನು ಮಣಿಸಿದ ಹೋರಾಟ ಬಂಗಾಳದ ವಿಭಜನೆಯಾಗಿತ್ತು ಆ ಹೋರಾಟ ಆಗಿತ್ತು ಸಾವಿರದ ಒಂಬೈನೂರ ಐದರಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ವಿವೇಕಾನಂದರು ತೀರಿಕೊಂಡ ಆರು ವರ್ಷಗಳಲ್ಲಿ ಭಾರತದಲ್ಲಿ ಮೊದಲ ಬಾಂಬ್ ಸ್ಫೋಟಿಸಿತು ಎಲ್ಲಿಂದ ಸಿಕ್ತು ಪ್ರೇರಣೆ ಸಾವಿರದ ಒಂಬೈನೂರ ಐದರಲ್ಲಿ ವಿವೇಕಾನಂದರ ಶಿಷ್ಯ ನಿವೇದಿತ ನಿವೇದಿತ ಭಾರಿ ದೊಡ್ಡ ಕ್ರಾಂತಿಯ ಪ್ರೇರಣೆ ನಾನು ಇದೇ ವೇದಿಕೆ ಮೇಲೆ ಸೀರೀಸ್ನಲ್ಲಿ ಮಾತನಾಡುವಾಗ ಆಕೆ ಭಾರತದ ಕ್ರಾಂತಿಗೆ ಪ್ರೇರಣೆ ಹೇಗೆ ಕೊಟ್ಲು ಎನ್ನುವ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೆ ಆಕೆ ಎಂಥ ಪ್ರೇರಣೆಯನ್ನು ಕೊಟ್ಲು ಅಂತಂದರೆ ಆಕೆಯ ಹಿಂದೆ ಮುಂದೆ ತಿರುಗಾಡ್ಕೊಂಡಿರ್ತಿದ್ದಂಥ ಅನೇಕ ತರುಣರೂ ಕ್ರಾಂತಿಕಾರಿಗಳಾಗಿದ್ದು ಆಕೆ ಹೇಳಿದ್ದನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದವು ಅಷ್ಟು ಪ್ರಖರವಾದ ರಾಷ್ಟ್ರಭಕ್ತಿಯವಳದ್ದು ಈ ರಾಷ್ಟ್ರಭಕ್ತಿಯ ಆ ಓತಪ್ರೋತ ಪ್ರವಾಹದ ನಡುವೆಯೇ ಆಕೆ ಹಿಂದೆ ಮುಂದೆ ತಿರುಗಾಡ್ತಿದ್ದ ಒಬ್ಬ ಹುಡುಗ ಹೇಮಚಂದ್ರದಾಸ್ ಕಾನುಂಗು ಅಂತ ಪಶ್ಚಿಮ ಬಂಗಾಳದವನು ಹೇಮಚಂದ್ರ ಕಾನುಂಗೋ ಸಿರಿವಂತರ ಮನೆಯಲ್ಲಿ ಹುಟ್ಟಿದವನು ಆದರೆ ರಾಷ್ಟ್ರಭಕ್ತಿ ಅಪಾರವಾಗಿತ್ತು ಹೀಗಾಗಿ ಅರವಿಂದರ ಸೋದರ ಸಂಬಂಧಿಯಾಗಿದ್ದಂಥ ಜೋಗೇಂದ್ರ ಬೋಸರ ಗುಪ್ತ ಸಂಸ್ಥೆಯಲ್ಲಿ ಅವನು ಚಟುವಟಿಕೆ ಮಾಡ್ತಿದ್ದ ಅಕ್ಕನ ಸಂಪರ್ಕವೂ ಇತ್ತು ಅಕ್ಕನಿಗಂತೂ ಅರವಿಂದರ ಸಂಪರ್ಕ ಇತ್ತು ಬಾರಿಂದರ ಸಂಪರ್ಕ ಇತ್ತು ಆವತ್ತಿನ ಕಾಲದ ಎಲ್ಲ ಕ್ರಾಂತಿಕಾರಿಗಳ ಸಂಪರ್ಕ ಅಕ್ಕನಿಗೆ ಭಾಳ ಜೋರಾಗಿತ್ತು ಹೀಗಾಗಿ ಹೇಮಚಂದ್ರನು ಕೂಡ ಅಕ್ಕನ ಸಂಪರ್ಕದಲ್ಲಿದ್ದ ಒಂದಿನ ಅಕ್ಕ ಮಾತಾಡ್ತಾ ಹೇಳಿದ್ದು ಸ್ವಾಮಿ ವಿವೇಕಾನಂದರು ಬಾಂಬ್ ತಯಾರಿಕೆ ಮಾಡಬೇಕು ಅಂತ ಹೇಳಿದರು ನೀವೆಲ್ಲ ಬಂಗಾಳಿಗರು ಕೇಳಿಕೊಂಡು ಸುಮ್ಮನಿದ್ದೀರಲ್ಲ ಇವನಂದ ಏನು ಮಾಡಬೇಕು ಅಕ್ಕ ಬಾಂಬ್ ತಯಾರು ಮಾಡಬೇಕು ಅಷ್ಟೇ ಎಲ್ಲಿ ಮಾಡಬೇಕು ಯಾವ ದೇಶದಲ್ಲಿ ಕ್ರಾಂತಿಕಾರಿಗಳೇನು ಮಾಡ್ತಾರೋ ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ಭಾರತದಲ್ಲಿ ಬಾಂಬ್ ತಯಾರು ಮಾಡಬೇಕು ಅಷ್ಟೇ ಅಂತ ಅಷ್ಟರೊಳಗೆ ಈ ಹೇಮಚಂದ್ರ ಏನು ಮಾಡಿದ್ದ ತನ್ನ ಗುಪ್ತ ಸಂಸ್ಥೆಯ ಮೂಲಕ ಬಮ್ ಫುಲ್ಲರ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿಯ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಫೇಲ್ಯೂರ್ ಆಗಿದ್ರು ಈ ಫೇಲ್ಯೂರ್ ಹೆಂಗಿತ್ತು ಅಂತಂದರೆ ಕೈಲಿದ್ದ ಹಣವನ್ನು ಕಳ್ಕೊಂಡಿದ್ದರು ಆಮೇಲೆ ಇದ್ದ ಎಲ್ಲ ಸಾಹಸವೂ ಸಾಕಪ್ಪ ಅನಿಸೋ ಮಷ್ಟ್ರಿಗಾಗಿ ಆಗಿತ್ತು ಕೊನೆಗೆ ಅರವಿಂದ್ರ ಕರೆದು ದುಡ್ಡು ಕೊಟ್ಟು ಅವ್ರನ್ನ ಕಳಿಸ್ಬೇಕಾದಂಥ ಸ್ಥಿತಿ ಬಂದಿತ್ತು ಅಂಥ ಹೇಮಚಂದ್ರ ಈಗ ಏನು ಮಾಡಬೇಕು ಅಂತ ಹೋಗಬೇಕು ಅಂತ ನಿಶ್ಚಯ ಮಾಡಿದಾಗ ದುಡ್ಡಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ದೆ ಅವನಿಗೆ ಗೊತ್ತಾಯಿತು ಕಲ್ಕತ್ತಾದಲ್ಲಿ ನಮ್ಮದೊಂದು ಇದೆ ಆಸ್ತಿಯಲ್ಲಿ ಅದು ನನಗೆ ಬರುತ್ತೆ ಅಂಥೇಳಿ ಆಸ್ತಿಯನ್ನು ಪಾಲ್ ಮಾಡಿಕೊಂಡು ಆ ಮನೆಯನ್ನು ಮಾರಾಟ ಮಾಡಿ ಲಂಡನ್ನಿಗೆ ಹೋದ ಲಂಡನಿಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಮಾರ್ಸೆಲ್ಸಿಗೆ ಹೋದ ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡಿಗೆ ಅಲ್ಲಿಂದ ಫ್ರಾನ್ಸ್ಗೆ ಆನಂತರ ಲಂಡನಿಗೆ ಹೋಗಿ ಕೆಲವು ತಿಂಗಳು ಇದ್ದ ಇದ್ದುಕೊಂಡು ಏನು ಮಾಡಿದೆ ಅಂತಂದರೆ ಇಲ್ಲಿ ಯಾರು ಕ್ರಾಂತಿಕಾರಿಗಳು ಅಂತ ಹುಡುಕೋದೇ ಕೆಲಸ ಅವನಿಗೆ ಎಲ್ಲಿ ಸಿಗ್ತಾರೆ ಎಲ್ಲ ಕಡೆ ಗುಪ್ತ ಸಂಸ್ಥೆಗಳ ಮೂಲಕವೇ ಕೆಲಸ ಮಾಡ್ತಿದ್ದಾರೆ ಅಂತೂ ಕೊನೆಗೆ ಹೇಗೋ ಮಾಡಿ ಸಾವರ್ಕರ್ರ ಸಂಪರ್ಕಕ್ಕೆ ಬಂದು ಆ ಹೊತ್ತಿಗೆ ಸರಿಯಾಗಿ ಅವನಲ್ಲಿಗೆ ಹೋಗಿ ಕ್ರೋಪೋಟ್ಕಿಂದ ಭೇಟಿ ಮಾಡಿದ ಕ್ರೊಪೋಟ್ಕಿನ್ ಅವನಿಗೆ ಕೇಳಿರ್ಲಿಕ್ಕೆ ಸಾಕು ನೀನು ವಿವೇಕಾನಂದರು ಗೊತ್ತಾ ನಿನಗೆ ಅಂತ ಅವನು ಹೆಮ್ಮೆಯಿಂದ ಹೇಳಿರ್ತಾನೆ ವಿವೇಕಾನಂದರು ಗೊತ್ತು ಅಂತ ಹಾಗಿದ್ರೆ ನನಗೆ ವಿವೇಕಾನಂದರು ಹೇಳಿ ಹೋಗಿದ್ದಾರೆ ನಮ್ಮ ಹುಡುಗರು ಬಂದಾಗ ಬಾಂಬ್ ತಯಾರು ಮಾಡೋದು ಹೇಳಿಕೊಡು ಅಂತ ಹೇಳಿ ವಿವೇಕಾನಂದರ ಪ್ರೇರಣೆಯಿಂದ ಇಲ್ಲಿಂದ ಹೋದಂಥ ಹುಡುಗ ಬಾಂಬ್ ತಯಾರಿಕೆಯ ಮೊದಲನೇ ಶ್ರೀಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಹಾಗಂತ ಹೇಮಚಂದ್ರ ಕಾನುಂಗನೇ ಮೊದಲ ಖಂಡಿತ ಅಲ್ಲ ಅದೇ ವೇಳೆಗೆ ಸರಿಯಾಗಿ ಆ ಆ ಟೈಮ್ ಹೇಗಿತ್ತು ಅಂತಂದರೆ ಸಾವಿರದ ಒಂಬೈನೂರ ಐದು ಆರು ಏಳು ಭಾರತದ ಅತ್ಯಂತ ಪ್ರಖರವಾದ ರಾಷ್ಟ್ರೀಯತೆ ಎಲ್ಲರ ನರನಾಡಿಗಳಲ್ಲಿ ಹರಿತಾ ಇದ್ದಂಥ ಕಾಲಘಟ್ಟ ಅದು ಆ ಕಾಲಘಟ್ಟದಲ್ಲಿ ಏನಾಗಿ ಏನಾಗಿತ್ತು ಅಂತಂದರೆ ಸ್ವತಃ ತಿಲಕರು ಬಂಗಾಳದ ಕ್ರಾಂತಿಕಾರಿಗಳಿಗೆ ಕೊಟ್ಟ ಭರವಸೆಯಂತೆ ಪಾಂಡುರಂಗ ಮಹಾದೇವ್ ಬಾಪಟ್ ಅನ್ನುವಂಥ ಒಬ್ಬ ಪ್ರಖರವಾದ ಕ್ರಾಂತಿಕಾರಿಯನ್ನು ಆತ ತನ್ನ ಉದ್ದೇಶಕ್ಕೋಸ್ಕರ ಧ್ಯೇಯಕ್ಕೋಸ್ಕರ ಪ್ರಾಣವನ್ನೂ ಕೊಡಬಲ್ಲಂಥ ಒಬ್ಬ ಕ್ರಾಂತಿಕಾರಿಯನ್ನು ಹುಡುಕಿ ತಮ್ಮ ಸಂಪರ್ಕಕ್ಕೆ ಬಂದವನನ್ನು ಎಷ್ಟು ಕೆಲಸ ಮಾಡ್ತಿದ್ದೋ ನೋಡಿ ತಿಲಕರು ಮೇಲ್ನೋಟಕ್ಕೆ ಏನು ಕಾಣ್ತಿದ್ರು ಅದಲ್ಲ ಒಳಗೊಂದು ಜ್ವಾಲಾಮುಖಿಯೇ ಇತ್ತು ಅವರೊಳಗೆ ಆ ಥರದವನನ್ನು ಹುಡುಕಿ ಲಂಡನ್ನಿಗೆ ಕಳಿಸ್ಕೊಟ್ರು ಲಂಡನ್ನಲ್ಲಿ ಸಾವರ್ಕರ್ ಆಗಲೇ ಇದ್ದರು ಲಂಡನ್ನಿನ ಭಾರತ ಭವನದಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮ ಅವರು ಕಟ್ಟಿದ ಭಾರತ ಭವನದಲ್ಲಿ ನಾನದ ನಾಳೆ ನಿಮ್ಗೆ ಹೇಳ್ತೀನಿ ಶ್ಯಾಮ್ಜಿ ಕೃಷ್ಣವರ್ಮ ಹೇಗೆ ಕಟ್ಟಿದ್ರು ಅನ್ನೋದನ್ನೆಲ್ಲ ಅಂಥ ಭಾರತ ಭವನದಲ್ಲಿ ಲಂಡನ್ನಲ್ಲಿ ಸಾವರ್ಕರ್ ಉಳ್ಕೊಂಡಿದ್ರಲ್ಲ ಸಾವರ್ಕರ್ ಹತ್ರ ಈ ಬಾಪಟ್ ಬಂದರು ಇವರೆಲ್ಲರೂ ಕೂಡ ಕ್ರಾಂತಿಕಾರಿನ ಹುಡುಕ್ತಾ ಇದ್ರು ಆಗ ಅವರಿಗೆ ಕ್ರೊಪೋಟ್ಕಿನ್ನ ಹತ್ರ ಇವರನ್ನೂ ಕಳಿಸಬೇಕು ಅಂತ ಅನ್ನಿಸ್ತು ಸಾವರ್ಕರ್ ಒಂದು ಪತ್ರ ಬರೆದು ಅದನ್ನು ಬಾಪಟ್ ಕೈಯಲ್ಲಿ ಕೊಟ್ಟು ಕ್ರೊಪೋಟ್ಕಿನ್ನಿಗೆ ಇದನ್ನು ಮುಟ್ಟಿಸಿ ಕೇಳಿಕೊ ಅಂತ ಅದೇ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಮಿರ್ಜಾ ಅಬ್ಬಾಸ್ ಅಂತ ಮತ್ತೊಬ್ಬ ಮೂರೂ ಜನ ಕ್ರೊಪೋಟ್ಕಿನ್ ಹತ್ರ ಏಕಕಾಲಕ್ಕೆ ಹೋದರು ಇವರೆಲ್ಲರನ್ನೂ ಮಾತಾಡಿಸಿದ ಆ ರಷ್ಯನ್ ಕ್ರಾಂತಿಕಾರಿ ಏನು ಮಾಡ್ದ ಒಂದು ಪತ್ರವನ್ನು ಕೊಟ್ಟು ಈ ಪ್ರಿನ್ಸ್ ಕ್ರೊ ಒಂದು ಪತ್ರವನ್ನು ಕೊಟ್ಟು ಅದನ್ನು ಗುಪ್ತ ಕ್ರಾಂತಿಕಾರಿ ಪ್ರೊಫೆಸರ್ ನಿಕೋಲಸ್ ಫ್ರಾನ್ಸ್ಕಿ ಕೈಯಲ್ಲಿ ಕೊಡುಗೆ ತಂದ ವಿಕ್ರಮ್ ಸಂಪತ್ ಇತ್ತೀಚೆಗೆ ಒಂದು ಒಳ್ಳೆಯ ಪುಸ್ತಕವನ್ನು ಸಾವರ್ಕರ್ ಮೇಲೆ ಬರೆದಿದ್ದಾರೆ ಪ್ರತಿಯೊಬ್ಬರು ಓದಲೇಬೇಕಾಗಿರುವಂಥ ಪುಸ್ತಕ ಅಪಾರವಾದ ಸಂಶೋಧನೆಯ ನಂತರ ಅದರಲ್ಲಿ ಡೀಟೇಲ್ಸ್ ಎಲ್ಲ ಬರೀತಾರೆ ಅವರು ಅವ್ರ ಕೈಯಲ್ಲಿ ಕೊಟ್ಟು ಇವರು ನಿಮಗೆ ಬೇಕಾದ್ದನ್ನು ಹೇಳ್ಕೊಡ್ತಾರೆ ಹೋಗಿ ಅಂತ ಇವರೆಲ್ಲರೂ ಅಲ್ಲಿಗೆ ಹೋದರು ಅದನ್ನು ಕಲಿಬೇಕು ಅಂತ ಆತ ಕಲಿಸಿಕೊಟ್ಟ ಆದರೆ ಇವರ ಧ್ಯೇಯ ಮತ್ತು ನಿಷ್ಠೆಯನ್ನು ಕಂಡು ಬಹಳ ಖುಷಿಯಾಗಿ ಬಾಂಬ್ ತಯಾರು ಮಾಡುವಂಥ ಒಂದು ಮ್ಯಾನ್ಯೂಯಲ್ಲು ಇವ್ರ ಕೈಯ್ಯಲ್ಲಿ ಕೊಟ್ಟ ಇವ್ರು ಕಲ್ತ್ಕೊಂಡು ಬಂದು ಇವ್ರು ನೆನ್ಪಿಟ್ಕೊಂಡು ಇವ್ರು ನೋಟ್ಸಿಂದ ಬರ್ಕೊಳ್ಳೋದು ಏನು ಪ್ರಾಬ್ಲಮ್ಮೇ ಇಲ್ಲ ಈಗ ರೆಡಿಮೇಡ್ ಮ್ಯಾನ್ಯೂಯಲ್ಲೇ ಇವ್ರ ಕೈಯಲ್ಲಿ ಸಿಕ್ತು ಒಂದು ಸಿಕ್ತು ಆ ಒಂದನ್ನು ಕಾಪಿ ಮಾಡಿಸ್ಬೇಕು ಆದರೆ ದುರದೃಷ್ಟ ಏನು ಅಂತಂದರೆ ಆ ಇಡೀ ಬಾಂಬ್ ಮ್ಯಾನ್ಯೂಯಲ್ ರಷ್ಯನ್ ಲ್ಯಾಂಗ್ವೇಜಲ್ಲಿದೆ ಕೈಗೆ ಸಿಕ್ಕಿದೆ ಉಪಯೋಗಕ್ಕಿಲ್ಲ ರಷ್ಯನ್ ಭಾಷೆಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಸ್ಬೇಕು ಹೆಂಗೆ ಮಾಡೋದು ಈ ಮಹಾದೇವ್ ಬಾಪಾಡ್ದು ಒಂದು ಲವ್ ಇತ್ತು ಲಂಡನ್ನಲ್ಲಿ ಅವನು ಲಂಡನ್ನಿಗೆ ಸಾವಿರದ ಒಂಬೈನೂರ ಏಳರಲ್ಲಿ ಹಾಗೆ ಹೋಗಿದ್ದಾಗ ಯಾವ ರೀಸನ್ ಕೊಟ್ಟು ಹೋಗಿದ್ದ ಅಂತಂದರೆ ಎಡಿನ್ ಬರೋದಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡೋದಿತ್ತು ಆ ಪೇಪರ್ನ ಟೈಟ್ಲು ಎರಡು ಸಾವಿರದ ಏಳರ ಭಾರತ ಅಂತ ಆಫ್ಟರ್ ಹಂಡ್ರೆಡ್ ಇಯರ್ಸ್ ಭಾರತ ಹೇಗಿರುತ್ತೆ ಅನ್ನೋದನ್ನೊಂದು ಪೇಪರ್ ಮಂಡಿಸ್ಬೇಕು ಅವ್ನು ಪ್ರಖರವಾಗಿ ಆ ಪೇಪರ್ನ ಮಂಡಿಸಿದಾಗ ಅದನ್ನು ಇಷ್ಟಪಟ್ಟುಕೊಂಡು ರಷ್ಯಾದ ಮೆಡಿಕಲ್ ವಿದ್ಯಾರ್ಥಿನಿಯೊಬ್ಬಳು ಅವಳು ಕೂಡ ಪ್ರಬಂಧ ಮಂಡಿಸ್ಲಿಕ್ಕೆ ಬಂದಿದ್ದವಳು ಇದನ್ನು ಭಾಳ ಖುಷಿಪಟ್ಟು ನೋಡಿಕೊಂಡು ಇವನಿಗೆ ವಿಶ್ ಮಾಡಬೇಕು ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬಂದು ಇವನಿಗೆ ವಿಶ್ ಮಾಡಿದ್ಲು ಪರಮ ಸುಂದರಿಯಾಗಿದ್ದ ಹೆಣ್ಮಗಳು ಇವನನ್ನು ನೋಡಿ ಇವನನ್ನು ಆಕೆ ಇಷ್ಟಪಟ್ಟಲು ಇಬ್ಬರದು ಪ್ರೇಮ ಪ್ರಕರಣ ಶುರುವಾಗಿತ್ತು ಇನ್ಫ್ಯಾಕ್ಟ್ ಕ್ರೊಪೋಟ್ಕಿನ್ನ ಪರಿಚಯ ಮಾಡಿಕೊಡಲಿಕ್ಕೆ ಮುಖ್ಯವಾದ ಕೊಂಡಿಯಾಗಿ ಬಳಕೆಯಾದವಳು ಇದೇ ಅನ್ನ ಕ್ಲಾಸ್ ಇವನಿಗೆ ಗೊತ್ತಾಯಿತು ನನಗೆ ಅನುವಾದ ಮಾಡಿಕೊಡ್ಬೋದು ಅದಳು ಅವಳೇ ಅಂತ ಅನ್ನ ಕ್ಲಾಸನ್ನು ಕೇಳಿಕೊಂಡು ಅನುವಾದ ಮಾಡಿಕೊಡ್ತೀಯ ಅಂತ ಅವಳು ಹೇಳ್ದು ಬಾಂಬೆ ಅಂದರೆ ತುಂಬ ದೊಡ್ಡದಾಗಿದೆ ರಷ್ಯನ್ನಿಂದ ಇಂಗ್ಲೀಷಿಗೆ ತರಬೇಕು ನಾನು ಸಮಯ ಬೇಕಾಗತ್ತೆ ನನ್ನ ಮೆಡಿಕಲ್ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿಗೆ ಅಂತಂದಾಗ ಅವ್ನು ಕೇಳ್ತಾನೆ ಟೈಮ್ ಇಲ್ಲ ನಮಗೆ ನಿನಗೊಂದು ಮೆಡಿಕಲ್ ಎಕ್ಸಾಮ್ ಅಷ್ಟೇ ನನಗೆ ದೇಶದ ಪ್ರಶ್ನೆ ಏನು ಮಾಡ್ತೀಯ ನೋಡು ಅಂತ ಅನ್ನ ಕ್ಲಾಸ್ ಪಾಪ ಎಕ್ಸಾಮೇ ಬಿಟ್ಲು ಈ ರಾಷ್ಟ್ರದ ಕೆಲಸಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ ಈ ರಾಷ್ಟ್ರದ ಸ್ವಾತಂತ್ರ್ಯ ಅಂದರೆ ಬಾಳೆಹಣ್ಣು ಸುಲ್ದು ಯಾರೋ ಬಾಯಲ್ಲಿ ಇಟ್ಟಿದ್ದಲ್ಲ ಅನೇಕರು ತಮ್ಮ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿದ ಮೇಲೆ ಸಿಕ್ಕಿದೆ ಎಕ್ಸಾಮನ್ನು ಬಿಟ್ಟು ದಿನಗಟ್ಟಲೆ ತಿಂಗಳುಗಟ್ಟಲೆ ಕುಳಿತುಕೊಂಡು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಆ ಮ್ಯಾನ್ಯಲ್ ನಿಮ್ಮ ಕೈಯಲ್ಲಿ ಕೊಟ್ಟ ತಕ್ಷಣ ಆತ ಅದರದ್ದೊಂದು ಎಂಟತ್ತು ಕಾಪಿ ಮಾಡಿದ ಒಂದು ಕಾಪಿಯನ್ನು ಹೇಮಚಂದ್ರಕಾನಂಗು ಕೊಟ್ಟ ಇನ್ನೊಂದು ಕಾಪಿಯನ್ನು ಮಿರ್ಜಾಗೆ ಕೊಟ್ಟ ಮತ್ತೊಂದು ಕಾಪಿನ ತಂದು ಸಾವರ್ಕರ್ ಕೈಲಿಟ್ಟ ಸಾವರ್ಕರ್ಗೆ ಹಬ್ಬ ಅಲ್ಲ ಅದು ಹೇಮಚಂದ್ರ ಖಾನಂಗು ಅದನ್ನು ತೆಗೆದುಕೊಂಡು ಬಂಗಾಳಕ್ಕೆ ಬಂದ ಇವರು ಇದನ್ನು ತೆಗೆದುಕೊಂಡು ಹೋದರೂ ಭಾರತ ಭವನದಲ್ಲಿ ಒಂದು ಟ್ರಯಲ್ ಮಾಡಿ ನೋಡಬೇಕಲ್ಲ ಈಗ ಸುಮ್ಮನೆ ಕಳಿಸ್ಬಿಟ್ರೆ ಹೆಂಗೆ ಬಾಂಬ್ ತಯಾರು ಮಾಡೋದಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗೋದು ಪಿಕ್ರಿಕ್ ಆ್ಯಸಿಡ್ ಅದನ್ನು ತಯಾರು ಮಾಡೋದೇ ಭಾಳ ದೊಡ್ಡ ಸಾಹಸ ಭಾರತ ಭವನದಲ್ಲಿ ಅವರ ಆ ಪಿಕ್ರಿಕ್ ಆ್ಯಸಿಡ್ ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಪಿಕ್ರಿಕ್ ಆ್ಯಸಿಡನ್ನು ತಯಾರು ಮಾಡುವಾಗ ಒಂದು ಟೆಂಪ್ರೇಚರ್ವರೆಗೂ ಅದನ್ನು ಬಿಸಿ ಮಾಡಬೇಕು ಆನಂತರ ತೆಗಿಬೇಕು ಇಲ್ಲಾಂದರೆ ಸಿಡಿದು ಹೋಗುತ್ತೆ ಅನ್ನೋದೆಲ್ಲ ಇತ್ತು ಎಷ್ಟು ಸಲ ಇವರು ಪ್ರಯತ್ನ ಮಾಡಿದ್ದಾರೆ ಅಂತಂದರೆ ಒಬ್ರು ಬರೀತಾರೆ ನಮ್ಗೆ ಅವಾಗ ಏನು ಅಂತ ಗೊತ್ತಾಗ್ತಿರಲಿಲ್ಲ ಸಾವರ್ಕರ್ ಅನೇಕ ಬಾರಿ ಮೀಟಿಂಗಿಗೆಲ್ಲ ಬರುವಾಗ ಕೈಯೆಲ್ಲ ಹಳದಿ ಹಳದಿ ಆಗಿರ್ತಿತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಅವ್ರು ಬಾಂಬ್ ತಯಾರು ಮಾಡ್ತಿದ್ರು ಆ ಟೈಮ್ನಲ್ಲಿ ಅಂತ ಸಲ ಈ ಪಿಕ್ರಿಕ್ ಆ್ಯಸಿಡ್ನ ಕಾಯಿಸ್ಲಿಕ್ಕೆ ಅಂತ ಇಟ್ಟು ಹೀಟ್ ಮಾಡಲಿಕ್ಕೆ ಅಂತಿಟ್ಟು ಇವರೇನೋ ಮಾತಾಡ್ತಾ ನಿಂತು ಬಿಡ್ತಾರೆ ಮಾತಿಗೆ ಏನು ಕೇಳಬೇಕೇನೋ ಅವ್ರು ಮಾತಾಡ್ತಾ ಇದ್ರೆ ಉಳಿದವರು ಕೇಳ್ತಾ ನಿಂತು ಬಿಡ್ತಾರೆ ಹೇಗಾಗ್ಬಿಡ್ತು ಅಂತಂದರೆ ನಿಂತಿದ್ದವ್ರಿಗೆಲ್ರಿಗೂ ಒಂದೇ ಸಲ ಗಮನ ಹೋಯಿತು ಪಿಕ್ರಿಕ್ ಆ್ಯಸಿಡ್ ಅಲ್ಲೇ ಇದೆ ಅಂತ ಇನ್ನೊಂದು ಸ್ವಲ್ಪ ಕಾದ್ರೆ ಅದು ನಾವು ಏನು ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮ ಬಂಡವಾಳ ಬಯಲಾಗುತ್ತೆ ನಿಲ್ಲಿರೋದು ಕಷ್ಟ ಅಂತ ಗೊತ್ತಾಗಿ ಏನು ಮಾಡಬೇಕು ಒಬ್ರು ಹುಡುಕ್ತಾರೆ ಒಬ್ರು ಬಟ್ಟೆ ಹುಡುಕ್ತಾರೆ ಬಿಸಿ ಆಗ್ಬಿಟ್ಟಿದೆ ಅಲ್ಲಿಂದ ಮತ್ತೊಬ್ಬ ಕ್ರಾಂತಿಕಾರಿ ಲಾಲ್ ಧಿಂಗ್ರ ಶಿವರಾಮುರು ತಮ್ಮ ಆತ್ಮಹುತಿಯಲ್ಲಿ ಇದನ್ನು ವರ್ಣಿಸ್ತಾರೆ ಅದ್ಭುತವಾಗಿ ವರ್ಣಿಸ್ತಾರೆ ಆತ ಅಲ್ಲಿದ್ದವನು ನೋಡಿದ್ದಂತೆ ಎಲ್ಲರೂ ಬಟ್ಟೆ ಹುಡುಕ್ತಿದ್ದಾರೆ ಇವನು ತಲೆ ಕೆಡಿಸ್ಕೊಳ್ಳಿಲ್ಲ ಹೋದ ಬಿಸಿಯಾಗಿರುವಂಥ ಆ ಪಾತ್ರೆಯನ್ನು ತನ್ನ ಬರೀ ಕೈಗಳಲ್ಲಿ ತೆಗೆದಿಟ್ಟು ಅದನ್ನು ಪಾತ್ರೆಯನ್ನು ಪಕ್ಕಕ್ಕಿಟ್ಟ ಆಗುವಂಥ ನಾವು ತನ್ನ ತಡದ ನಿಜ ಕೈ ಸುಟ್ಟೋಗಿತ್ತಂತ ಬಾಂಬ್ ತಯಾರಿಕೆ ಮಾಡಿ ಅವರಿಗೆ ಅನ್ನಿಸ್ತು ಈ ಬಾಂಬ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಾಗೋ ವೇಳೆಗೆ ಈ ಮಹಾದೇವ್ ಬಾಪಟ್ ಪಾಂಡುರಂಗ ಬಾಪಟ್ ಏನು ಹೇಳಿದ್ನಂತೆ ಗೊತ್ತಾ ಸಾವರ್ಕರ್ಜಿ ಒಂದು ಬಾಂಬ್ ತಯಾರು ಮಾಡೋಣ ಲಂಡನ್ನಿನ ಸಂಸತ್ತನ್ನೇ ಉಡಾಯಿಸ್ಬಿಡೋಣ ಅಂತ ಸಾವರ್ಕರ್ ಹೇಳಿದ್ರು ತಲೆಗೆಲೆ ಕೆಟ್ಟಿದೆಯಾ ನಿನಗೆ ಮೊದಲು ಇದನ್ನು ತೊಗೊಂಡು ಊರಿಗೆ ಹೋಗು ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಅಂತ ಸಾವರ್ಕರ್ ಅದನ್ನು ಐವತ್ತು ಕಾಪಿ ಮಾಡಿಸಿ ಫೋಟೋ ಕಾಪಿ ಮಾಡಿಸಿ ಅದರದ್ದು ಆ ಐವತ್ತು ಕಾಪಿಗಳನ್ನು ಭಾರತಕ್ಕೆ ಕಳಿಸ್ಕೊಟ್ರು ಭಾರತದಲ್ಲದು ಇಡೀ ಮಹಾರಾಷ್ಟ್ರ ತುಂಬಿಕೊಳ್ತು ಬಾಂಬೆ ಪೂನಾ ನಾಸಿಕ್ ಕೊಲ್ಲಾಪುರ ಔಂದ್ ಸತಾರ ಅಲ್ಲಿಂದ ಬರೋಡ ಅಮರಾವತಿ ಈ ಎಲ್ಲ ಭಾಗಗಳಿಗೂ ನಾಗ್ಪುರದವರೆಗೂ ಮಹಾರಾಷ್ಟ್ರದ ಎಲ್ಲ ಕಡೆಗಳಲ್ಲೂ ಸ್ಪ್ರೆಡ್ ಆಯಿತು ನಿಧಾನವಾಗಿ ಭಾರತ ಬಾಂಬ್ ಫ್ಯಾಕ್ಟ್ರಿ ಆಗಲಿಕ್ಕೆ ಏನು ಬೇಕೋ ಅದರ ತಯಾರಿ ಸಂಪೂರ್ಣವಾಗಿ ಅಲ್ಲಿ ನಿರ್ಮಾಣಗೊಂಡಿತ್ತು ಹಿಂಗಾಗಿದ್ದು ಬಾಂಬ್ ತಯಾರಿ ಭಾರತದಲ್ಲಿ ಒಂದು ರೋಚಕವಾದ ಇತಿಹಾಸ ಇದರದ್ದು ಆದರೆ ಬಾಂಬ್ ತಯಾರಿಗೆ ಮೊದಲು ಪ್ರಯತ್ನ ಶುರುವಾಗಿದ್ದು ಭಾರತದಲ್ಲಿ ಹೇಮಚಂದ್ರ ಕಾನುಗೋ ಕಡೆಯಿಂದ ಹೇಮಚಂದ್ರ ಕಾನುಗೋ ಇವರೆಲ್ಲರಿಗಿಂತ ಮುಂಚೆ ಬಂದ್ಬಿಟ್ಟಿದ್ನಲ್ಲ ಹೀಗೆ ಬಂದಿದ್ದು ಏನು ಮಾಡ್ದ ಅಲ್ಲಿ ಬಂದು ಅವನು ಕಲ್ಕತ್ತಾದಲ್ಲಿ ಬಾರೀಂದ್ರ ಘೋಷರ್ ಜೊತೆಗೆ ಸೇರಿಕೊಂಡ ಅನುಶೀಲನ ಸಮಿತಿ ಅಂತ ಅವ್ರದ್ದೊಂದು ಕ್ರಾಂತಿಕಾರಿ ಸಂಸ್ಥೆ ಇತ್ತು ಅದು ಅರವಿಂದರ ಮಾರ್ಗದರ್ಶನದಲ್ಲಿ ನಡೀತಿತ್ತು ಅರವಿಂದರು ಹೊರಗಡೆ ಸೈಲೆಂಟಾಗಿ ಕಾಣಿಸೋರು ಏನೂ ಇಲ್ಲ ಯೋಗಿಯ ಥರ ತಂಪಾಡಿಗೆ ತಾವಿರ್ತಿದ್ರು ಹಿಂದೆ ನಿಂತ್ಕೊಂಡು ಎಲ್ಲ ಈ ಥರ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಸಮಸ್ತ ಸಮಗ್ರ ವ್ಯವಸ್ಥೆಯನ್ನು ರೂಪಿಸ್ಕೊಡ್ತಿತ್ತು ಹೇಮಚಂದ್ರ ಕಾನು ಬಗ್ಗೆ ವಾಸ್ತವವಾಗಿ ಬಾರಿಂದರ ಜೊತೆ ಕೆಲಸ ಮಾಡೋ ಇಚ್ಛೆ ಇರಲಿಲ್ಲ ಅಂತ ಹೇಳ್ತಾರೆ ಅರವಿಂದರೇ ಇಲ್ಲ ನೀನು ಈ ಕೆಲಸ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಟ್ರು ಮಾಡಿಕ ತೊಲ ಅಂತ ಒಂದು ತೋಟ ಆ ಮಾಣಿಕತೋಲ ತೋಟದಲ್ಲಿ ಒಂದು ತೋಟದ ಮನೆಯಲ್ಲಿ ಇವ್ರ ಚಟುವಟಿಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಬರೋದು ಅದನ್ನು ತೊಗೊಂಡು ಬಂದು ಈ ಕೆಲಸ ಮಾಡೋದು ಅಂತ ವ್ಯವಸ್ಥೆ ಇವರು ಈ ಕೆಲಸ ಶುರು ಮಾಡುವಾಗ ಕಲ್ಕತ್ತಾಕ್ಕೆ ಓದಲಿಕ್ಕೆ ಅಂತ ಒಬ್ಬ ಹುಡುಗ ವಿಭೂತಿ ಸರ್ಕಾರ ಅಂತ ಪ್ರಾಬಬಲಿ ಬಿ ಎ ಮಾಡ್ತಿದ್ದ ಹುಡುಗ ಇವ್ರನ್ನ ಕಾಡಿಬೇಡಿ ಅವನು ಇವ್ರ ಜೊತೆ ಸೇರಿಕೊಂಡ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಎಂಥ ಒಳ್ಳೆಯ ಹುಡುಗ ಎಂಥ ವಿಶೇಷವಾದ ಹುಡುಗ ಅಂತಂದರೆ ಒಂದು ಸಲ ಇವರು ಬಾಂಬನ್ನು ತಯಾರಿ ಮಾಡುವಾಗ ಯಾವುದೋ ಒಂದು ವಸ್ತುವಿನ ಕೊರತೆ ಬಿತ್ತು ಆ ವಸ್ತು ತೊಗೊಳೋಕ್ಕೆ ದುಡ್ಡಿಲ್ಲ ಪಾಪ ಇವನಿಗೆ ಅಧ್ಯಯನಕ್ಕೆ ಅಂತ ಅಪ್ಪ ಅಮ್ಮ ಊರಿಂದ ದುಡ್ಡು ಕೊಟ್ಟು ಕಳಿಸಿದ್ರಲ್ಲ ಅದನ್ನೇ ಕೊಟ್ಬಿಟ್ಟು ಇದನ್ನೇ ಬಳಸ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟನಂತೆ ಭೂಪೇಂದ್ರ ಒಂದು ಮಾತು ಹೇಳ್ತಾನೆ ಬಾಬು ಕೃಷ್ಣಮೂರ್ತಿ ಇರೋದನ್ನು ಉಲ್ಲೇಖ ಮಾಡ್ತಾರೆ ಭಾಳ ಚೆನ್ನಾಗಿದೆ ಈ ಮಾತು ನಿನ್ನಂಥ ಬಡತ್ಯಾಗಿಗಳಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಕಣೋ ಅಂತ ಸಿರಿವಂತರ ಮನೆಗಳಿಂದಲ್ಲ ಬಡ ತ್ಯಾಗಿಗಳ ಮನೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಬಡ ಬೆಸ್ತನ ಬಡ ಚಮ್ಮಾರನ ಝೋಪಡಿಯಿಂದ ತಾಯಿ ಭಾರತಿ ಮೇಲೆ ಕೇಳ್ತಾಳೆ ಅಂತ ಇದೇ ಮಾತನ್ನು ಅವತ್ತು ಬಾರಿಯಿಂದ ತುಂಬ ಸುಂದರವಾಗಿ ಹೇಳ್ತಾನೆ ಅಂತೂ ಇಂತೂ ಇವರ ಪ್ರಯತ್ನಗಳಿಂದ ಮಾಣಿಕ್ತೋಲ ತೋಟದಲ್ಲಿ ಬಾಂಬ್ಗಳು ತಯಾರಾಗಿ ನಿಂತ್ಕೊಳ್ತು ಆ ಬಾಂಬುಗಳನ್ನು ನೋಡ್ತಾ ಇದ್ದರೆ ಎಷ್ಟು ಆನಂದ ಆಗ್ಬೋದು ಎಷ್ಟು ಆನಂದ ಅಂತಂದರೆ ಕ್ರಾಂತಿಕಾರಿಗಳು ಆವತ್ತಿನ ದಿನದಲ್ಲಿ ಮಾತಾಡ್ಕೊಳ್ತಿದ್ರಂತೆ ಹೇಗೆ ಕೃಷ್ಣನ ಕೈಯಲ್ಲಿ ಸುದರ್ಶನ ಇದೆಯೋ ರಾಮನ ಕೈಯಲ್ಲಿ ಕೋದಂಡ ಇದೆಯೋ ಹೇಗೆ ಭೀಮಾಂಜನೇಯರ ಕೈಲಿ ಗದೆ ಇದೆಯೋ ಹಾಗೆ ಭಾರತದ ತರುಣರ ಕೈಲಿ ಬಾಂಬುಗಳಿವೆ ಅಂತ ಆ ಬಾಂಬಿನ ವ್ಯಾಲ್ಯೂ ನಮಗೆ ಇವತ್ತು ಗೊತ್ತಾಗ್ಲಿಕ್ಕಿಲ್ಲ ಆದರೆ ಆವತ್ತದರ ಮಹತ್ವ ಏನು ಅಂತ ಯಾಕೆಂದರೆ ಬ್ರಿಟಿಷರ ದೌರ್ಜನ್ಯವನ್ನು ನೋಡ್ತಾ ಏನೂ ಮಾಡ್ಲಿಕ್ಕೆ ಆಗದೆ ಹೋದಾಗ ಆ ಬಾಂಬನ್ನು ದೂರ ನಿಂತ್ಕೊಂಡು ಎಸೆಯುವಂಥ ಆನಂದವೇ ಬೇರೆ ಅಂತ ಅದನ್ನು ತಯಾರು ಮಾಡೋದು ನಮ್ಗೆ ಆಗಲಿಕ್ಕೆ ಸಾಧ್ಯ ಆಗಬೇಕಿತ್ತಲ್ಲ ಆ ಪ್ರಯತ್ನಕ್ಕೆ ಸಿದ್ಧರಾದರೂ ಈ ಬಾಂಬನ್ನು ತಯಾರೇನೋ ಆಯಿತು ಟೆಸ್ಟಿಂಗ್ ಆಗಬೇಕಲ್ಲ ಎಲ್ಲಿ ಮಾಡ್ತೀರಿ ಯಾರ ಮೇಲೋ ಪ್ರಯೋಗ ಅಂತೂ ಮಾಡಲಿಕ್ಕಾಗಲ್ಲ ದೂರದ ಕಾಡಿಗೆ ತೊಗೊಂಡು ಹೋಗಬೇಕು ಈ ಟೆಸ್ಟ್ ಮಾಡುವಂಥ ಕೆಲಸವನ್ನು ಬಾರಿಂದ್ರನಿಗೆ ಕೊಡಲಾಯಿತು ಬಾರಿಂದ್ರನ ಜೊತೆ ಮೂವರೂ ವಿಭೂತಿ ಸರ್ಕಾರ ಆ ವಿದ್ಯಾರ್ಥಿ ಉಲ್ಲಾಸ್ಕರ್ ದತ್ತಂತ ಇನ್ನೊಬ್ಬ ಕ್ರಾಂತಿಕಾರಿ ಪ್ರಫುಲ್ಲ ಚಕ್ರವರ್ತಿ ಅಂತ ಇಬ್ಬರು ಪ್ರಫುಲ್ಲರು ಬರ್ತಾರೆ ಒಬ್ಬ ಪ್ರಫುಲ್ಲ ಈತ ಪ್ರಫುಲ್ಲ ಚಕ್ರವರ್ತಿ ಅಂತ ಈ ಮೂವರು ಹೋಗಿ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡೋದು ಹೇಗೆ ಈ ಬಾಂಬಿಗೆ ಒಂದು ದಾರ ಕಟ್ಟಿರ್ತಾರೆ ಅಥವಾ ಹಗ್ಗ ಕಟ್ಟಿರ್ತಾರೆ ಈ ಬಾಂಬನ್ನು ದಾರ ಹಿಡ್ಕೊಂಡು ಇವರು ದೂರಕ್ಕೆ ಎಸಿಬೇಕು ಒಂದು ಹಳ್ಳಕ್ಕೆ ಎಸೆದು ಆ ಬಾಂಬ್ ಹೇಗೆ ಸಿಡಿಯುತ್ತೆ ಅನ್ನೋದನ್ನು ನೋಟ್ ಮಾಡ್ಕೋಬೇಕು ಆವಾಗ ನಮ್ಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀವಿ ಅಂತ ಮೊದಲನೇ ಪ್ರಯೋಗ ಬಾಂಬ್ ಎಷ್ಟು ಸಿಡಿಯುತ್ತೆ ದೂರ ಎಷ್ಟು ಹಾರುತ್ತೆ ಏನೂ ಗೊತ್ತಿಲ್ಲ ಇವರಿಗೆ ಬೇಕಾಗಿರೋ ಯಾವಂತ ಯಾವ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಿಲ್ಲ ಅವನು ಪ್ರಫುಲ್ಲ ಮುಂದಕ್ಕೆ ಹೋದ ಉಲ್ಲಾಸ್ಕರ ಹಿಂದಕ್ಕೆ ಬಂದ ಕೊನೆಗೆ ಬಾಂಬನ್ನು ಎಸೆಯಲಾಯಿತು ಎಸೆದರೆ ಆ ಬಾಂಬ್ ಹೋಗಿ ಹಳ್ಳದಲ್ಲಿ ಬಿತ್ತು ನಿಜ ಆದರೆ ಬೀಳುವಾಗ ಅದು ಸಿಡಿದ ಪ್ರಖರತೆ ಹೆಂಗಿತ್ತು ಅಂತಂದರೆ ಉಲ್ಲಾಸ್ಕರಣಿಗೆ ಮತ್ತು ಪ್ರಫುಲ್ಲನಿಗೆ ಅದು ಸಿಡಿದ ಬಂದು ಬಿಡಿತು ಉಲ್ಲಾಸಕರ ಕುಸಿದು ಬಿದ್ದ ಪ್ರಫುಲ್ಲ ಮತ್ತೊಂದು ಕಡೆ ಬಿದ್ದ ಉಲ್ಲಾಸ್ಕರನಿಗೆ ಗಾಯ ಆಗಿತ್ತು ಆದರೆ ಏನಾಗಿದೆ ಅಂತ ತೆಳ್ಕೊಂಡು ಹೋಗಿ ಪ್ರಫುಲ್ಲನ ನೋಡ್ಲಿಕ್ಕೆ ನಿಂತರೆ ಪ್ರಫುಲ್ಲ ನಾನು ಸಾಯೋದ ಖಾತ್ರಿ ಆದರೆ ನಮ್ಮ ಅಪ್ಪ ಹೇಳಿ ನಿಮ್ಮ ಮಗ ದೇಶಕ್ಕೋಸ್ಕರ ಕೊನೆವರೆಗೂ ಕೆಲಸ ಮಾಡಿದ್ದಾನೆ ಅಂತ ಅವರಿಗೆ ಖುಷಿಯಾಗತ್ತೆ ಅಂತ ಹೇಳಿ ಪ್ರಾಣ ಬಿಟ್ನಂತೆ ಪ್ರಫುಲ್ಲ ತಂದೆ ಆರ್ಡಿನರಿ ಮನುಷ್ಯ ಅಲ್ಲ ತಂದೆಗೆ ಈ ವಿಷಯ ಗೊತ್ತಾಯ್ತು ಪರಿಸ್ಥಿತಿ ನೋಡಿ ಅವನ ಶವವನ್ನು ಮನೆಗೆ ತರೋಂಗಿಲ್ಲ ಬಾರಿಯಿಂದ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕಾಗಿ ಬಂತು ಯಾಕೆ ಅಂದರೆ ಮನೆಗೆ ಬಂದರೆ ಬಾಡಿ ಹಿಂಗೇಕಾಯಿತು ಅಂತ ಕೇಳಿದ್ರೆ ಏನು ಹೇಳ್ತೀರಾ ತಂದೆಗೆ ಬಂದು ಇಷ್ಟು ವಿಷಯ ಹೇಳಿದಾಗ ತಂದೆ ಹೇಳಿದ್ರಂತೆ ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಹೆಮ್ಮೆ ಇದೆ ನನಗೆ ಇನ್ನೂ ಒಬ್ಬ ಮಗ ಇದ್ದಾನೆ ನೀನು ಹೆದರಬೇಡಿ ಅವನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ಅಂತ ಏನು 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 ಈ ದೇಶದ ಆ ಶ್ರೇಷ್ಠತೆ ಇದೆಯಲ್ಲ ಅಲ್ವಲ್ಲ ಅಲ್ಲವಲ್ಲ ಥರ ಮತ್ತು ತೀರ್ಕೊಳ್ಳುವಾಗ ವಯಸ್ಸಷ್ಟು ಇವ್ರದು ಹದಿನೆಂಟು ಹತ್ತೊಂಬತ್ತರ ತರುಣರು ಇವ್ರು ಯಾರು ನಲವತ್ತು ವರ್ಷ ಆಗಿ ಒಂದು ಮದುವೆ ಆಗಿ ಎರಡು ಮಕ್ಕಳಾಗಿ ಜೀವನದ ಆನಂದವನ್ನು ಅನುಭವಿಸಿಟ್ಟು ಬಿಟ್ಟಿದ್ದಾರೆ ಅಂತಲ್ಲ ಇನ್ನೂ ಬದುಕನ್ನು ಪೂರ್ತಿ ಕಂಡೇ ಇಲ್ಲ ಅಂಥವ್ರು ತೀರ್ಕೊಂಡಾಗ ಅವ್ರ ತಂದೆ ಹೇಳೋ ಮಾತು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ ಆದರೆ ನನ್ನ ಮಗ ಹೋದ ರಾಷ್ಟ್ರಕ್ಕೋಸ್ಕರ ತೀರ್ಕೊಂಡ ಇನ್ನೊಬ್ಬ ಮಗ ಇದನ್ನು ಕಳ್ಸ್ಕೊಡ್ತೀನಿ ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಕ್ರಾಂತಿಕಾರಿಗಳಿಗೆ ಹೇಳಿ ಕಳಿಸ್ತಾರೆ ಅಂತಂದರೆ ಬಹಳ ಅದ್ಭುತವಾದ್ದು ಹಾಗಂತ ಅದಕ್ಕಿಂತ ಮುಂಚೆ ಸ್ಫೋಟಗಳು ಆಗೇ ಇರಲಿಲ್ವ ಆಗಿವೆ ಡೈನಮೈಟರ್ಗಳನ್ನು ಹಿಡ್ಕೊಂಡು ಸ್ಫೋಟ ಮಾಡಿದ್ದಾರೆ ಅದರ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿಡಬೇಕು ಅದಕ್ಕೊಂದು ದಾರ ಕಟ್ಟಬೇಕು ಅದು ಸಿಡಿಯೋರಿಗೂ ಕಾಯಬೇಕು ಇವೆಲ್ಲ ಭಾಳ ಅಂತ ಇದೆ ಬಾಂಬ್ ಆದರೆ ದೂರದಿಂದ ಎಸಿಬೋದು ಗ್ರೆನೇಡ್ ರೀತಿಯಲ್ಲಿ ಇರುತ್ತೆ ಆ ಥರದ ಪ್ರಯತ್ನಗಳಿಗೆ ಇವರು ಕೈ ಹಾಕಿದ್ದಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಆ್ಯಂಡ್ರ್ಯೂ ಫ್ರೇಜರ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹತ್ಯೆಗೆ ಅವರು ಎರಡು ಮೂರು ಸಲ ಪ್ರಯತ್ನ ಪಟ್ಟರು ಎರಡು ಮೂರು ಸಲ ಫೇಲ್ ಆದರು ಒಂದ್ಸಲ ಕಲ್ಕತ್ತಾ ರಾಂಚಿ ಟ್ರೈನಲ್ಲಿ ಅವ್ನು ಬರ್ತಾನೆ ಅಂತ ಗೊತ್ತಾದಾಗ ಕ್ರಾಂತಿಕಾರಿಗಳ ಪರಿಸ್ಥಿತಿ ನೋಡಿ ಅವರೊಂದು ಇದೇ ಥರದ ಡೈನಮೆಟನ್ನು ತೊಗೊಂಡು ಹೋಗಿದ್ದಾರೆ ಅದನ್ನು ಇಡಬೇಕು ಅಂತ ಅಂದ್ಕೊಂಡ್ರೆ ಕಲ್ಕತ್ತಾ ರಾಂಚಿ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ರೈಲ್ವೆ ಸ್ಟೇಷನಲ್ಲಿ ಹಿಡದೆ ಹಳಿಗಳ ಮೇಲಿಟ್ಟು ಬಂದರು ಹಳೀಸ್ ಹಿಡಿದೋಯ್ತು ಅವ್ನು ಬಚಾವಾಗ್ಬಿಟ್ಟ ಆ್ಯಂಡ್ರೂ ಫ್ರೇಜರ್ ಬಚಾವ್ ಆಗ್ಬಿಟ್ಟ ಖರಗ್ಪುರದಲ್ಲಿ ಇವನು ಸ್ಪೆಷಲ್ ಟ್ರೈನ್ ಮೂಲಕ ಹೋಗ್ತಿದ್ದಾನೆ ಅಂತ ಇವರಿಗೆ ಗೊತ್ತಾಯಿತು ಇವನೊಬ್ಬನೇ ಇರ್ತಾನೆ ಒಬ್ಬನೇ ಸ್ಪೆಷಲ್ ಟ್ರೈನಲ್ಲಿ ಇರ್ತಾನೆ ಇವನಿಗೆ ಏನಾದರೂ ಗತಿ ಕಾಣಿಸಬೇಕು ಅಂತ ಹೋಗಿ ಹಳಿಗಳ ಮೇಲೆ ಸರಿಯಾಗಿಟ್ರು ಆದರೆ ಸ್ಪೆಷಲ್ ಟ್ರೈನ್ನ ಪ್ಯಾಂಟ್ರಿ ಬೋಗಿ ಸಿಡಿದೋಯ್ತು ಅವ್ನು ಬಚಾವಾಗ್ಬಿಟ್ಟ ಕೆಲವೊಂದ್ಸಲ ಕೆಲವರು ಎಷ್ಟು ಗಟ್ಟಿಗಿರ್ತಾರೆ ಅಂತಂದರೆ ಇರ್ತಾರೆ ಅಂತಂದರೆ ಅನೇಕ ಪ್ರಯತ್ನಗಳ ನಂತರವೂ ಬಚಾವಾಗ ಬಚಾವಾಗ್ಬಿಡ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ದುಷ್ಟ ಮ್ಯಾಜಿಸ್ಟ್ರೇಟ್ ಒಬ್ಬ ಇದ್ದ ಬಿ ಸಿ ಎಲ್ ಎನ್ ಮೋರ್ ಕಿಶೋರ್ ಕುಮಾರ್ ಗುಹಾ ಅವನ ಮೇಲೆ ಅಟ್ಯಾಕ್ ಮಾಡಿದ ಆ ದಾಳಿ ಹೆಂಗಿತ್ತು ಅಂತಂದರೆ ಆ ದಾಳಿಗೆ ಅವನು ದೇಹಕ್ಕೆ ಏಟಾಯಿತು ಆದರೆ ಡಾಕ್ಟರ್ಗಳು ಉಳಿಸ್ಬಿಟ್ರು ಅವನನ್ನು ಮೇಯರ್ ಮನ್ಸೂರ್ ತರ್ದಿವೇಲ್ ಮೇಲೆ ಅಟ್ಯಾಕ್ ಆಯಿತು ಅದು ವಿಫಲ ಆಯಿತು ಆದರೆ ಈ ಥರ ಅಟ್ಯಾಕ್ ಮಾಡಿದರು ಅನ್ನೋ ಸುದ್ದಿ ದೇಶದಾದ್ಯಂತ ಹಬ್ಬಿತ್ತು ಈ ಅಟ್ಯಾಕ್ಗಳ ಲಾಭ ಅದು ಏನು ಲಾಭ ಆಗುತ್ತೆ ಒಬ್ಬನನ್ನು ಕೊಂದರೆ ಅಂತ ನಾವೆಲ್ಲ ಅಂದ್ಕೊಳ್ತಿರ್ತೀವಲ್ಲ ಇದರ ಲಾಭ ಎಂಥದ್ದು ಅಂತಂದರೆ ಇಡೀ ದೇಶಕ್ಕೆ ಸುದ್ದಿ ಹಬ್ಬತ್ತೆ ಬಂಗಾಳದ ಕ್ರಾಂತಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳನ್ನು ಈಗ ಕಂಡೆ ಕಂಡಲ್ಲಿ ಅವರು ಬೇಟೆ ಆಡ್ತಿದ್ದಾರೆ ನೀವೇನು ಮಾಡ್ತಿದ್ದೀರಾ ಇನ್ನು ಅಂತ ಗೊತ್ತಾದರೆ ಮಹಾರಾಷ್ಟ್ರದಲ್ಲೂ ಕ್ರಾಂತಿಕಾರಿಗಳು ಹೇಳ್ತಾರೆ ಅವರು ಗುಜರಾತಲ್ಲೂ ಹೇಳ್ತಾರೆ ಕರ್ನಾಟಕದಲ್ಲೂ ಎಲ್ಲೆಲ್ಲಿ ಸುದ್ದಿ ಹೋಗುತ್ತೋ ಅವರೆಲ್ಲರೂ ತಯಾರಾಗಿ ನಿಲ್ತಾರೆ ಅಂತ ಒಂದಾದರೆ ಎರಡನೇದು ಈ ಬೇರೆ ಬೇರೆ ಕಡೆ ಇರೋ ಬ್ರಿಟಿಷ್ ಆಫೀಸರ್ಸ್ ಇರ್ತಾರಲ್ಲ ಅವ್ರು ಹೆದರಿ ಸಾಯ್ಲಿಕ್ಕೆ ಶುರು ಮಾಡ್ತಾರೆ ನಾನು ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡಬಾರ್ದಾ ಇದು ಸರಿನಾ ಇತ್ತಪ್ಪ ಇದು ಮಾಡಿದರೆ ಕೊಲ್ತಾರಾ ಇದು ಮಾಡ ಇವೆಲ್ಲವೂ ಟೆನ್ಷನ್ ಶುರುವಾಗುತ್ತೆ ಭಾರತೀಯ ಕ್ರಾಂತಿಕಾರಿಗಳ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಬ್ರಿಟಿಷ್ ಆಫೀಸರ್ಗಳ ಕಾನ್ಫಿಡೆನ್ಸ್ ಡೌನ್ ಆಗ್ತಾನೇ ಹೋಗುತ್ತೆ ಹೀಗಾಗಿ ಈ ತನ್ನದೇ ಆದ ಒಂದು ಮಹತ್ವ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗುರುತಿಸಬೇಕು ಆದರೆ ಎಲ್ಲ ಕ್ರಾಂತಿಕಾರಿಗಳು ಇವರೆಲ್ಲರ ಮೇಲೆ ಅಟ್ಯಾಕ್ ಮಾಡುವಾಗಲೂ ಕೂಡ ಈ ಬಂಗಾಳದ ಕ್ರಾಂತಿಕಾರಿಗಳಿಗೆ ಒಬ್ಬನ ಮೇಲೆ ಕಣ್ಣಿತ್ತು ಅದು ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಮೇಲೆ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಈ ದೇಶದ ಯಾವ ಕ್ರಾಂತಿಕಾರಿ ಬಂಗಾಳದ ಯಾವ ಕ್ರಾಂತಿಕಾರಿಯ ಕೇಸ್ ಬಂದರೂ ಅತ್ಯಂತ ಕಠಿಣ ಶಿಕ್ಷೆ ಕೊಡ್ತಿದ್ದ ಆವತ್ತಿನ ದಿನಲ್ಲಿ ಮ್ಯಾಜಿಸ್ಟ್ರೇಟ್ಗಳ ಜವಾಬ್ದಾರಿ ಎಷ್ಟಿತ್ತು ಅಂತಂದರೆ ರಾಜನೀತಿ ದಂಡನೀತಿ ಎರಡೂ ಅವ್ರ ಕೈಯಲ್ಲೇ ಇತ್ತು ಯಾರ ಮೇಲೆ ಯಾವಾಗ ಬೇಕಿದ್ದರೂ ತೆರಿಗೆ ಹಾಕ್ಬೋದಿತ್ತು ಎಷ್ಟು ಬೇಕಿದ್ದರೂ ತೆರಿಗೆ ಹಾಕ್ಕೋಬೋದು ಅವನು ತಾನು ಯಾವ ಥರದ ದಮನ ನೀತಿಯನ್ನು ಕಾನೂನುಗಳನ್ನು ತಂದು ಅದನ್ನು ಆಚರಣೆಗೆ ತರುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು ಇವೆಲ್ಲವೂ ಕೂಡ ಅವ್ರ ತಲೆ ಮೇಲೆ ಇರ್ತಿತ್ತು ಹೀಗೆ ಈ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಈ ಕೆಲಸ ಮಾಡ್ತಿರುವಾಗ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಎಲ್ಲ ಕ್ರಾಂತಿಕಾರಿಗಳು ಅಂದ್ಕೊಳ್ತಿದ್ರು ಇದು ಫ್ರೇಜರಿಗೆ ಗೊತ್ತಾಯಿತು ತಾನೇ ಎರಡು ಮೂರು ಸಲ ಹೆಂಗೋ ಕಷ್ಟಪಟ್ಟು ಬಚಾವಾಗಿದ್ದೀನಿ ಇನ್ನೂ ಕಷ್ಟ ಆಗುತ್ತೆ ದಯಮಾಡಿ ನೀನು ಇಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಹೊರಡು ಅಂತಂದಾಗ ಮ್ಯಾಜಿಸ್ಟ್ರೇಟ್ ಹೇಳಿದಂತೆ ನಾನೇನಾದರೂ ಹಂಗೆ ತೊಗೊಂಡು ಹೊರಡ್ಬಿಟ್ರೆ ಹೆದ್ರಕೊಂಡು ಹೋಗಿದ್ದೀನಿ ಅಂತ ಇವ್ರು ತಿಳ್ಕೊಳ್ತಾರೆ ಇವ್ರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಯಾವ ಕಾರಣಕ್ಕೂ ಕಲ್ಕತ್ತಾ ಬಿಟ್ಟು ಹೋಗಲ್ಲ ಅಂತ ಆದರೆ ಯಾವಾಗ ಬಮ್ ಫೀಲ್ಡ್ ಫುಲರ್ ಮೇಲೆ ದಾಳಿ ಆಯಿತು ಇನ್ನೊಬ್ಬನ ಮೇಲೆ ದಾಳಿ ಆಯಿತು ಅಂತ ಸುದ್ದಿ ಬರಲಿಕ್ಕೆ ಶುರುವಾಯಿತು ಅವನೇ ಫ್ರೇಜರಿಗೆ ಕೇಳಿದಂತೆ ನನ್ನ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿ ಕಲ್ಕತ್ತಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಇವರು ಅಂತ ಹಿಂಗೆ ಕೇಳಿಸ್ಕೊಂಡು ಮುಜಫ್ಫರ್ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಅವ್ನು ಮುಜಫ್ಫರ್ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಸುದ್ದಿ ಕ್ರಾಂತಿಕಾರಿಗಳಿಗೆ ಗೊತ್ತಾಯಿತು ಹೊಟ್ಟೆ ಉರಿಯಿತು ಅವ್ರಿಗೆ ಈಗ ತಾನೇ ಬಾಂಬ್ ತಯಾರು ಮಾಡಿದ್ದೀವಿ ಫ್ರೆಶ್ ಆಗಿ ಟೆಸ್ಟ್ ಬೇರೆ ಮಾಡಿದ್ವಿ ಪ್ರಯೋಗ ಮಾಡಲಿಕ್ಕೆ ಒಂದು ಸಿಕ್ಕೇ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕಳಿಸ್ಬಿಟ್ಟೇ ಬಿಡ್ಬೋದಿತ್ತಲ್ಲ ಅಂತ ಆದರೂ ಬಿಡಲಿಲ್ಲ ಅವರು ಅವರು ಪರೇಶ್ ಮೌಲಿಕ್ ಅನ್ನುವಂಥ ಒಬ್ಬ ಕ್ರಾಂತಿಕಾರಿ ಏನು ಮಾಡಿದ ಒಂದು ಪುಸ್ತಕ ದೊಡ್ಡ ಕಾನೂನಿನ ಪುಸ್ತಕ ಆ ಪುಸ್ತಕದ ಮಧ್ಯದ ಪೇಜ್ಗಳನ್ನೆಲ್ಲ ಬೇಕಾಗಿರೋ ಥರ ಹರಿದು ಅದರೊಳಗೆ ಬಾಂಬನ್ನು ಇಟ್ಟರು ಆ ಬಾಂಬಿಗೆ ಒಂದು ಸ್ಪ್ರಿಂಗನ್ನು ಕನೆಕ್ಟ್ ಮಾಡಿ ಈ ಪುಸ್ತಕ ಓಪನ್ ಮಾಡಿದ ತಕ್ಷಣ ಸಿಡಿಬೇಕು ಅಂತ ರೆಡಿ ಮಾಡಿದರು ಅದಕ್ಕೆ ಚೆನ್ನಾಗಿ ದಾರ ಎಲ್ಲ ಕಟ್ಟಿಬಿಟ್ಟು ಇವನೇನು ಮಾಡ್ದ ಈ ಕಿಂಗ್ಸ್ಫರ್ಡ್ ಮನೆಯ ಸೇವಕನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ದ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ನಾನು ಕೋರ್ಟಿಂದ ಬಂದಿದ್ದೀನಿ ಕೋರ್ಟ್ನವರು ಈ ಪುಸ್ತಕ ಕೊಡು ಅಂತ ಹೇಳಿದ್ದಾರೆ ಇದನ್ನು ಮ್ಯಾಜಿಸ್ಟ್ರೇಟ್ ಟೇಬಲ್ ಮೇಲೆ ಇಟ್ಬಿಡು ಟೇಬಲ್ ಮೇಲೆ ಇಡಿಸ್ದ ಮ್ಯಾಜಿಸ್ಟ್ರೇಟ್ರು ಟೇಬಲ್ ಮೇಲಿರೋ ಪುಸ್ತಕನ ಓಪನ್ ಮಾಡಿದ್ದಿದ್ದರೆ ಇವತ್ತು ಯಾವ ಘಟನೆ ನಡೀತೋ ಇವತ್ತೊಂದು ಅದ್ಭುತವಾದ ದಿವಸ ಇವತ್ತು ನಾವು ನೆನ್ ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥ ದಿವಸ ಯೋಗ ಯೋಗ ಅಷ್ಟೇ ಆ ಘಟನೆ ನಡೀತಿರಲಿಲ್ಲ ಆದರೆ ಈ ಮ್ಯಾಜಿಸ್ಟ್ರೇಟಿಗೆ ಟ್ರಾನ್ಸ್ಫರ್ ಆಗಿರೋ ಗಡ್ಬಿಡಿ ಇವನೇನು ಮಾಡಿದ ಆ ಪುಸ್ತಕನ ಓಪನ್ನೇ ಮಾಡಲಿಲ್ಲ ಆ ಪುಸ್ತಕನ ತನ್ನ ಲಗೇಜ್ ಬಾಕ್ಸಲ್ಲಿ ಹಾಕಿ ಮುಜಫರ್ ನಗರಕ್ಕೆ ಹೋದ್ಮೇಲೆ ಓಪನ್ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಇದ್ಬಿಟ್ಟ ಕ್ರಾಂತಿಕಾರಿಗಳು ಪಾಪ ಇಟ್ಟು ಬಂದ್ರಲ್ಲ ಇವತ್ತು ಸಾಯಂಕಾಲ ಓಪನ್ ಮಾಡ್ತಾನೆ ಅನ್ಕಾದರೂ ಬೆಳಗ್ಗೆ ಮಾಡ್ತಾನೆ ಅನ್ಕಾದರು ನೆಕ್ಸ್ಟ್ ಡೇ ಓಪನ್ನೇ ಮಾಡಲಿಲ್ಲ ಸುದ್ದಿನೇ ಬರಲಿಲ್ಲ ಇವ್ರು ಅಂದ್ಕೊಂಡ್ರು ಬಾಂಬ್ ಫೇಲಿಯರ್ ಆಯ್ತೇನೋ ಅಂತ ಬಾಂಬ್ ಫೇಲಿಯರ್ ಆಗಿರ್ಬೋದು ಕ್ರಾಂತಿಕಾರಿಗಳು ಫೇಲ್ಯೂರ್ ಆಗಬಾರ್ದಲ್ಲ ಅವನನ್ನು ಅಟ್ಟಿಸ್ಕೊಂಡು ಮುಜಫ್ಫರ್ ನಗರಕ್ಕೆ ಹೋಗಿ ಆದರೂ ಕೊಲ್ಲಬೇಕು ಯಾರು ಮಾಡ್ತಾರಿದ್ದನ್ನು ಅಂತ ಹುಡುಕಾಟ ಶುರು ಮಾಡುವಾಗ ಅವ್ರ ಕಣ್ಣಿಗೆ ಬಿದ್ದಂಥ ಒಬ್ಬ ಹುಡುಗ ಖುದಿರಾಮ್ ಬೋಸ್ ಅಂತ ಖುದಿರಾಮ್ ಬೋಸ್ ಚಿಕ್ಕನ್ನಲ್ಲೇ ಅನಾಥನಾಗಿಬಿಟ್ಟಿದ್ದ ತಂದೆ ತಾಯಿನ ಕಳ್ಕೊಂಡಿದ್ದ ಅಕ್ಕ ಬಾವನ ಮನೆಯಲ್ಲಿ ಇರ್ತಿದ್ದ ಈ ಬಾವ ಏನು ಮಾಡಿದ್ರು ನನ್ನ ಈ ನನ್ನ ಹೆಂಟಿ ತಮ್ಮ ಚೆನ್ನಾಗಿ ಓದಲಿ ಅಂತ ಸತ್ಯೇಂದ್ರನಾಥರ ಇಟ್ಟಿದ್ರು ಈ ಸತ್ಯೇಂದ್ರನಾಥರು ಪ್ರಖರ ರಾಷ್ಟ್ರೀಯವಾದಿ ಅವರು ದೇಸಿ ಬಟ್ಟೆಗಳ ಅಂಗಡಿ ಇಟ್ಟುಕೊಂಡು ಅಲ್ಲಿ ಬಟ್ಟೆ ನೆಯೋದು ಇವೆಲ್ಲ ಕೆಲಸ ಮಾಡ್ತಿದ್ರು ನೆಪಕ್ಕೆ ಮಾತ್ರ ಹಿಂದೆ ಎಲ್ಲ ನಡೀತಿದ್ದು ಕ್ರಾಂತಿಕಾರಿಯವೇ ಕರೆಕ್ಟಾಗಿ ತಂದು ಅಲ್ಲೇ ಬಿಟ್ಟರು ಇವ್ರ ಜೊತೆ ಸೇರಿಕೊಂಡು ಈ ಹುಡುಗ ಎಂಥ ಪ್ರಖರ ರಾಷ್ಟ್ರೀಯವಾದಿ ಆಗ್ಬಿಟ್ಟ ಅಂತಂದರೆ ಇನ್ನೂ ಹದಿನೆಂಟರ ಹುಡುಗ ಈ ಕೆಲಸದ ಚರ್ಚೆ ಬಂದಾಗ ಹೇಳ್ದ ಈ ಕೆಲಸ ಮಾತ್ರ ನನಗೆ ಕೊಡಬೇಕು ನೀವು ಅಂತ ಹದಿನೆಂಟರ ಹುಡುಗ ಬಾರಿಂದರಾದಿಯಾಗಿ ಎಲ್ಲರೂ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಏನು ಮಾಡಿದ್ರು ಒಂದು ಸಣ್ಣ ಕೆಲಸ ಕೊಟ್ಟರು ಅವನಿಗೆ ಅಮಾರ ಸೋನಾರ್ ಬಾಂಗ್ಲಾ ಅಂತ ರವೀಂದ್ರ ಬರೆದಿರುವಂಥ ಆ ಗೀತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಬ್ರಿಟಿಷರು ಬ್ಯಾನ್ ಮಾಡಿದರು ಅದನ್ನು ಪ್ರಿಂಟ್ ಮಾಡಿ ಕರಪತ್ರವನ್ನು ಒಂದು ದೊಡ್ಡ ಸಮ್ಮೇಳನ ನಡೀತಾ ಇದೆ ಅಲ್ಲಿ ಹಂಚ್ಬೇಕು ನೀನು ಅಂತಂದರು ಇವನು ಮುಲಾಜ ನೋಡಲಿಲ್ಲ ಹೆಚ್ಚಂದ್ರೆ ಜೈಲಿಗೆ ತಾನೇ ಹೋಗಬೇಕು ಅಂತ ಕರಪತ್ರ ತೊಗೊಂಡು ಹಂಚಲಿಕ್ಕೆ ಶುರು ಮಾಡ್ದ ಪೊಲೀಸರು ಬಂದು ಒಂದು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿ ಕೆಲವು ದಿನಗಳ ನಂತರ ಬಿಟ್ಟು ಇವರಿಗೆ ಅನ್ನಿಸ್ತು ಹುಡುಗ ಮಾಡ್ತಾನೆ ಅಂತ ಹೆದ್ರುಕೊಳ್ಳುವಂಥ ಜೀವ ಅಲ್ಲ ಇದು ಅಂತ ಅವನಿಗಂತೂ ಇಂತು ಈ ಕೆಲಸವನ್ನು ಕೊಟ್ಟರು ಜೊತೆಯಲ್ಲಿ ಪ್ರಫುಲ್ಲ ಚಾಕಿ ಅನ್ನೋಂಥ ಮತ್ತೊಬ್ಬ ಹುಡುಗನ ಇಬ್ಬರು ಚಿಕ್ಕ ಚಿಕ್ಕ ಹುಡುಗರೇ ಹದಿನೆಂಟರಿಂದ ಇಪ್ಪತ್ತರ ನಡುವಿನ ಹುಡುಗರು ಇಬ್ಬರು ಹುಡುಗರು ತಮ್ಮ ಬ್ಯಾಗಲ್ಲಿ ಬಾಂಬು ರಿವಾಲ್ವರ್ನ ಇಟ್ಕೊಂಡು ಟ್ರೈನಲ್ಲಿ ಮುಜಫರ್ನಗರಕ್ಕೆ ಹೋಗಿ ಅಲ್ಲೊಂದು ಧರ್ಮಶಾಲೆಯಲ್ಲಿ ಉಳ್ಕೊಂಡು ಈತ ಪ್ರತಿನಿತ್ಯ ಏನು ಮಾಡ್ತಾನೆ ಇವನು ಚಲನವಲರಗಳನ್ನು ಹತ್ತಿರದಿಂದ ಗಮನಿಸ್ತಾರೆ ತುಂಬ ತಡ ಮಾಡುವಂತೆಯೂ ಇಲ್ಲ ಯಾರಾದರೂ ಇವರು ಬ್ಯಾಗ್ ಚೆಕ್ ಮಾಡಿದರೂ ಕೂಡ ಮಾಡೋ ಕೆಲಸ ಮಾಡೋಕ್ಕಿಂತ ಮುಂಚೆ ಇವರು ಜೈಲಿಗೆ ಹೋಗ್ತಾರೆ ಅಥವಾ ಆನಂತರ ಬ್ರಿಟಿಷರ ಟಾರ್ಚರ್ ಸಹಿಸ್ಕೊಳ್ಬೇಕು ಅರ್ಜೆಂಟ್ ಮಾಡಬೇಕು ಅಂತ ಹೇಳಿ ಗಮನಿಸಿದರು ಪ್ರತಿನಿತ್ಯ ಸಾಯಂಕಾಲ ಆದ ತಕ್ಷಣ ಕಿಂಗ್ಸ್ಫರ್ಡ್ ಅಲ್ಲಿನ ಪ್ಲ್ಯಾಂಟರ್ಸ್ ಕ್ಲಬ್ಬಿಗೆ ಹೋಗ್ತಾ ಇದ್ದ ಜಮೀನ್ದಾರರ ಕ್ಲಬ್ ಅಂತ ನೀವು ತಿಳ್ಕೊಳ್ಬೋದು ಆ ಜಮೀನ್ದಾರರ ಕ್ಲಬ್ಬಿಗೆ ಅಲ್ಲಿಗೆ ಹೋಗ್ತಿದ್ದ ಅಲ್ಲೊಂದಷ್ಟು ಕುಡಿತ ಡ್ಯಾನ್ಸು ಇವೆಲ್ಲ ಮಾಡಿಕೊಂಡು ಬ್ರಿಟಿಷರ ಹೆಂಗಸ್ರ ಜೊತೆ ಕುಣಿದಾಡಿಕೊಂಡು ಎಲ್ಲ ವಾಪಸ್ ಬರ್ತಿದ್ರು ಆ ವಾಪಸ್ ಬರೋ ಟೈಮಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇಬ್ಬರು ನಿಶ್ಚಯ ಮಾಡಿದರು ಸಾರೋಟ್ನಲ್ಲಿ ವಾಪಸ್ ಬರಬೇಕು ಅವತ್ತು ಹಾಗೆ ಆಯಿತು ವಾಪಸ್ ಅವನು ಅಲ್ಲಿಂದ ಹೊರಡ್ತಾನೆ ಅವನು ಹೊರಟು ಹೊರಟಿದ್ದೀನಿ ಇವರು ನೋಡಿದರು ಎಲ್ಲರೂ ತಯಾರಾದರು ಆದರೆ ದುರದೃಷ್ಟ ಏನು ಅಂತಂದರೆ ಅವನು ಸಾರೋಟ್ ಮುಂದೆ ಬರಬೇಕಿತ್ತು ಮಿಸಸ್ ಕೆನಡಿ ಇಬ್ಬರು ಹೆಣ್ಮಕ್ಳು ಕೂತಿದ್ದಂಥ ಸಾರೋಟು ಮುಂದೆ ಬಂದ್ಬಿಡ್ತು ಇವರು ಅವನದ್ದೇ ಅಂತ ತಿಳ್ಕೊಂಡು ಬ್ಯಾಗಲ್ಲಿದ್ದ ಬಾಂಬನ್ನು ತೆಗೆದು ಎಸೆದರು ಮತ್ತು ಶೂಟು ಮಾಡಿದರು ಸತ್ತವರು ಇವನ ಕೆನಡಿ ಇವನೇ ಇರಬೇಕು ಅಂತ ತಿಳ್ಕೊಂಡು ಕಿಂಗ್ಸ್ ಫರ್ಡೇ ಇರಬೇಕು ಅಂತ ತಿಳ್ಕೊಂಡ ತಕ್ಷಣ ಇವ್ರಿಗೆ ಗೊತ್ತಾಯಿತು ಸಾರೋಟಲ್ಲಿ ಇದ್ದವರು ಸತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ಓಡಲಿಕ್ಕೆ ಅಂತ ಹೋದರು ಇನ್ನಲ್ಲಿರಬಾರ್ದು ಅಂತ ಓಡುವಾಗ ಚಪ್ಪಲಿ ಅಡ್ಡ ಬರ್ತಿದೆ ಅಂತ ಚಪ್ಪಲಿನಲ್ಲೇ ಪಕ್ಕದಲ್ಲಿ ಬಿಸಾಕಿ ಇಬ್ಬರೂ ಬೇರೆ ಬೇರೆ ದಿಕ್ಕನ್ನು ಹಿಡಿದು ಆದಷ್ಟು ಬೇಗ ಮುಜಫ್ಫರ್ ನಗರದ ಈ ವ್ಯಾಪ್ತಿಯನ್ನು ದಾಟಬೇಕು ಅಂತ ರಾತ್ರಿ ಆಗಿದ್ದ ಘಟನೆ ರಾತ್ರಿ ಇಡೀ ಓಡಿದರು ಹದಿನೆಂಟರ ಹುಡುಗರು ರಾತ್ರಿ ಇಡೀ ಎರಡು ದಿಕ್ಕುಗಳಲ್ಲಿ ಓಡ್ತಾನೆ 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 ಹೋದರು ಈ ಖುದಿರಾಮ ಅವನು ವಾಯಿನಿ ಅಂತ ಒಂದು ರೈಲ್ವೆ ಸ್ಟೇಷನ್ನಿಗೆ ಬಂದ ಎಮ್ಯಾಜಿನ್ ಮಾಡಿ ರಾತ್ರಿ ಸುಮಾರು ಒಂದು ಒಂಬತ್ತು ಅಷ್ಟೊತ್ತಿಗೆ ಓಡಲಿಕ್ಕೆ ಶುರು ಮಾಡಿದವರು ಬೆಳಗ್ಗೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ಅವ್ರ ಸ್ಥಿತಿ ಹೆಂಗಾಗಿರುತ್ತೆ ಫುಲ್ ಬೆವರು ಸುರಿದು ಹೋಗಿರುತ್ತೆ ಮುಖ ಸುಸ್ತಾಗಿರತ್ತೆ ಹೊಟ್ಟೆಗೇನೂ ಇರಲ್ಲ ಇರೋಲ್ಲ ನೀರು ಕುಡಿಲಿಕ್ಕೆ ಅವಕಾಶ ಇರಲ್ಲ ಎಲ್ಲಾದರೂ ನೀರು ಬೇಕು ಅಂತ ಕಾಯ್ತಿರ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಇವ್ರದೇನೋ ಪ್ರಾಬ್ಲಮ್ ಇದೆ ಅಂತ ಆ ಥರದ ಸ್ಥಿತಿ ಅಷ್ಟೊತ್ತಿಗೆ ಇವು ಈ ಅಟ್ಯಾಕ್ನ ಸುದ್ದಿಯನ್ನು ಜಾಡ್ ಹಿಡ್ಕೊಂಡು ಬಂದಂಥ ಪೊಲೀಸರು ಈ ಅಟ್ಯಾಕ್ ಆದ ಜಾಗದಲ್ಲಿ ಇಬ್ಬ ಚಿಕ್ಕ ಚಿಕ್ಕ ಹುಡುಗರ ಚಪ್ಪಲಿ ಸಿಕ್ಬಿಡ್ತಾವ್ರಿಗೆ ಅವ್ರಿಗೆ ಗೊತ್ತಾಯಿತು ಈ ಹುಡುಗರು ಭಾಳ ದೊಡ್ಡವರಲ್ಲ ಹದಿನೆಂಟು ಇಪ್ಪತ್ತರ ತರುಣರು ಚಪ್ಲಿ ಭಾಳ ಚಿಕ್ಕದಾಗಿದೆ ಅಂತ ಹೀಗಾಗಿ ಯಾರು ಕೊಲೆ ಮಾಡಿದ್ದಾರೋ ಅವ್ರ ಕಾಲಲ್ಲಿ ಚಪ್ಲಿ ಇರಲ್ಲ ಮೊದಲನೇದು ಎರಡನೇದು ಹುಡುಗರು ಚಿಕ್ಕವರು ಮೇಜರ್ ಕ್ಲೂ ಎರಡು ಸಿಕ್ತು ಈಗ ಖುದಿರಾಮ್ ಬೋಸ್ ವಾಯಿನಿ ಅನ್ನುವಂಥ ರೈಲ್ವೆ ಸ್ಟೇಷನಲ್ಲಿ ಕೂತ ಯಾರಿಗೂ ಆಗಲೂ ಅನುಮಾನ ಬರಲಿಲ್ಲ ಆದರೆ ಪತ್ರಿಕೆಯಲ್ಲಿ ಸುದ್ದಿ ಬಂದಿತ್ತು ಹಿಂಗಾಯಿತು ಅಂತ ಆ ಸುದ್ದಿಯಲ್ಲಿ ಬರೆದಿತ್ತು ಚಪ್ಪಲಿ ಇಲ್ಲದೆ ಈ ಥರ ಓಡ್ತಾ ಇರುವಂಥ ಚಿಕ್ಕ ವಯಸ್ಸಿನ ತರುಣರು ಇವರು ಅಂತ ನ್ಯೂಸ್ ಓದ್ತಾ ಇದ್ದವನು ಬಾಯ್ ಬಿಟ್ಟು ಹೇಳ್ದ ಅಯ್ಯೋ ಕಿಂಗ್ಸ್ ಫೋರ್ಡನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡ್ರು ಇಬ್ಬರು ಹೆಣ್ಮಕ್ಳು ಮಾತ್ರ ಸತ್ತರಂತೆ ಎಂದ ಹೆಂಗಾಗಿರ್ಬೇಡ ಇವನಿಗೆ ಕೇಳಿ ತಕ್ಷಣ ತಿರುಗಿ ಅಯ್ಯೋ ಕಿಂಗ್ಸ್ಫೋರ್ಡ್ ಫೋರ್ಡ್ ಸಾಯ್ಲಿಲ್ವಾ ಅಂತ ಕೇಳ್ಬಿಟ್ಟ ಅವ್ರಿಗೆ ಅನುಮಾನ ಬಂತು ತಗೋ ಪೇಪರ್ ಓದೊಂದು ಅಂತ ಕೂರಿಸಿ ಅವ್ರನ್ನ ಹಿಡ್ಕೊಟ್ಟವ್ರಿಗೆ ಬಹುಮಾನ ಬೇರೆ ಇತ್ತಲ್ಲ ಅವ್ರ ತಕ್ಷಣ ಪೊಲೀಸರಿಗೆ ವಿಷಯ ಮುಟ್ಟಿಸಿ ಈ ಹುಡುಗರನ್ನ ಹಿಡ್ಕೊಡುವಂಥ ಪ್ರಯತ್ನ ಮಾಡಿದರು ಹಾಗೆ ಆ ಹುಡುಗರ ಜಾಡನ್ನು ಕೊಟ್ಟ ನಂತರ ಆ ಹುಡುಗನನ್ನು ಬಂದು ಖುದೀರಾಂ ಬೋಸನನ್ನು ಬಂದು ಅಲ್ಲೇ ಹಿಡ್ಕೊಂಡ್ರು ಅವನನ್ನು ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿ ಸಾವಿರದ ಒಂಬೈನೂರ ಎಂಟರ ಆಗಸ್ಟ್ ಹನ್ನೊಂದಕ್ಕೆ ಅವನನ್ನು ಗಲ್ಲಿಗೆ ಇರಿಸಲಾಯಿತು ಕೋ ಇನ್ಸಿಡೆನ್ಸ್ ಇವತ್ತಿನ ದಿನಕ್ಕೆ ನೂರ ಮೂವತ್ತ್ಮೂರು ವರ್ಷಗಳ ಹಿಂದೆ ಖುದಿರಾಮ್ ಬೋಸ್ ಈ ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದ ಹಂಗೆ ಸಮರ್ಪಿಸಿಕೊಳ್ಳುವಾಗಲೂ ಕೂಡ ಅವನ ಕಣ್ಣಲ್ಲಿ ಒಂದು ಹನಿ ನೀರಲಿಲ್ಲ ರಾಷ್ಟ್ರಕ್ಕೋಸ್ಕರ ತಾನು ಕಾರ್ಯ ಮಾಡಿದ್ದೀನಿ ಅನ್ನುವಂಥ ಹೆಮ್ಮೆ ಮಾತ್ರ ಇತ್ತು ವಿಶೇಷ ಏನು ಗೊತ್ತೇ ಅಷ್ಟು ಪುಟ್ಟ ಹುಡುಗನ ಮೇಲೆ ಯಾವ ಪರಿ ಇವರು ದಾಳಿ ಮಾಡಿರ್ಬೋದು ಯಾವ ಪರಿ ಟಾರ್ಚರ್ ಮಾಡಿರ್ಬೋದು ಒಂದೇ ಒಂದು ವಿಚಾರವನ್ನು ಕೂಡ ಕೊನೆವರೆಗೂ ಬಿಟ್ಕೊಡಲಿಲ್ಲ ಕೊಡಲಿಲ್ಲ ಹುಡುಗ ಒಂದು ಕಡೆ ಇವನು ಓಡೋದ್ರೆ ಇನ್ನೊಂದು ಕಡೆ ಪ್ರಫುಲ್ಲ ಚಾಕಿ ಓಡೋಗಿದ್ನಲ್ಲ ಅವನು ಮತ್ತೊಂದು ದಿಕ್ಕಲ್ಲಿ ಓಡೋಗಿ ಹೋಗಿ ತುಂಬ ಸುಸ್ತಾಗಿ ಒಂದು ಕಡೆ ಕುಳಿತುಕೊಂಡ ಅಲ್ಲಿ ಸ್ವಲ್ಪ ನೀರನ್ನು ಕುಡ್ದ ಯಾರಾದರೂ ಇನ್ನೇನಾದರೂ ಕಷ್ಟ ಕೊಡ್ತಾರೆ ಅಂತ ತನ್ನ ಕೈಯಲ್ಲಿದ್ದ ನಾಲ್ಕು ಆಣ್ಣಲ್ಲಿ ಏನೋ ಕಡಲೆಪುರಿಂದ ತೊಗೊಂಡು ತಿಂದು ಇನ್ನೊಂದು ಟ್ರೈನ್ ಹತ್ತು ಕೂತ್ಬಿಟ್ಟ ಆದರೆ ಇವನನ್ನು ಗಮನಿಸ್ತಾ ಇದ್ದವ್ರಿಗೆ ಎಲ್ರಿಗೂ ಏನೋ ಅನುಮಾನ ಇತ್ತು ಅಂತ ಗೊತ್ತಾಗಿ ಆ ಟ್ರೈನಲ್ಲಿದ್ದಂಥ ನಂದಲಾಲ್ ಅನ್ನುವಂಥ ಒಬ್ಬ ಪೊಲೀಸ್ ಏನು ಮಾಡ್ದ ಇವನು ಹತ್ತಿರಕ್ಕೆ ಬಂದು ಕೂತ್ಕೊಂಡ ಇವನ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಎಲ್ಲ ವಿಚಾರಗಳನ್ನು ಕೆದಕಿ 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 ಅವನಿಗೆ ಗೊತ್ತಾಯ್ತು ಇದೇ ಹುಡುಗ ಅವನು ಅಂತ ಸ್ಟೇಷನ್ ಬಂದ ತಕ್ಷಣ ತಪ್ಪಿಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಪಟ್ಟ ಇವನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸಿದ ಅವನು ಕೊಸರಾಡಿಕೊಂಡು ಇವ್ರ ಕೈಲಿ ಸಿಗಬಾರ್ದು ಅಂತ ತನ್ನ ಹತ್ರ ಇದ್ದ ಪಿಸ್ತೂಲ್ನಿಂದ ತನಗೆ ಗುಂಡು ಹೊಡ್ಕೊಂಡು ಪ್ರಾಣ ಬಿಟ್ಟ ಅವನ ಬಗ್ಗೆ ಬರೆದವ್ರು ಹೇಳ್ತಾರೆ ಮೊದಲನೇ ಗುಂಡು ಹೊಡ್ಕೊಂಡಂತೆ ಇನ್ನು ನಾನು ಈ ಗುಂಡಿಗೆ ಸಾಯ್ತೀನೋ ಇಲ್ಲವೋ ಅಂತ ಅರೆ ಜೀವದಲ್ಲೇ ಇನ್ನೊಂದು ಗುಂಡನ್ನು ಹೊಡ್ಕೊಂಡು ಪ್ರಾಣ ಬಿಟ್ಟವನು ಪ್ರಫುಲ್ಲ ಚಾಕಿ ಅಂತ ಮಿತ್ರ ಇಬ್ಬರು ಹದಿನೆಂಟು ಹದಿನೆಂಟರ ತರುಣರು ಈ ದೇಶದಲ್ಲಿ ನಮಗಳಿಗೋಸ್ಕರ ಪ್ರಾಣ ಕೊಟ್ಟು ಹೋಗ್ಬಿಟ್ರು ಆದರೆ ಕ್ರಾಂತಿಕಾರಿಗಳು ಸುಮ್ಮನಿರಲಿಲ್ಲ ಅವರಿಗೆ ಬೆಂಕಿಯಾಗಿತ್ತು ಮೊದಲನೇದು ಕಿಂಗ್ಸ್ಫರ್ಡ್ ಸಾಯಲಿಲ್ಲ ಆದರೆ ಎರಡನೇದು ಇಬ್ಬರು ಕ್ರಾಂತಿಕಾರಿಗಳನ್ನು ಕಳ್ಕೊಂಡ್ವಲ್ಲ ಅಂತ ಅವರಿಬ್ಬರು ಏನು ಮಾಡಿದರು ಏನು ಮಾಡಿದ್ರು ಈ ನಂದಲಾಲ್ ಅನ್ನುವಂಥ ಇದ್ನಲ್ಲ ಯಾರು ಪ್ರಫುಲ್ಲ ಚಾಕಿನ ಹಿಡ್ದಿದ್ನೋ ಅವನನ್ನು ಸಾಯಿಸಬೇಕು ಅಂತ ನಿಶ್ಚಯ ಮಾಡಿ ಗುಣೇಂದ್ರ ಗುಪ್ತ ಅನ್ನೋವಂಥ ಒಬ್ಬ ಕ್ರಾಂತಿಕಾರಿ ಪಿಸ್ತೂಲ್ ತೊಗೊಂಡು ಬಂದು ನಂದಲಾಲನ್ನು ಎದುರಿಗೆ ಗುಂಡಿಟ್ಟುಕೊಂಡು ನಿನ್ನ ಈ ದೇಶದಲ್ಲಿ ಅನ್ಯಾಯ ಮಾಡಿದವ್ರಿಗೂ ಇದೇ ಶಿಕ್ಷೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಎಲ್ರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿದ ಆದರೆ ದುರಂತ ಏನು ಅಂತಂದರೆ ಯಾವಾಗ ಈ ಬಾಂಬ್ ಸ್ಫೋಟ ಆಯಿತೋ ಈ ಬಾಂಬ್ ಹೊಸತು ಬಂತಲ್ಲ ಬ್ರಿಟಿಷರಿಗೆ ಅವ್ರಿಗೆ ಗಾಬರಿ ಆಗೋಯ್ತು ಈ ಬಾಂಬಿನ ಫ್ಯಾಕ್ಟ್ರಿ ಎಲ್ಲೋ ಇದೆಯಲ್ಲ ಹುಡುಕಬೇಕಲ್ಲ ಅದನ್ನು ಅದು ಸಿಗಲಿಲ್ಲ ಅಂತಂದರೆ ದೇಶದಾದ್ಯಂತ ಇದು ನಡೆಯುತ್ತಲ್ಲ ಅಂತ ಜಾಡ್ ಹಿಡ್ಕೊಂಡು ಬಂದರು ಮಾಣಿಕ್ ತೋಲಾ ತೋಟಕ್ಕೆ ಬಂದು ನಿಂತರು ಯಾವ ತೋಟದಲ್ಲಿ ಬಾಂಬ್ ತಯಾರಾಗ್ತಿತ್ತೋ ಅಲ್ಲೇ ಬಂದು ನಿಂತರು ಎಲ್ಲ ಅವರ ಅವರ ಸೂತ್ರಗಳೆಲ್ಲ ತಂದು ಅಲ್ಲೇ ನಿಲ್ಲಿಸಿದ್ವು ಕೊನೆಗೆ ಆ ಮಾಣಿಕ್ ತೋಲಾ ತೋಟದ ಮೇಲೆ ದಾಳಿ ಮಾಡಿದಾಗ ಎಲ್ಲರೂ ಸಿಕ್ಕಿಬಿದ್ರು ಬಾರೀಂದ್ರ ಘೋಷರು ಸಿಕ್ಕಿದ್ರು ಉಲ್ಲಾಸ್ಕರ್ ದತ್ತರು ಸಿಕ್ಕಿದ್ರು ಸತ್ಯೇಂದ್ರನಾಥ್ ಎಲ್ಲರೂ ಎಲ್ಲಿ ಯಾರ್ಯಾರು ಕ್ರಾಂತಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲರೂ ಸಿಕ್ಕಿದ್ರು ಇವರೆಲ್ಲರೂ ಸೂತ್ರಧಾರ ಅಂತ ಹೇಳಿಕೊಂಡು ಅರವಿಂದ ಘೋಷರನ್ನು ಹಿಡಿದು ಜೈಲಿಗೆ ಆಗ್ಲಾಯಿತು ಅರವಿಂದ ಘೋಷರ ಜೀವನದಲ್ಲಿ ಒಂದು ವರ್ಷ ಜೈಲಿನಲ್ಲಿದ್ದರು ಅವರು ಆ ಒಂದು ವರ್ಷದ ಅನುಭವ ಆಯಿತು ಆ ಜೈಲಿಗೆ ಹೋದಾಗ ಅರವಿಂದ ಘೋಷರ ಬದುಕಿನಲ್ಲಿ ಎಂಥ ದೊಡ್ಡ ಬದಲಾವಣೆ ಬಂತು ಅಂತಂದರೆ ಓದಲೇಬೇಕಾಗಿರುವಂಥ ಕೃತಿ ಅದು ನನ್ನ ಜೆ ಜೈ ಜೈಲು ವಾಸದ ಕಾರಾಗೃಹ ವಾಸದ ಒಂದು ವರ್ಷದ ಅನುಭವ ಅಂತ ಅರವಿಂದರು ಬರ್ಕೊಳ್ತಾರೆ ಅವರಲ್ಲಿ ವಿವೇಕಾನಂದರ ಜೊತೆಗೆ ಸಂಭಾಷಿಸಿದೆ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಅಲ್ಲೊಂದು ಹೊಸ ದಿಕ್ಕು ಸಿಕ್ಕು ಅರವಿಂದರು ಪೂರ್ತಿ ತ್ಯಾಗ ಮಾಡಿ ಹೊರಗೆ ಬರ್ತಾರೆ ಆ ನಂತರ ಅರವಿಂದರು ಸನ್ಯಾಸತ್ವವನ್ನೇ ಸ್ವೀಕಾರ ಮಾಡುವಂಥ ಮಟ್ಟಿಗೂ ಹೋಗ್ತಾರೆ ನಮ್ಗೆ ಅದು ಲೈಫ್ ಗೊತ್ತಿದೆ ಆದರೆ ಅದು ಆಗೋದಿಲ್ಲ ಮಾಣಿಕ್ ತೋಲಾ ತೋಟದ ಕಾಂಡ್ ಅಂತ ಕರೀತಾರೆ ಅಥವಾ ಅಲಿಪುರ್ ಬಾಂಬ್ ಕೇಸ್ ಅಂತಲೂ ಇದನ್ನು ಕರೀತಾರೆ ಇವರಿಗೆ ಬೇಕಾದವರೆಲ್ಲ ಸಿಕ್ಕಿದ್ದಾರೆ ಆದರೆ ಯಾವ ಸಾಕ್ಷಿಯೂ ಕೂಡ ಅರವಿಂದರ ವಿರುದ್ಧ ಆಗ್ತಿಲ್ಲ ಅದು ದೊಡ್ಡ ಪ್ರಾಬ್ಲಮ್ ಪೊಲೀಸರಿಗೆ ಅವರಿಗೆ ಅರವಿಂದ್ರೆ ಇದರ ಬ್ರೈನ್ ಅಂತ ಗೊತ್ತಿದೆ ಆದರೆ ಸಾಕ್ಷಿ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಕೊನೆಗೂ ಒಬ್ಬನೇ ಒಬ್ಬ ಸಾಕ್ಷಿ ಅರವಿಂದ್ರೆ ಇದನ್ನು ಮಾಡಿದ್ದು ಅಂತ ಹೇಳಲಿಕ್ಕೆ ಬೇಕಾಗುವಂಥ ಸಾಕ್ಷಿ ಸತ್ಯೇಂದ್ರನಾಥ್ ಬೋಸ್ ಅಂತಿದ್ದ ನರೇಂದ್ರ ಗೋಸ್ವಾಮಿ ಅಂತಿದ್ದ ಈ ನರೇಂದ್ರನ ಗೋಸ್ವಾಮಿ ಏನು ಮಾಡಿದ್ದ ನಾನು ಅಪ್ರೂವರ್ ಆಗ್ತೀನಿ ಅಂತ ಪೊಲೀಸರ ಪರವಾಗಿ ನಿಂತ್ಪಟ್ಟ ಪೊಲೀಸರಿಗೆ ಭಾಳ ಖುಷಿ ಅರವಿಂದ್ರನ್ನ ಸಿಕ್ಕಾಕ್ಸ್ಲಿಕ್ಕೆ ಒಂದು ಅಸ್ತ್ರ ಸಿಕ್ತಲ್ಲ ನಮಗೆ ಅಂತ ಅವರು ನರೇಂದ್ರ ಗೋಸ್ವಾಮಿಯನ್ನು ದೇವ್ರ ಥರ ನೋಡ್ಕೊಳ್ತಿದ್ರು ಈ ಕ್ರಾಂತಿಕಾರಿಗಳ ಜೊತೆ ಇರ್ಲಿಕ್ಕೆ ಬಿಟ್ಟರೆ ಇವರು ಭಾಳ ಕಾಟ ಕೊಡ್ತಾರೆ ಇವನಿಗೆ ಅಂತ ಹೇಳಿ ಏನು ಮಾಡಿದ್ರು ಹಾಸ್ಪಿಟ್ಲಲ್ಲಿ ಅವ್ನು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ರಾಯಲ್ ಟ್ರೀಟ್ಮೆಂಟ್ ಒಟ್ಟಲ್ಲಿ ಅರವಿಂದ್ರನ್ನ ಹಾಕಬೇಕು ಅಂತ ಈ ವಿಚಾರ ಗೊತ್ತಾದಾಗ ಇಬ್ಬರು ಕ್ರಾಂತಿಕಾರಿಗಳು ಸತ್ಯೇಂದ್ರನಾಥ್ ಮತ್ತು ಕನ್ಹಯ್ಯ ಇವನಿಗೆ ಹೆಂಗಾದರೂ ಪಾಠ ಕಲಿಸ್ಬೇಕಲ್ಲ ಅಂತ ನಿಶ್ಚಯ ಮಾಡಿ ಏನು ಮಾಡಿದರು ತಮಗೂ ಹುಷಾರಿಲ್ಲ ಅಂತ ಹೆಂಗೋ ಹೆಂಗೋ ಮಾಡಿ ಆಸ್ಪತ್ರೆ ಸೇರಿಕೊಂಡ್ರು ಆಸ್ಪತ್ರೆ ಮೇಲೆ ಏನು ಮಾಡಿದ್ರು ಸ್ವಲ್ಪ ದಿನ ಕಳೆಯೋ ವೇಳೆಗೆ ಇವನ ನರೇಂದ್ರ ಗೋಸ್ವಾಮಿಯ ಸಂಪರ್ಕವನ್ನು ಬೆಳೆಸ್ಕೊಂಡ್ರು ಫ್ರೆಂಡ್ಶಿಪ್ ಮಾಡಿಕೊಂಡ್ರು ನರೇಂದ್ರ ಗೋಸ್ವಾಮಿಯ ಈ ಫ್ರೆಂಡ್ಶಿಪ್ಪು ಎಲ್ಲಿವರೆಗೂ ಆಯಿತು ಅಂತಂದರೆ ಈ ಸತ್ಯೇಂದ್ರನಾಥ್ ಮತ್ತು ಕನಯ್ಯ ಇಬ್ಬರು ನರೇಂದ್ರನಿಗೆ ಹೇಳಿದರು ನಿಂತರ ನಾವು ಅಪ್ರೂವರ್ ಆಗ್ತೀವಿ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಈಗೇನಾಯಿತು ಬ್ರಿಟಿಷರಿಗೆ ಒಬ್ರಲ್ಲ ಮೂವರು ಮೂವರು ಸಿಕ್ಕಿದ್ರಲ್ಲ ಮೂವರನ್ನು ಫ್ರೀ ಆಗಿರ್ಲಿಕ್ಕೆ ಬಿಟ್ಬಿಟ್ರು ಆದರೆ ಯಾವಾಗಲೂ ಪೊಲೀಸರು ಸುತ್ತಾಡ್ತಿದ್ದರಿಂದ ಇವನು ನರೇಂದ್ರ ಒಬ್ಬನೇ ಸಿಕ್ತಿರ್ಲಿಲ್ಲ ಒಂದು ಸಲ ಇಬ್ಬರು ಪೊಲೀಸರು ಸ್ವಲ್ಪ ಮೈ ಮರೆತಿದ್ದಾಗ ಈ ನರೇಂದ್ರ ಗೋಸ್ವಾಮಿ ಏನು ಮಾಡಿದ ನರೇಂದ್ರ ಗೋಸ್ವಾಮಿಯ ಪಕ್ಕದಲ್ಲಿ ಮಲಗಿದ್ದ ಸತ್ಯೇಂದ್ರನಾಥ ತನ್ನ ದಿಂಬಿನ ಕೆಳಗೆ ಮುಚ್ಚಿಟ್ಟಿದ್ದ ಪಿಸ್ತೂಲನ್ನು ತೆಗೆದು ನರೇಂದ್ರನ ಮೇಲೆ ಆಕ್ರಮಣ ಮಾಡಲಿಕ್ಕೆ ನಿಂತುಬಿಟ್ಟ ನರೇಂದ್ರನಿಗೆ ಗಾಬರಿ ಆಯಿತು ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ದ ಇವನು ಅಟ್ಟಿಸ್ಕೊಂಡು ಬಂದ ಹಾಗೆ ಓಡ್ತಾ ಇರುವಾಗ ಇವನು ಹೊಡೆದ ಗುಂಡು ಅವನ ಕಾಲಿಗೆ ಬಿತ್ತು ಅವನು ಕಾಲಿಗೆ ಬಿದ್ದು ಅವನು ಕುಸಿದು ಬಿದ್ದ ಅಷ್ಟೊತ್ತಿಗೆ ಪೊಲೀಸರು ಬಂದು ಸತ್ಯೇಂದ್ರನಾಥನ ಹಿಡಿದುಬಿಟ್ಟು ಆದರೆ ಕನಯ್ಯ ಬಾಕಿ ಇದ್ನಲ್ಲ ಅವನು ಹಿಂಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಓಡಿ ಬಂದು ಬಿಡದೇ ಇಲ್ಲ ಇವನ್ನ ಅಂತ ಆ ಆಸ್ಪತ್ರೆಯ ಆವರಣದಲ್ಲೇ ನರೇಂದ್ರ ಗೋಸ್ವಾಮಿಯಲ್ಲಿ ಗುಂಡಿನ ಸುರಿಮಳೆಗೈದು ಅವನ ಅಂತ್ಯ ಸಂಸ್ಕಾರ ಮಾಡಿಸ್ಬಿಟ್ಟ ಹತ್ಯೆ ಮಾಡಿದ ನಂತರ ಮಾರನ ದಿನ ಪೇಪರ್ಗಳಲ್ಲಿ ಸುದ್ದಿ ಏನಿತ್ತು ಗೊತ್ತೇನು ದ್ರೋಹಿಗಳ ಅಂತ್ಯ ಅಂತ ಹೆಡ್ಲೈನಲ್ಲಿ ಪ್ರಕಟವಾಗಿತ್ತು ಎಲ್ಲ ಕಡೆ ಅಂದರೆ ಇಡೀ ದೇಶ ಈ ದ್ರೋಹಿಗಳ ಅಂತ್ಯವನ್ನು ಬಯಸ್ತಾ ಇತ್ತು ಅಂತ ಮಿತ್ರ ಕೊನೆಗೂ ಇದು ಎಂಥ ಹೈ ಪ್ರೊಫೈಲ್ಡ್ ಕೇಸ್ ಆಗಿ ಬದಲಾಯಿತು ಅಂತಂದರೆ ಈ ಕೇಸ್ನಲ್ಲಿ ಹತ್ತೊಂಬತ್ತು ಜನರಿಗೆ ಶಿಕ್ಷೆ ಆಯಿತು ಒಬ್ಬ ದ್ರೋಹಿ ಹಿಂಗ್ಸತ್ತ ಬಾರೀಂದ್ರ ಮತ್ತು ಉಲ್ಲಾಸ್ಕರರಿಗೆ ಜೀವಾವಧಿ ಶಿಕ್ಷೆಯಾಯಿತು ಒಬ್ಬ ಎಸ್ ಅನ್ನು ಇವರು ದಾರಿಯಲ್ಲೇ ಕೊಂದು ಹಾಕಿದರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬನ್ನು ಕೊಂದು ಹಾಕಿದರು ನ್ಯಾಯಾಲಯದ ಆವರಣದಲ್ಲಿ ಇಬ್ಬರ ಹೆಣ ಬಿದ್ದಿತ್ತು ಪೊಲೀಸರ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ವಾದ ಮಾಡ್ತಿದ್ದಂಥ ಬ್ಯಾರಿಸ್ಟರ್ ನಾರ್ಟನ್ ತಾನು ಒಮ್ಮೆ ಮಾತಾಡ್ತಾ ಏನು ಹೇಳ್ದ ಅಂತಂದರೆ ಆ ದಿನಗಳು ಮಾತ್ರ ಭಯಾನಕವಾದ ದಿನಗಳು ನನಗೆ ಪ್ರತಿನಿತ್ಯ ಎಲ್ಲೆಲ್ಲಿಂದಲೋ ಪತ್ರಗಳು ಬರ್ತಿದ್ವು ಆ ಪತ್ರಗಳಲ್ಲಿ ಬಾಂಬು ಪಿಸ್ತೂಲು ಬಿಟ್ಟರೆ ಬೇರೆ ಇರ್ತಿರಲಿಲ್ಲ ಅಂತ ಅಷ್ಟು ಹೆದರಿಸ್ಬಿಟ್ಟಿದ್ರು ಎಲ್ಲಿವರೆಗೂ ಆಗಿತ್ತು ಅಂತಂದರೆ ನನ್ನ ಅಸಿಸ್ಟೆಂಟ್ ಈ ಅಡ್ವೊಕೇಟಿಗೆ ಅಸಿಸ್ಟೆಂಟ್ ಇದ್ರಲ್ಲ ಆ ಅಸಿಸ್ಟೆಂಟು ಇವ್ರ ಜೊತೆ ಬರ್ತಾನೆ ಅಂತ ಇವ್ರು ಈ ಕಡೆ ಬಂದರೆ ನಾನು ಬೇರೆ ದಾರಿಯಿಂದ ಬರ್ತಿದ್ದಂತೆ ನನ್ನ ಜೊತೆಯಲ್ಲೂ ಬರಲಿಕ್ಕೆ ಸಿದ್ಧ ಇರಲಿಲ್ಲ ಅವನು ಆ ಪರಿ ಬಿಟ್ಟಿದ್ದ ಆ ಅಸಿಸ್ಟೆಂಟು ಮೊನ್ನೆ ತೀರ್ಕೊಂಡ ನಾನೊಬ್ಬನೇ ಬಾಕಿ ಇರೋದೀಗ ಅಂತ ಹೈ ಪ್ರೊಫೈಲ್ಡ್ ಕೇಸ್ ಆಗ್ಬಿಡ್ತು ಇದು ಅಂದರೆ ಅಷ್ಟರ ಮಟ್ಟಿಗೆ ಕ್ರಾಂತಿಕಾರಿಗಳು ಇಡೀ ದೇಶವನ್ನು ತಮ್ಮ ಚಿಂತನೆಯಿಂದ ಆವರಿಸ್ಕೊಂಡ್ಬಿಟ್ರು ಇದೇ ಹೊತ್ತಿನಲ್ಲಿ ಲಂಡನ್ನಲ್ಲಿ ಸಾವರ್ಕರ್ ಇದ್ರಲ್ಲ ಈ ಘಟನೆ ಮಾಡ್ತಾ ಮಾಡ್ತಾ ಅವರನ್ನು ಮರ್ತೇ ಬಿಟ್ಟಿದ್ವಿ ಸುಮ್ಮನಿರೋ ಮನುಷ್ಯ ಅಲ್ಲ ಬಾಂಬ್ ತಯಾರು ಮಾಡುವಂಥ ಚಿಂತನೆಯನ್ನು ಕಳಿಸ್ಕೊಟ್ಟ ಮನುಷ್ಯ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೀರೇನು ಅವ್ರು ಏನು ಮಾಡಿದ್ರು ಈ ದೇಶದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಮಾಡಬೇಕು ಒಂದು ಕಡೆ ಬಂಗಾಳದಲ್ಲಿ ಈ ಕೆಲಸ ನಡೀತಿದ್ರೆ ಮಹಾರಾಷ್ಟ್ರ ಹೆಂಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಜಾಕ್ಸನ್ ಹತ್ಯೆ ಮಾಡಬೇಕು ಹತ್ಯೆ ಮಾಡಲಿಕ್ಕೆ ಪಿಸ್ತೂಲ್ ಬೇಕು ಪಿಸ್ತೂಲ್ ಎಲ್ಲಿಂದ ಸಿಗುತ್ತೆ ಸಾವರ್ಕರ್ ಹೇಳಿದ್ರು ನಾನು ಕಳಿಸ್ಕೊಡ್ತೀನಿ ಅಂತ ಅವ್ರು ಲಂಡನ್ನಿಂದ ಪಿಸ್ತೂಲ್ ಕಳಿಸ್ಕೊಡ್ಬೇಕು ಹೆಂಗೆ ಕಳಿಸ್ಕೊಟ್ರು ಅಂದರೆ ಪಿಕ್ವಿಕ್ ಪೇಪರ್ಸ್ ಅನ್ನುವಂಥ ಕಾದಂಬರಿಯನ್ನು ಪಿಸ್ತೂಲಿಗೆ ಹೆಂಗೆ ಬೇಕೋ ಹಾಗೆ ಕಾದಂಬರಿಯ ಪುಟ್ಟಗಳನ್ನು ಒಳಗೆ ಕಟ್ ಮಾಡಿದರು ಅದರ ಒಳಗಡೆ ಪಿಸ್ತೂಲನ್ನು ಇಟ್ಟು ಅದನ್ನು ನೀಟಾಗಿ ಬೈಂಡ್ ಮಾಡಿ ಭಾರತಕ್ಕೆ ಕಳಿಸ್ಕೊಟ್ರು ಹಾಗೇ ಅದು ನಾಸಿಕ್ಕಿಗೆ ಬಂತು ಕಲೆಕ್ಟರ್ ಜಾಕ್ಸನ್ ಹತ್ಯೆ ಮಾಡೋದು ಯಾರು ಹದಿನೈದರ ಪೋರ ಅನಂತ ಲಕ್ಷ್ಮಣ ಕಾನ್ನೇರೆ ಎಲ್ಲರೂ ಮೀಟಿಂಗ್ ನಡೆಸ್ತಾ ಇದ್ದಾಗ ಅವನು ಹೇಳಿದ ನಾನು ಮಾಡ್ತೀನಿ ಅಂತ ಜೊತೆಯಲ್ಲಿದ್ದರು ಹೇಳಿದರು ಹೇಳಿದ್ರು ಇನ್ನೂ ಮೀಸೇಜ್ ಹೀಗಿರಲಿಲ್ಲ ನೀನು ಅಂತ ಇವನಿಗೇನು ಮಾಡಬೇಕು ಗೊತ್ತಾಗಲಿಲ್ಲ ಹಾಗೆಲ್ಲ ಈ ಥರ ಲೈಟ್ ಇದ್ದ ಕಾಲ ಅಲ್ವಲ್ಲ ದೀಪ ಹಚ್ಚಿದ್ರು ಬುರುಡೆ ಇತ್ತು ಆ ದೀಪದ್ದು ಇವನು ನೇರವಾಗಿ ಹೋದ ಆ ದೀಪದ ಕಾದಿರೋ ಬುರುಡದ ತುದಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಯಾರಿಗೂ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವ್ರು ಮಾತಾಡ್ತಾ ಇದ್ದರು ಯಾರನ್ನು ಕಳಿಸ್ಬೇಕು ಅಂತ ಇವನ ಕೈ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದಾಗ ಬುರುಡೆ ಒಡಿತಲ್ಲ ಆಗಲೇ ಎಲ್ಲರೂ ಈ ಕಡೆ ನೋಡಿದರು ಅಷ್ಟೊತ್ತಿಗೆ ಕೈ ಸುಟ್ಟು ಹೋಗಿತ್ತು ರಕ್ತ ಸಿಕ್ತವಾಗಿತ್ತು ಅದಕ್ಕೆ ಗಾಜಿನ ಚೂರುಗಳನ್ನು ತೆಗೆದು ಯಾಕೆ ಹಿಂಗೆ ಮಾಡಿಕೊಂಡೆ ಅಂತ ಕೇಳಿದಾಗ ಮೀಸೆ ಬರಲಿಲ್ಲ ಅಂತಂದು ಮಾತ್ರಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಬೇಡಿ ತೋರಿಸ್ಬೇಕಿತ್ತಲ್ಲ ನಿಮಗೆ ಈ ಕೆಲಸ ನನಗೆ ಕೊಡಿ ಅಂತ ಕೇಳ್ತ ಹದಿನಾಲ್ಕು ಹದಿನೈದರ ಹುಡುಗ ಸಾವರ್ಕರು ಕೊಟ್ಟ ಪಿಸ್ತೂಲನ್ನು ಕೈಯಲ್ಲಿ ಹಿಡ್ಕೊಂಡು ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಮಾಡಬೇಕು ಕ್ರಾಂತಿಕಾರಿಗಳಿಗೆ ತುಂಬ ತೊಂದರೆ ಕೊಟ್ಟವನವನು ಇಡೀ ದೇಶದ ಜನರ ಮೇಲೆ ಅತ್ಯಾಚಾರ ಮಾಡಿದವನು ಹೆಂಗೆ ಮಾಡೋದು ಅವತ್ತಿನ ದಿನ ಅವನು ಟ್ರಾನ್ಸ್ಫರ್ ಆಗೋಗ ಹೋಗಬೇಕು ಅವನಿಗೊಂದು ಬೀಳ್ಕೊಡುಗೆ ಸಮಾರಂಭ ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮ ಕಲೆಕ್ಟರ್ ಜಾಕ್ಸನ್ಗೋಸ್ಕರ ಮುಂದೊಂದು ಚೇರ್ ರೆಡಿ ಮಾಡಿಟ್ಟಿದ್ದಾರೆ ಆರಾಮ್ ಕುರ್ಸಿಯಲ್ಲಿ ಕೂತ್ಕೋಬೇಕು ಅವ್ನು ಜನ ಎಲ್ಲ ಸಾಮಾನ್ಯವಾಗಿ ಕೂತಿದ್ದಾರೆ ಕಲೆಕ್ಟರ್ ಜಾಕ್ಸನ್ ಹಿಂದೆಯೇ ಇರುವಂಥ ಒಂದು ಚೇರನ್ನು ಈ ಹುಡುಗ ಆರಿಸ್ಕೊಂಡು ಭಾಳ ಮುಂಚೆನೇ ಹೋಗಿ ಕೂತ್ಬಿಟ್ಟಿದ್ದ ಕಲೆಕ್ಟರ್ ಜಾಕ್ಸನ್ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಮಾಡಬೇಕು ಹತ್ಯೆ ಅಂತಿತ್ತು ಆಗಬೇಕಲ್ಲ ಇವನಿಗೆ ತುಂಬ ಹೊತ್ತು ಕಾಯ್ಲಿಕ್ಕೆ ಆಗಲೇ ಇಲ್ಲ ಅವನಿಗೆ ಎದುರಿಗೆ ಬಂದು ನಿಂತ್ಕೊಂಡ ಅನ್ಯಾಯ ಮಾಡ್ತೀಯ ದೇಶದ ಮೇಲೆ ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಗನ್ ತೊಗೊಂಡು ಶೂಟ್ ಮಾಡಿ ಮುಗಿಸೇ ಬಟ್ಟೆ ಅನಂತ ಲಕ್ಷ್ಮಣ ಕಾನ್ಹೇರಿಯನ್ನು ನೇಣಿಗೇರಿಸಿ ಕೊಂದರು ಬ್ರಿಟಿಷರು ಆದರೆ ಇದರ ಹಿಂದೆ ಇದ್ದ ಸೂತ್ರಧಾರರು ಸಾವರ್ಕರ್ ಅಂತ ಆವಾಗ ಗೊತ್ತಿರಲಿಲ್ಲ ಸಾವರ್ಕರ ಬಂಧನ ಲಂಡನ್ನಲ್ಲಾಯಿತು ಬೇರೆ ಬೇರೆ ಕಾರಣಗಳಿಗೆ ಬಂಧನ ಆಯಿತು ಅದು ಮದನ್ಲಾಲ್ ಧಿಂಗ್ರಾ ಕರ್ಜನ್ ವಾಯ್ಲಿಯ ಹತ್ಯೆ ಮಾಡಿದ ಮೇಲೆ ಸಾವರ್ಕರ್ನ ಹೆಂಗಾದರೂ ಹಿಡಿದು ಕಳಿಸಬೇಕು ಅಂತಿತ್ತು ಸಾವರ್ಕರ್ ಬಂಧನ ಆಯಿತು ಸಾವರ್ಕರ್ ಬಂಧನ ಆಗೋದ್ರ ಒಂದಿಗೆ ಎಲ್ಲ ಮುಗಿದೋಯ್ತು ಅಂತೆಲ್ಲರೂ ಅಂದ್ಕೊಂಡ್ರೆ ಹೊಸದೊಂದು ಪರ್ವ ಶುರುವಾಯಿತು ಬಂದೂಕಿನ ಪರ್ವ ಕೊನೆವರೆಗೂ ಮುಗಿಲಿಲ್ಲ ಭಾರತದಲ್ಲಿ ಹೊಸದೊಂದು ಪರ್ವ ಗದರ್ನ ರೂಪದಲ್ಲಿ ಶುರುವಾಯಿತು ಗದರ್ ಚಳುವಳಿ ಸಾವರ್ಕರ್ರ ಪ್ರಭಾವದಿಂದಾಗಿ ಲಾಲಾ ಹರದಯಾಳ್ ಅಮೇರಿಕಾ ಮತ್ತು ಕೆನಡಾದ ಜನರನ್ನು ಸೇರಿಸ್ಕೊಂಡು ಕಟ್ಟಿದಂಥ ಅಪರೂಪದ ಚಳುವಳಿ ಅದು ನಾನು ಹಿಂದೆಯೂ ಮಾತಾಡ್ತಾ ಗದರ್ನ ಸಾಹಿತ್ಯ ಹೇಗಿತ್ತು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡಿದ್ದೆ ಆ ಅಪರೂಪದ ಚಳುವಳಿಯನ್ನ ಲಾಲಾ ಹರದಯಾಳ್ ಏನು ಕಟ್ಟಿದ್ರು ಆ ಚಳುವಳಿಯ ಮೂಲಕ ಮೊದಲನೇ ಮಹಾಯುದ್ಧ ನಡೆಯೋಕ್ಕಿಂತ ಮುಂಚೆ ಅಲ್ಲಿಂದ ಸಾಕಷ್ಟು ಜನ ಭಾರತಕ್ಕೆ ಪಂಜಾಬಿಗೆ ವಿಶೇಷವಾಗಿ ಬಂದರು ಒಂದು ಲೆಕ್ಕಾಚಾರ ಬ್ರಿಟಿಷರ ಲೆಕ್ಕಾಚಾರ ಹೇಳುತ್ತೆ ಮೊದಲನೇ ವಿಶ್ವ ಯುದ್ಧದ ಹೊತ್ತಿನಲ್ಲಿ ಎಂಟು ಸಾವಿರ ಜನ ಎರಡೇ ತಿಂಗಳಲ್ಲಿ ವಾಪಸ್ ಬಂದಿದ್ದರಂತೆ ದೊಡ್ಡ ಪ್ರಮಾಣದಲ್ಲಿ ಅವ್ರು ವಾಪಸ್ ಬಂದಿದ್ದು ಯಾಕೆ ಅಂತಂದರೆ ಇಲ್ಲಿ ಬಂದು ಸೆಟ್ಲಾಗಬೇಕು ಅಂತಲ್ಲ ಇಲ್ಲಿಂದ ಅಲ್ಲಿಗೆ ಊಟಕ್ಕೆ ಕಷ್ಟ ಅಂತ ಹೋದವ್ರು ಇಲ್ಲಿ ಬಂದು ಏನು ಸೆಟ್ಲ್ ಆಗಲಿಕ್ಕೆ ಬರ್ತಾರೆ ಅವ್ರು ಬಂದಿದ್ದು ಒಂದೇ ಒಂದು ಕಾರಣಕ್ಕೆ ಮೊದಲನೇ ವಿಶ್ವ ಯುದ್ಧದ ವೇಳೆಗೆ ನಾವೆಲ್ಲರೂ ಭಾರತದಲ್ಲಿ ಬಂದು ಕೆಲಸ ಮಾಡಿ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಎಂಟು ಸಾವಿರ ಸಂಖ್ಯೆಯಲ್ಲಿ ಎರಡೇ ತಿಂಗಳಲ್ಲಿ ಜನ ಬಂದಿದ್ದರು ಬ್ರಿಟಿಷರಿಗೆ ಗಾಬರಿ ಯಾವ್ಯಾವ ದಿಕ್ಕಿನಿಂದ ಅವ್ರು ಬರ್ತಾರೋ ಅಲ್ಲೆಲ್ಲ ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಸ್ಕ್ರೂಟಿನಿ ಮಾಡಿ ಒಂದಿಲ್ಲಿ ಬಿಡಬೇಕೋ ಬೇಡವೋ ಜೈಲಿಗೆ ಕಳಿಸ್ಬೇಕೋ ಊರಿಗೆ ಕಳಿಸ್ಬೇಕೋ ಎಲ್ಲವನ್ನೂ ಚೆಕ್ ಮಾಡ್ತಾರೆ ಅನೇಕರು ಕದ್ದು ಮುಚ್ಚಿ ಬಂದುಬಿಟ್ಟಿದ್ದಾರೆ ಯಾರ್ಯಾರು ಸಿಗ್ತಾರೋ ಅವರನ್ನು ಹುಡುಕಿ ನೋಡಿದರೆ ಸುಮಾರು ನಾಲ್ಕುನೂರು ಜನರನ್ನು ಅದರಲ್ಲಿ ಜೈಲಿಗೆ ಕಳಿಸ್ತಾ ಇದ್ದೀವಿ ಇವರು ಡೇಂಜರು ಅಂತ ಹೇಳಿ ಎರಡೂವರೆ ಸಾವಿರದಷ್ಟು ಜನರನ್ನು ಹಳ್ಳಿಗೆ ಕಳಿಸ್ಕೊಟ್ರು ನಿಮ್ಮ ನಿಮ್ಮ ಊರಿಗೆ ನೀವು ಹೋಗ್ಬೋದು ಅಂತ ಆದರೆ ಕಳಿಸ್ಕೊಟ್ಟ ಮೇಲೆ ಗೊತ್ತಾಗಿದ್ದು ಕಳಿಸ್ಕೊಡ್ಬಾರ್ದಾಗಿತ್ತು ಅಂತ ಹೀಗೆ ಬಂದವರು ಮುಂದಿನ ಆರೇಳು ತಿಂಗಳ ಅವಧಿಯಲ್ಲಿ ಪಂಜಾಬ್ನಲ್ಲಿ ಎಂಥ ಉತ್ಪಾತವನ್ನು ಮಾಡಿಬಿಟ್ಟಿದ್ರು ಅಂತಂದರೆ ಅಲ್ಲಿನ ನಲವತ್ತೈದು ಜಾಗದಲ್ಲಿ ಆರೇಳು ತಿಂಗಳಲ್ಲಿ ನಲವತ್ತೈದು ಜಾಗದಲ್ಲಿ ಲೂಟಿಗಳಾದವು ಶಸ್ತ್ರಾಸ್ತ್ರಗಳನ್ನು ಪೊಲೀಸರು ಸ್ಟೇಷನಿಂದ ಶಸ್ತ್ರಾಸ್ತ್ರಗಳನ್ನು ಲೂಟಿ ಮಾಡಿಕೊಂಡ್ರು ದರೋಡೆ ಮಾಡಿದರು ಕೊನೆ ಖಜಾನೆಗಳನ್ನು ಲೂಟಿ ಮಾಡಿದರು ಅಂತ ಪ್ರಕರಣಗಳಾದವು ಇದು ಬರೀ ಗದರ್ನ ಕಾರಣಕ್ಕೋಸ್ಕರ ನಡೆದಂಥ ಆ ಹುಚ್ಚು ಸಾಹಸಗಳು ದುರದೃಷ್ಟ ಏನು ಗೊತ್ತಾ ಮಿತ್ರರೇ ಗದರ್ನ ಕ್ರಾಂತಿಕಾರಿಗಳು ಹುಚ್ಚಿಗೆ ಬಿದ್ದು ಅಲ್ಲಿಂದ ಕೆನಡಾದಿಂದ ಅಮೇರಿಕಾದಿಂದ ಭಾರತಕ್ಕೆ ಬಂದು ಇಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಇಲ್ಲಿನ ಜನ ಸಿದ್ಧವಾಗಿದ್ದಾರೆ ಅಂತ ಅಂದ್ಕೊಂಡು ಬಂದ್ರಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಅಂತ ಅವ್ರಿಗೆ ಇಲ್ಲಿನ ಜನ ಏನೂ ತಯಾರಾಗಿಲ್ಲ ನಾವು ಸುಮ್ಮನೆ ಅರ್ಜೆಂಟ್ ಮಾಡಿಬಿಟ್ವಿ ಅಂತ ಇದೇ ಕ್ರಾಂತಿಕಾರಿಗಳನ್ನು ಪಂಜಾಬಿನ ಜನರೇ ಅನೇಕ ಕಡೆ ಹೊಡೆದಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಇವ್ರು ಯಾತಕ್ಕೋಸ್ಕರ ಬಂದಿದ್ದಾರೆ ನಮ್ಮನ್ನು ಉಳಿಸ್ಲಿಕ್ಕೋಸ್ಕರ ಬಂದಿದ್ದಾರೆ ಅನ್ನೋ ಕಲ್ಪನೆಯ ಲವಲೇಶವೂ ಕೂಡ ಅವರಿಗಿರಲಿಲ್ಲ ಆದರೆ ನಾನು ಮಾತಾಡಬೇಕಾಗಿರೋ ಸಂಗತಿ ಅದಲ್ಲದೆ ಇರೋದರಿಂದ ಅದ್ರೊಳಗೆ ಹೋಗೋಲ್ಲ ನಾನು ನನಗೆ ಬರೀ ಇವತ್ತು ಬಾಂಬು ಮತ್ತು ಪಿಸ್ತೂಲ್ ಮಾತ್ರ ಲಾಲಾ ಹರದಯಾಳ್ ಏನು ಮಾಡಿದ ಅವನು ಅಮೇರಿಕಾದಲ್ಲಿದ್ದವನು ಜರ್ಮನಿಯ ವಿದೇಶಾಂಗ ಸಚಿವ ಜಿಮ್ಮರ್ ಮೆನ್ನ ಪರಿಚಯ ಚೆನ್ನಾಗಿಟ್ಕೊಂಡಿದ್ದ ಅವ್ರನ್ನ ಭಾಳ ಪ್ರೀತಿಯಿಂದ ಕೇಳ್ಕೊಂಡ ಏನಾದರೂ ಹೆಲ್ಪ್ ಮಾಡಿ ನಮಗೆ ಅಂತ ಜಿಮ್ಮರ್ ಮೆನ್ ಏನು ಮಾಡಿದ್ರು ಅಮೇರಿಕಾದಲ್ಲಿರುವಂಥ ಜರ್ಮನಿಯ ದೂತಾವಾಸ ಕಚೇರಿಗೆ ತಮ್ಮ ವಿಷಯವನ್ನು ಮುಟ್ಟಿಸಿ ಇವ್ರಿಗೇನು ಬೇಕೋ ಅದರ ಸಹಕಾರ ಕೊಡಿ ಅಂತ ಹೇಳಿದರು ಇವರು ಸಹಕಾರ ಏನು ಕೇಳಿದರು ಗೊತ್ತಾ ಐದು ಸಾವಿರ ರೈಫಲ್ಗಳನ್ನು ನಾವು ನಮ್ಮ ದೇಶಕ್ಕೆ ತಲುಪಿಸ್ಬೇಕು ನೀವು ನಮಗೆ ಹೆಲ್ಪ್ ಮಾಡಬೇಕು ಅಂತ ಐದು ಸಾವಿರ ರೈಫಲ್ಗಳನ್ನು ಭಾರತಕ್ಕೆ ತಲುಪಿಸ್ಲಿಕ್ಕೆ ಒಂದು ಪ್ರೈವೇಟ್ ಆಗಿರುವಂಥ ಹಡಗನ್ನು ಬುಕ್ ಮಾಡಿಕೊಂಡು ಅದನ್ನು ಜರ್ಮನಿ ದೂತಾವಾಸ ಕಚೇರಿಯಿಂದ ಮಾಡಿ ಅದನ್ನು ಕಳಿಸುವ ಎಲ್ಲ ಪ್ರಯತ್ನ ಮಾಡಲಾಯಿತು ಆದರೆ ದುರದೃಷ್ಟ ಅದು ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ರೀಚ್ ಆಗಲಿಲ್ಲ ಹೆನ್ರಿ ಮತ್ತು ಹೇರಂಲಾಲ್ ಗುಪ್ತಾ ಅದಕ್ಕೆ ತುಂಬ ದೊಡ್ಡ ಪ್ರಯತ್ನ ಪಟ್ಟರು ಸರಿಯಾದ ಟೈಮಲ್ಲಿ ಬರಲಿಕ್ಕಾಗಲಿಲ್ಲ ಇತ್ತ ಪಂಜಾಬ್ ಬಂಗಾಳದಲ್ಲಿ ಆ ಹೊತ್ತಿಗೆ ಬಾಘಾ ಜತಿನ್ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದ ಅವನಿಗೆ ಶಸ್ತ್ರಾಸ್ತ್ರಗಳು ಬೇಕಾಗಿದ್ದವು ಆ ಶಸ್ತ್ರಾಸ್ತ್ರಗಳನ್ನು ತಲುಪಬೇಕು ತಲುಪಿಸಬೇಕು ಅಂತ ಮತ್ತೆ ಜರ್ಮನಿಯ ದೂತಾವಾಸ ಕಚೇರಿಯನ್ನು ಸಂಪರ್ಕಿಸಲಾಯಿತು ಭಾರತೀಯರು ಎಲ್ಲಿವರೆಗೂ ಮಾಡಿದರು ಅಂತಂದರೆ ಒಂದು ಶಿಪ್ಪಿಂಗ್ ಕಂಪನಿಯನ್ನು ಓಪನ್ ಮಾಡಿ ಆ ಶಿಪ್ಪಿಂಗ್ ಕಂಪನಿಯ ಮೂಲಕ ಭಾರತಕ್ಕೆ ಬೇಕಾಗಿರುವ ವಸ್ತುಗಳನ್ನು ಆಗಿ ಕಳಿಸ್ತಾ ಇರುವಂಥ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಂಡಿದ್ರು ಅವರೇನು ಮಾಡಿದರು ಮಾವರಿಕ್ ಒಂದು ಟ್ಯಾಂಕರ್ ಹಾಳಾಗೋಗಿರುವಂಥ ಟ್ಯಾಂಕರ್ನ ಕೊಂಡುಕೊಂಡು ಆ ಟ್ಯಾಂಕರ್ನ ರಿಪೇರಿ ಮಾಡಿ ಭಾರತಕ್ಕೆ ವಸ್ತುಗಳನ್ನು ಮುಟ್ಟಿಸ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಜರ್ಮನಿಯ ದೂತಾವಾಸ ಕಚೇರಿಯೊಂದಿಗೆ ಸಂಪರ್ಕವನ್ನು ಬಳಸಿಕೊಂಡು ಆನಿ ಲಾರ್ಸನ್ ಅನ್ನುವಂಥ ಒಂದು ಪುಟ್ಟ ಬೋಟ್ ಟ್ಯಾಂಕರ್ ಅಲ್ಲಿ ಎಲ್ಲವನ್ನು ತುಂಬಿ ಇಲ್ಲಿಂದಲೇ ತಗೊಂಡು ಹೋಗ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಒಂದು ಪುಟ್ಟ ಬೋಟ್ನಲ್ಲಿ ತಮಗೆ ಬೇಕಾಗಿರುವ ಎಲ್ಲ ಶಸ್ತ್ರಗಳನ್ನು ತುಂಬಿ ಅನಿಲ್ ಆರ್ಸನ್ ಅನ್ನುವಂಥ ಈ ಪುಟ್ಟ ಬೋಟನ್ನು ಮುಂದಕ್ಕೆ ಕಳಿಸ್ಬಿಟ್ರು ಅಂತ ಅದು ಇಂಥ ಜಾಗದಲ್ಲಿ ನಿಂತ್ಕೋಬೇಕು ಅಲ್ಲಿಗೆ ಈ ಮ್ಯಾವರಿಕ್ ಬರುತ್ತೆ ಅದು ಎಲ್ಲವನ್ನೂ ತುಂಬಿಸ್ಕೊಳ್ಳುತ್ತೆ ಅದು ಹೋಗಿ ಭಾರತಕ್ಕೆ ತಲುಪಿಸುತ್ತೆ ಅಲ್ಲಿನ ಕ್ರಾಂತಿಕಾರಿಗಳದನ್ನು ತಗೊಳ್ತಾರೆ ಪ್ಲಾನ್ ವಾಸ್ ಸಿಂಪಲ್ ಆ್ಯಂಡ್ ಗುಡ್ ಜತಿನ್ ಆ ಮ್ಯಾವರಿಕ್ ಬರುತ್ತೆ ಅಂದ್ಕೊಂಡು ಕಾಯ್ಕೊಂಡು ತನ್ನ ಎಲ್ಲ ತಯಾರಿನೂ ಮಾಡ್ಕೊಂಡು ಕೂತಿದ್ದಾನೆ ಅನಿಲ್ ಆರ್ಸನ್ ಅನ್ನುವಂಥ ಆ ಪುಟ್ಟ ಹಡಗು ಅದೇನಾಯಿತು ಅದು ಮುಂದಕ್ಕೆ ಹೋಯಿತು ಅದು ಹೊರಟ ನಲವತ್ತೈದು ದಿನಗಳ ನಂತರ ಮಾವರಿಕ್ ಹೊರಡ್ತು ಮಾವರಿಕ್ನಲ್ಲಿ ಗದರ್ನ ಕ್ರಾಂತಿಕಾರಿಗಳು ಏನು ಮಾಡಿದ್ದಾರೆ ಭಾರತಕ್ಕೆ ಬೇಕಾಗುವ ಅಪಾರವಾಗುವಂಥ ಗದರ್ ಸಾಹಿತ್ಯವನ್ನು ತುಂಬಿಸ್ಬಿಟ್ಟಿದ್ದಾರೆ ಶಸ್ತ್ರಗಳ ಜೊತೆ ಸಾಹಿತ್ಯನೂ ಹೋಗಲಿ ಅಂತ ಮಾವರಿಕ್ ಯಾವ ಜಾಗದಲ್ಲಿ ಹೋಗಿ ನಿಂತ್ಕೋಬೇಕೋ ಅನಿಲ್ ಅರ್ಸನ್ ಭೇಟಿ ಮಾಡಬೇಕೋ ಅಲ್ಲಿ ಮಾವರಿಕ್ ಹೋಗುವಾಗ ಅನಿಲ್ ಅರ್ಸನ್ ಇರಲಿಲ್ಲ ಒಂದು ಚೀಟಿ ಮಾತ್ರ ಇತ್ತು ಆ ಚೀಟಿಲಿ ಏನು ಬರೆದಿತ್ತು ಅಂತಂದ್ರೆ ತುರ್ತು ಬೇಕಾಗಿರುವಂಥ ವಸ್ತುಗಳ ಸಂಗ್ರಹಕ್ಕೆ ನಾನು ಹೋಗಿದ್ದೀನಿ ಇನ್ನು ಒಂದೆರಡು ವಾರದಲ್ಲಿ ಇಲ್ಲೇ ಬರ್ತೀನಿ ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರಿ ಅಂತ ಮಾವರಿಕೆಗೆ ಬರಿತ್ತು ಮಾವರಿಕೆ ಎರಡು ವಾರ ಆಯಿತು ಮೂರು ವಾರ ಆಯಿತು ನಾಲ್ಕು ವಾರ ವೆಯ್ಟ್ ಮಾಡಿದರೂ ಕೂಡ ಏನೂ ಬರಲಿಲ್ಲ ಯಾಕೆ ಅಂತಂದರೆ ಆ ಪುಟ್ಟ ಬೋಟಿಗೆ ಗಾಳಿಯ ಹೊಡೆತ ತಾಳ್ಲಿಕ್ಕಾಗದೆ ಅದು ವಾಪಸ್ ಅಮೇರಿಕಾ ವಾಷಿಂಗ್ಟನ್ನಿಗೆ ಹೋಗಬೇಕಿತ್ತು ವಾಷಿಂಗ್ಟನ್ನಲ್ಲಿ ಏನು ಮಾಡಿದ್ರು ಅದನ್ನು ಚೆಕ್ ಮಾಡುವಾಗ ಅದರಲ್ಲಿ ಶಸ್ತ್ರಾಸ್ತ್ರಗಳಿರೋದನ್ನು ನೋಡಿ ಅಷ್ಟೂ ಶಸ್ತ್ರಗಳನ್ನು ಜಫ್ತ್ ಮಾಡಿದರು ಮುಗಿತು ಕತೆ ಈ ಕಡೆ ಮಾವರಿಕ್ ಕಾದು 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 ಮುಂದೇನು ಮಾಡಲಿಕ್ಕೆ ತೋಚದೆ ಹೋದಾಗ ಮಾವರಿಕ್ನಲ್ಲಿದ್ದ ಕ್ರಾಂತಿಕಾರಿಗಳು ಇನ್ನೇನು ಉಪಯೋಗ ಇಲ್ಲ ಅಂತ ಎಲ್ಲ ಸಾಹಿತ್ಯಕ್ಕೂ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು ಅದಾದ ಎರಡು ದಿನದಲ್ಲೇ ಆ ಮಾವರಿಕ್ಕು ಬ್ರಿಟಿಷರ ಕೈ ಸೇರಿಕೊಳ್ತು ಅದೇನು ಅಂತ ಗೊತ್ತಾಗಲಿಲ್ಲ ಇತ್ತ ಕಾಯ್ತಿದ್ದ ಕ್ರಾಂತಿಕಾರಿಗಳು ಹಾಗೆ ಉಳ್ಕೊಂಡ್ಬಿಟ್ಟು ಶಸ್ತ್ರಗಳಿಗೆ ಎಷ್ಟು ಕಷ್ಟ ಇತ್ತು ಅಂತ ಮಿತ್ರೆ ಶಸ್ತ್ರಗಳು ಬರೋದೇ ಕಷ್ಟ ಆದರೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ದುಡ್ಡು ಬೇಕಿತ್ತಲ್ಲ ಎಲ್ಲಿಂದ ತರೋದು ಆಯಿತು ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು